आपादमौलिपर्यन्तं गुरुनामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मुद्रा पुस्तक शङ्काक्ष विद्योचित कराम्बुज हृद्यवेश हयग्रीव मध्यान विषयो भव सच्चास्त्रोचित वर्त्मना पदमिदं ध्यायन् मदङ्काङ्कितो मन्मन्त्रं जप शास्त्र संपदमतो दास्यामि भाग्यैः सह तत्तत्त्वान्नपि बोधयामि तदनु प्राप्यो मदङ्गृहवेदित्या घोषयतीव यक्रचयैः तं वाजिवक्त्रं भजे। सृष्टिस्थित्यप्येयाः निजनिषतमोपन्नमोक्षाश्च यस्मात् अस्य श्रीब्रह्मरुद्र प्रवृत्तिरनुरदिशि सूत्रात्मकस्य विष्णोर्व्यस्तास्तमस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुर्विवरमः चिन्तयेदं महान्तम्। जन्माद्यस्य यतोऽन्वयाजितरतश्चार्थेषु विघ्नस्वराट् तेने ब्रह्म हृदाय आदिकवये मुह्यं दियं सूरयः तेजो वारिमृदां यथा विनिमयो यत्रत्र सर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्जितकैतवोत्र परमो निर्मत्सराणां सतां वेद्यं वास्तवमत्रशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सत्योरुद्यमरुचित्रकृतिभिः शुश्रूषभिस्तक्षणात् निगमकल्पतरोर्गलितं फलं शुकमुकादमृतद्रुवसंयुतं विपद भागवतं रसमालयं मुहुरभो रसिकाः भुवि भावुकाः यं प्रव्रजं तमनुपेतमपेतकृत्यं द्वैपायनो विरहकातर आदुनाम पुत्रे च तन्मयतयातरवो विनेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् षष्ठि श्रीरष्टमेषष्ठं निस्तुला निस्तुलात्मनः वस्तुनो वस्तुनो नित्यं समस्तव्यस्तयोगतः। नमः परस्मै पुरुषाय भूयसे सदुद्भवस्थाननिरोधलीलया ग्रीवसुचित्रतया यदेहिनामन्तर्ध्रुवायानुपलभ्य वर्त्मने भूयो नमः सदृजनच्छिदे सकामसम्भवायाग्रसत्त्वमूर्तये पुंसां पुनः पारमहंसमाश्रमे यवसितानामनुमृग्यताशिषे स्वस्त्यस्तु सुतामग्रसन्मङ्गलं भवन्तु। श्लोकैक श्रवणपठनमधृतावक्तश्च श्रोतॄणां निखिल कलिकृत कल्मषामनुमृदधर्माद्य किल पुरुषार्थसाधने भूते श्रीमद्भागवते अद्य कदा प्रारम्भ्यते किञ्चित् पूर्वप्रसक्तप्रमेयानुवादः। हरिः ओम्। ಪುರಂಜನೋಪಾಖ್ಯಾನವನ್ನ ನಾರದರು ಪ್ರಾಚೀನ ಬರಿಗೆ ಹೇಳಿದ ನಂತರದಲ್ಲಿ ಪ್ರಾಚೀನ ಬರಿಗೆ ವಿರಕ್ತನಾಗಿ ತಪಶ್ಚರ್ಯಕ್ಕೆ ಹೋದ. ಅವನ ಮಕ್ಕಳು ತಪಸ್ಸು ಮಾಡಿಕೊಂಡು ಸೃಷ್ಟಿ ಕಾರ್ಯಕ್ಕೆ ಅಂತ ರೀತಿಯಾಗಿ ಬಂದಿದ್ದಾರೆ. 10 ಜನ ಮಕ್ಕಳು, ದಶಪ್ರಜನಸರು ಅಂತ ಅವರ ಹೆಸರು. ಬಂದು ನೋಡ್ತಾರೆ ತಂದೆಯ ರಾಜ್ಯ ಎಲ್ಲ ಕಾಡಾಗಿಬಿಟ್ಟಿದೆ. ಆಗ ಮತ್ತೆ ರಾಜ್ಯ ಸ್ಥಾಪನೆ ಮಾಡಬೇಕಾಯಿತು. ವಿಶೇಷವಾಗಿ ರುದ್ರದೇವರ ಉಪದೇಶ, ಭಗವಂತನ ಅನುಗ್ರಹ, ದೇವರು ಒಂದು ಸೃಷ್ಟಿಗೆ ವಿಶೇಷವಾದ ಅನುಗ್ರಹ ಮಾಡಿದ್ದಾನೆ. ಅಂತಹ ಮಹಾನುಭಾವರು ಮುಖದಿಂದ ಗಾಳಿಯನ್ನು ಬಿಟ್ಟರಂತೆ. ಅವರ ಗಾಳಿಯನ್ನು ಬಿಟ್ಟಿದ್ದಕ್ಕೆ ಘರ್ಷಣೆ ಉಂಟಾಗಿ ಎಲ್ಲ ಕಾಡಿಗೆ ಚತ್ಕೊಂಡು ವನ ಎಲ್ಲ ಸುಡ್ತಾ ಇತ್ತು. ಅವರನ್ನು ತಡೆಯುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಆಗ ವನದ ದೇವತೆಗಳು, ವೃಕ್ಷದ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ ಚಂದ್ರನನ್ನು ಮೊರೆಯಿಟ್ರಂತ. ಚಂದ್ರ ವನಸ್ಪತಿ ಶಾಂತಿ ರೀತಿಯಾಗಿ ಅವನು ಕರೆಯುವಂತ, ಎಲ್ಲ ವನಸ್ಪತಿಗಳಿಗೂ ಕೂಡ ಚಂದ್ರನೇ ಒಡೆಯ, ಅವನಿಗೆ ಅಮೃತಾಂಶ ಅಂತ ರೀತಿಯಾಗಿ ಹೆಸರು. ಆ ಚಂದ್ರ ಶುಕ್ಲಪಕ್ಷದಲ್ಲಿ ವೃದ್ಧಿ ಆಗ್ತಾ 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 ಹೋಗ್ತಾನೆ. ಕೃಷ್ಣ ಪಕ್ಷದಲ್ಲಿ ಆ ಕಲೆ ನೆಲವನ್ನು ಕೂಡ ಈ ದೋಸ ಧಾನ್ಯಗಳಲ್ಲಿ ಇಡ್ತಾ ಹೋಗ್ತಾನೆ. ಹಾಗಾಗಿ ಕಲೆ ಎಂಬುದು ಕಡಿಮೆ ಆಗ್ತಾ ಆಗ್ತಾ ಆ ದೋಸ ಧಾನ್ಯಗಳಲ್ಲಿ ವೃಕ್ಷಗಳಲ್ಲಿ ಆ ಏನೊಂದು ಇಟ್ಟಿರ್ತಾನೆ ಅದು 3 ದಿನಗಳಲ್ಲಿ ವಿಶೇಷವಾಗಿ ಆಗ್ತದೆ ಅಂತ ಹೇಳ್ತಾರೆ. ಚತುರ್ದಶಿ, ಅಮಾವಾಸ್ಯ ಮತ್ತು ತ್ರಯೋದಶಿ, ಈ 3 ದಿನಗಳಲ್ಲಿ ವಿಶೇಷವಾಗಿ ಆ ಕಲೆಗಳನ್ನು ಆ ಧಾನ್ಯಗಳಲ್ಲಿ ಅರ್ಪಣೆ ಮಾಡ್ತಾನೆ. ಆಗ ಅರ್ಪಣೆ ಮಾಡಿದಾಗ ಆ ಕಲೆಗಳು ಇರತಕ್ಕಂತಹ 3 ದಿನಗಳಲ್ಲಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಈ ಕಡೆ ಈ ಆ ದಿನಗಳಲ್ಲಿ ಏನು ಮಾಡಬೇಕು ಅಂತಂದರೆ ಆ ಧಾನ್ಯಗಳೆಲ್ಲವನ್ನು ಕೂಡ ರಾಶಿ ಮಾಡೋದು ಅಥವಾ ಅದನ್ನು ಸೇರಿಸೋದು ಮಾಡೋದು ಹಿಂದಿನ ಕಲೆಗೆಲ್ಲ ಕರೆಕ್ಟಾಗಿ ಆ ಸಮಯದಲ್ಲಿ ಮಾಡ್ತಾ ಇದ್ದರು. ಅಲ್ಲಿ ಚಂದ್ರನ ಕಿರಣಗಳು ಬೀಳುವಂತಹ ಸ್ಥಳಗಳಲ್ಲಿ ಅದನ್ನು ಬೆಳಕಿಂಡಿಯಲ್ಲಿ ಹುಣ್ಣಿಮೆ ಕಾಲಕ್ಕೆ ಬೀಳಬೇಕು. ಅಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಕಡೆ ಕೂಡ ಮಗಿ ಅಂತ ಮಾಡಿ ಅಲ್ಲಿ ಹಾಕ್ತಾ ಇತ್ತು.
ಶುಕ್ಲಪಕ್ಷದಲ್ಲಿ ಕಿರಣಗಳು ಬೀಳ್ಬೇಕು, ಬಿತ್ತಿರ್ತಕ್ಕಂಥ ಕಿರಣಗಳು ಅದು ಕೃಷ್ಣಪಕ್ಷ ಬಂದಾಗ ಅದೆಲ್ಲ ಉಕ್ಕುಡ ಧಾನ್ಯಗಳಲ್ಲಿ ಸಂಪೂರ್ಣ ಸೇರಬೇಕು. ಅಂತ ಧಾನ್ಯಗಳೆಲ್ಲವೂ ಕೂಡ ತಿನ್ನಲಿಕ್ಕೆ ಆಹಾರಕ್ಕೆ ಅದು ಶುದ್ಧವಾದ ಪದಾರ್ಥ ಅಂತ. ಹಾಗೆ ಹಿಂದಿನ ಕಾಲದವರು ಅದನ್ನೇ ಎಂತ ಇದ್ರು, ಹೇಗಾದ್ರೂ ಶಕ್ತಿ ಜಾಸ್ತಿ ಇರ್ತಿತ್ತು. ಈಗ ಈ ಧಾನ್ಯಗಳೆಲ್ಲ ಬೆಳೆಯೋದೇ ಕಷ್ಟ, ಎಲ್ಲ ಹೈಬ್ರಿಡ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಹೈಬ್ರಿಡ್ ಆಗಿದೆ. ಆಗ ಚಂದ್ರನ ಒಂದು ಆ ಕಾಂತಿ ಅದರೊಳಗೆ ಸೇರಿಕೊಳ್ತದೆ ಆ ಸಂದರ್ಭದಲ್ಲಿ. ಹಾಗಾಗಿ ಅವನು ಚಂದ್ರ ಎಲ್ಲ ವನಸ್ಪತಿಗಳಿಗೆ, ಎಲ್ಲ ಗಿಡ ವೃಕ್ಷಗಳಿಗೆಲ್ಲದಕ್ಕೂ ಕೂಡ ಒಡೆಯ. ಆ ಚಂದ್ರ ಈ ವೃಕ್ಷಗಳಿಗೆ ಬಂದಿರೋ ಸಂಕಟವನ್ನು ನೋಡಿಬಿಟ್ಟು ಪ್ರದೇಶಸರ ಹತ್ರ ಬಂದು ಹೇಳಿದ್ನಂತೆ, ಈ ನೀವು ನಿಲ್ಲಿಸರಿ ಸಾಕು, ನಿಮ್ಮ ರಾಜ್ಯ ಕಟ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟಾಗಿದೆ, ನಿಲ್ಲಿಸರಿ ಅಂತ ರೀತಿಯಾಗಿ ಅಂದಾಗ ಆಗ ಅವರು ಚಂದ್ರನಗ ಮಾತಿಗೆ ಮರ್ಯಾದೆಯನ್ನು ಕೊಟ್ಟು ನಿಲ್ಲಿಸಿದರು. ನಿಲ್ಲಿಸಿದ ಮೇಲೆ ಆಮೇಲೆ ವೃಕ್ಷಗಳಲ್ಲಿ ವೃಕ್ಷ ರಾಜ ಅಂತ ಒಬ್ಬನಿದ್ದ, ಅವನನ್ನು ಕರೆದು ಚಂದ್ರ ಅವರಿಗೆ ಆದೇಶ ಮಾಡಿದ್ದಂತೆ, ನಿಮ್ಮ ಮಗಳನ್ನು ಕೊಟ್ಟು ಇವರಿಗೆ ಮದುವೆ ಮಾಡಿರಿ. ಆಗ ಅವರು ವಾರಕ್ಷೇಯಿ ಅಂತ ತಮ್ಮ ಮಗಳನ್ನು ಕೊಟ್ಟು ವೃಕ್ಷಗಳು ಈ ನೃಸಿಂಹದೇವರಿಗೆ ಮದುವೆಯನ್ನು ವಿವಾಹವನ್ನು ಮಾಡಿಕೊಟ್ಟಿದ್ದಾರೆ. 10 ಜನರು ಕೂಡ ಒಬ್ಬಳನ್ನು ಮದುವೆ ಆಗಿದ್ದಾರೆ. ಇದು ನೋಡ್ರಿ ಋಷಿಗಳು ಮಾಡಿರೋ ಚಮತ್ಕಾರ ಯಾವ ರೀತಿಯಾಗಿದೆ ಅಂತ, ಬಹಳ ಅದ್ಭುತವಾಗಿದೆ. ಆ ವಾರಕ್ಷೇಯ ಹಿಂದಿನ ಕಥೆಯನ್ನು ಆಚಾರ್ಯ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ, ಹೇಗಾಗಿ ಜನ ಮದುವೆ ಆದ್ರು ಏನು ಅಂತ ವಿಚಾರ ಬಂದಾಗ ಆಗ ವಾರಕ್ಷೇಯ ಚರಿತ್ರೆ ಹೇಳ್ತಾರೆ. ಆಕೆ ಹಿಂದೆ ಮಾರಿಷೆ ಅಂತ ಆಗಿತ್ತು. ವಿಷ್ಣು ಪುರಾಣದಲ್ಲಿ ಹೊರುವಂತಹ ಕಥೆಯನ್ನು ಆಚಾರ್ಯರು ಸಂಗ್ರಹ ಮಾಡಿ ಹೇಳಿದ್ದಾರೆ. ಆಕೆ ಮಾರಿಷೆ ಅಂತ ಆದಾಗ ಆಗ ರಾಜನ ಮಗಳು, ರಾಜನ ಮಗಳಾಗಿ ಒಬ್ಬ ಋಷಿಯನ್ನು ಮದುವೆ ಆದಂತೆ. ಆ ಋಷಿ ಆಕೆ ಇನ್ನೂ ದೊಡ್ಡವಳೇ ಆಗಿರಲಿಲ್ಲ, ಹಾಗೆ ಅಧ್ಯಾತ್ಯಾಗ ಮಾಡಿಬಿಟ್ಟ. ಬಾಲ್ಯ ವಿವಾಹ ಆಗಿನ ಕಾಲದಲ್ಲಿ ಬ್ರಹ್ಮ ವಿವಾಹ ಅಂತ. ಈ ಕ್ಷತ್ರಿಯರು ದೊಡ್ಡವರ ಆತ್ಮನ ಮದುವೆ ಆದರೆ ಅದು ಕ್ಷತ್ರಿಯರಿಗೆ ಮಾಡಬೇಕು, ಬ್ರಾಹ್ಮಣರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಆ ಹುಡುಗಿ ದೊಡ್ಡವಳಾದ ಮೇಲೂ ಕೂಡ ಬ್ರಾಹ್ಮಣರನ್ನು ಅಪೇಕ್ಷೆ ಪಟ್ಟಾಗ ಆ ಬ್ರಾಹ್ಮಣ ಆಕೆಯನ್ನು ಮದುವೆ ಆಗ್ಬೋದು ಅಂತ ಈ ರೀತಿಯಾಗಿ ಶಾಸ್ತ್ರ ಆಗಿದೆ. ಬ್ರಾಹ್ಮಣನ ಹತ್ರನೇ ಮಾತು ಸಂವಾದ ಆಗಬೇಕು, ಅಂದರೆ ಸ್ವಯಂವರ ಅಂತ ಈ ರೀತಿಯಾಗಿ ಮಾಡುವಂತಹದ್ದು, ತಂದೆ ನೋಡಿ ಮಾಡುವಂಥದ್ದು ಎಲ್ಲ. ಅದೇ ಕ್ಷತ್ರಕನ್ನಿಕೆ ವಯಸ್ಸಿಗೆ ಬರೋದಕ್ಕಿಂತ ಪೂರ್ವದಲ್ಲೇನೆ ಬ್ರಾಹ್ಮಣ ಕನ್ಯೆಗೆ ಕ್ಷತ್ರಿಯಿಂದ ಕೊಡಲ್ಪಟ್ಟಲು ಅಂತಂದ್ರೆ ಆಕೆ ಬ್ರಹ್ಮಕನ್ಯೆ ಅಂತ ಆಗ್ತಾಳೆ, ಅಲ್ಲಿ ಹುಟ್ಟುವಾಗ ಬ್ರಾಹ್ಮಣ ಅಂತ ಆಗ್ತಾನೆ. ಇದು ವಿಚಿತ್ರವಾದ ರಹಸ್ಯ, ಜಾತಿ ರಹಸ್ಯ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ನೋಡ್ರಿ ವೇದವ್ಯಾಸ ದೇವರು ಬ್ರಾಹ್ಮಣ, ವೇದವ್ಯಾಸ ಬೆಸ್ತರ ಮಗ ಅಲ್ಲ, ಯಾಕೆಂದ್ರೆ ಆ ಸತ್ಯವತಿ ದೇವಿ ಕ್ಷತ್ರಕನ್ಯಕೆ, ಅವಳು ವಸುರಾಜನ ಮಗಳು, ಉಪರಿಚರ ಎಂಬುವಂತ ವಸುರಾಜ ಕ್ಷತ್ರಿಯ ಜನಲ್ಲ ಅವನ ಮಗಳು. ಆದ್ರಿಂದ ಆ ಸತ್ಯವತಿಯನ್ನು ಪರಾಶರರು ಲಗ್ನ ಆದಾಗ ಬ್ರಾಹ್ಮಣರು ಲಗ್ನ ಆದ್ರು ಬ್ರಹ್ಮಕನ್ಯಕೆ ಆಗಿ ಆಗ್ಲಕ್ಕೆ ಆಗ ಹುಟ್ಟಿದ್ರು ವೇದವ್ಯಾಸ ದೇವರು ಬ್ರಾಹ್ಮಣರು ಅಂತ ಆಗ್ತಾರೆ. ಆಮೇಲೆ ಮುಂದೆ ಅವ್ರು ಕನ್ಯಾತ್ವವನ್ನು ಕೊಟ್ಟಿದ್ದು ಇನ್ನೊಂದು ಲಗ್ನ ಆಗ್ಲಿಕ್ಕೆ ಏನು ಬೇಕೋ ಆ ದೇಹವನ್ನು ತಕ್ಷಣಕ್ಕೆ ಅಷ್ಟೇ ರೂಪದ ಅಷ್ಟೇ ಯವನದ ದೇಹವನ್ನು ಕೊಟ್ಟಿದ್ದಾರೆ. ಆಗ ಅದೇನಾಯ್ತು, ಮತ್ತೆ ಕನ್ಯಾತ್ವ ಒಳಗೆ ಬಂದು ಶಂತನನ್ನು ಮದುವೆ ಆದ. ಹಾಗಾಗಿ ಪುನರ್ವಿವಾಹ ನಿಷೇಧ ಇದೆ, ಮತ್ತೆ ಮಾಡ್ಕೊಡೋಂಗಿಲ್ಲ. ಕನ್ಯಾತ್ವ ಇಲ್ಲದ ಮದುವೆ ಮಾಡ್ಕೊಡೋಂಗಿಲ್ಲ ಅಂತ ಅಭಿಪ್ರಾಯ. ಕನ್ಯಾತ್ವ ಹೋದ್ರೆ ಮದುವೆ ಆಗಬಾರ್ದು. ಕನ್ಯಾತ್ವ ಮತ್ತು ವರ ಕೊಟ್ಟರೆ ಮಾಡ್ಬೋದು. ಕುಂತಿಗೂ ಕೂಡ ಕರ್ಣ ಕನ್ಯಾ, ಇದು ಕರ್ಣ ಹುಟ್ಟಿದ ಮೇಲೆ ಸೂರ್ಯ ಕನ್ಯಾತ್ವವನ್ನು ಕೊಟ್ಟ. ಕನ್ಯಾತ್ವ ಕೊಡೋದು ಅಂದ್ರೆ ಸಾಮಾನ್ಯದ ಹುಡುಗಾಟದ ಮಾತಲ್ಲ. ಅದಕ್ಕೆ ಈ ದೇಹ ಇದೆಯಲ್ಲ, ಆ ಜೀವನಿಗೆ ಆ ದೇಹ ಎಂಬುದು ಅಂದ್ರೆ ಇವ್ರು ಲಗ್ನ ಮಾಡಿ ಪರಾಶರ ಲಗ್ನ ಮಾಡ್ಕೊಂಡಿರುವಂಥ ದೇಹ ಏನಿದೆಯೋ ಆ ದೇಹ ಸಮಗ್ರವಾಗಿ ನಾಶ ಆಗಿ ಅಂತದ್ದೇ ಇನ್ನೊಂದು ದೇಹ ಇನ್ನೊಬ್ರು ಲಗ್ನ ಆಗ್ಲಿಕ್ಕೆ ಯೋಗ್ಯವಾದದ್ದು ಬರಬೇಕು. ಅದಕ್ಕೆ ತಂದು ಕನ್ಯಾತ್ವ ಕೊಡೋದು ಅಂತ ಅರ್ಥ ಆಗುತ್ತೆ. ಸೂರ್ಯ ಆ ರೀತಿಯಾಗಿ ಮಾಡಿದ, ವೇದವ್ಯಾಸದೇವರ ರೀತಿಯಾಗಿ ಮಾಡಿದ್ದಾರೆ. ಮತ್ತೊಬ್ಬರಿಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕೆಲಸ. ಕನ್ಯಾತ್ವ ಕೊಡೋದು ಅಂದ್ರೆ ಸಾಮಾನ್ಯ ಅಲ್ಲ ಅದು. ಅಂತಹ ಕನ್ಯಾತ್ವ ಅದು ಅಪ್ಸರಾಸ್ತ್ರೀಯರಿಗೆ, ಅಪ್ಸರಾಸ್ತ್ರೀಯರು ಒಬ್ಬರ ಹೆಂಡತಿ ಆಗಿದ್ರು ಅಂತಂದ್ರೆ ಅವ್ರು ಇನ್ನೊಬ್ಬರು ಹೆಂಡತಿ ಆಗ್ಬೇಕಾದ್ರೆ ಅವ್ರದ್ದು ಆ ದೇಹವನ್ನು ಸಮಗ್ರ ತ್ಯಾಗ ಮಾಡಿ ಇನ್ನೊಂದು ದೇಹವನ್ನು ತಗೊಳ್ಳಿಕ್ ಸಾಮರ್ಥ್ಯ ಇದೆ ಅಂತ ಅವರಿಗೆ. ಯಾಕೆಂದ್ರೆ ಅವ್ರ ಅಪ್ಸರ ನೀರಿನಲ್ಲಿ ಹುಟ್ಟಿದವರು, ನೀರಿನಲ್ಲಿ ಆ ರೀತಿಯಾಗಿ ಸಾಮರ್ಥ್ಯ ಇದೆ. ಒಂದು ಅಲೆ ನೀರಿನಲ್ಲಿ ಬಂದದ್ದು ನಾಶ ಆದ್ಮೇಲೆ ಅದೇ ತರದ ಇನ್ನೊಂದು ಅಲೆ ಬರ್ತದೆ, ಅದು ನೀರಿಗೆ ಆ ಸಾಮರ್ಥ್ಯ ಇದೆ. ಹಾಗೆ ಆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಅಪ್ಸರಾಸ್ತ್ರೀಯರಿಗೆ ಆ ಸಾಮರ್ಥ್ಯ ಇದೆ. ಅಂಥವರಿಗೆ ಬಹುಪತಿತ್ವ ಎಂಬುದೆಲ್ಲವೂ ಕೂಡ ಅವರ ದೇಹದ ಒಂದು ವಿಚಿತ್ರ ಶೈಲಿಯ ಮೇಲೆ ನಡೀತದೆ. ಹಾಗಾಗಿ ಅಪ್ಸರಾಸ್ತ್ರೀಯರನ್ನು ಯಾರು ಕೂಡ ವೇಷ್ಯರು ಕರಿಬಾರದು. ವೇಷ್ಯರಲ್ಲ ಅವರು, ಅವರೆಲ್ಲ ಸಾಮಾನ್ಯವಾಗಿ ನಮಗಿಂತ ಉತ್ತಮ ದೇವತೆಗಳಲ್ಲಿ ಅವರು ಪಾತಿವೃತ್ತ ನಡೆಸಿರ್ತಕ್ಕಂತಹ ಮಹಾನುಭಾವರು. ಅವರ ಸ್ಮರಣೆ ಮಾಡಬೇಕು, ನಮಗೆ ಜ್ಞಾನ ವೃದ್ಧಿ ಆಗಬೇಕು ಅಂತಲೇ ಶಾಸ್ತ್ರ ಹೇಳ್ತದೆ. ಶ್ರೀಮದಾಚಾರ್ಯರು ಭಾಷೆಯಲ್ಲಿ ಹೇಳೋ ಕಾಲಕ್ಕೆ ವೇದಾಧಿಕಾರದ ಸ್ತ್ರೀಯರು ಯಾರು ಅಂತಂದ್ರೆ ಯದೋರ್ ವಶೀಯ ಬೀಜೈವ ಅಂತ ಹೇಳ್ತಾರೆ. ಮೊದಲ ಹೆಸರು ತಗೊಂಡಿದ್ದೆ ಉರ್ವಶಿ ಅಂದ್ರೆ ಅವರೆಲ್ಲ ಅಷ್ಟು ತತ್ವಜ್ಞರು ಉಳ್ಳವರು, ಉರ್ವಶಿ ಮುಂತಾದ ಮಹಾನುಭಾವರು. ಅವರ ನಿತ್ಯದಲ್ಲಿ ಅವರು ಸ್ಮರಣೆ ಮಾಡಿದ್ರೆ ನಮ್ಗೆ ಯಾವ ರೀತಿ ಅಪರಾಧ ಇಲ್ಲ, ಆದ್ರೆ ಅವ್ರ ಹೆಸರನ್ನ ತುಂಬಾ ಕೆಟ್ಟದಾಗಿ ಬಳಸ್ತಾರೆ, ಆ ರೀತಿಯೆಲ್ಲ ಬಳಸಬಾರದು. ವಾಸ್ತವಿಕವಾಗಿ ನಾವು ಇವತ್ತು ಬ್ರಾಹ್ಮಣರು ಶುದ್ಧ ಆಗ್ತಿದ್ದೀವಿ ಅಂತಂದ್ರೆ ಅವರು ಮಾಡಿದ ತಪಸ್ಸಿನ ಪುಣ್ಯದ ಫಲ ಇವತ್ತಿನ ದಿವಸ. ನಾವು ನಿತ್ಯ ಬೆಳಗ್ಗೆ ಎದ್ದು ಗೋಪಿಚಂದ್ರ ಹಾಸ್ತಾ ಇದ್ದೀವಲ್ಲ, ಎಲ್ಲ ಅಕ್ಷರಾಸ್ತ್ರೀಯರು ಗೋಪಿಕಾಸ್ತ್ರೀಯರಾಗಿ ಅವತಾರ ಮಾಡಿದ್ದಕ್ಕೆ, ಪರಮಾತ್ಮನಲ್ಲಿ ಆ ಭಕ್ತಿಯನ್ನು ಮಾಡಿದ್ದಕ್ಕೆ ಅವರ ದೇಹ ಅದು ಗೋಪಿತಲ ಗೋಪಿಚಂದನಾಗಿ ಇವತ್ತಿನ ದಿವಸ ನಾವು ಅದನ್ನು ಹಚ್ಕೊಂಡು ಮಡಿ ಬರ್ತಾ ಇದ್ದೀವಿ. ಅಂತವ್ರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡ್ಬಿಟ್ರೆ ನಮ್ಮ ಗತಿ ಏನಾಗಬೇಕು? ಅದರಿಂದ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕ ಇದೆ.
ಈ ರೀತಿಯಾದ ಒಂದು ಕನ್ಯಾತ್ವವನ್ನು ಪಡೆಯುವಂತಹದ್ದು ಒಂದು ಪ್ರಕ್ರಿಯೆ ಇದೆ. ಆ ರೀತಿಯಾಗಿ ಏನಾಗ್ತದೆ ಅಂತಂದ್ರೆ, ಈ ಮಾರಿಷೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಆದ್ಲು ಆ ಋಷಿಗಳನ್ನ. ದೊಡ್ಡವಳಾದಕ್ಕಿಂತ ಪೂರ್ವದಲ್ಲೇನೆ ಕನ್ಯಾತ್ವಳಿಗೆ ಬರೋಕ್ಕಿಂತ ಪೂರ್ವದಲ್ಲೇನೆ ಪತಿ ಮರಣ ಹೊಂದಿದ. ಬಂದಿದ ಮೇಲೆ ಈಗಿನ ಕಾಲದವರಾಗಿದ್ರೆ ಗಂಡ ಗಂಡ ಇದ್ದು ಮಗು ಆಗಿಲ್ಲ ಅದನ್ನು ಕೂಡ ಅವನು ಸತ್ಪಳಿನ ಮದುವೆ ಆಗಿಬಿಡ್ತಾರೆ, ಅದು ಪ್ರಶ್ನೆನೆ ಅಲ್ಲ. ಯಾರೋ ಒಬ್ಬ ಆಚಾರ್ಯ ಹೇಳ್ತಾ ಇದ್ರು, ಆಚಾರ್ಯರೇ ಈಗಿನ ಕಾಲದಲ್ಲಿ ಒಳ್ಳೆ ಸಖಿಯ ಸೇರಿ ನೋಡಿದ್ರೆ ಬಹಳ ಪುಣ್ಯ ಅಂತ. ಯಾಕೆಲ್ಲ ಇನ್ನೂ ಮದುವೆ ಆಗಿಬಿಡ್ತಾರಲ್ಲ, ಹಿಂಗಾಗಿ ಯಾರು ಸಖಿಯ ಸೇರಿ ಸಿಗೋದೇ ಇಲ್ಲ, ಸಖಿಯ ಸೇರಿ ನೋಡೋದೇ ಪುಣ್ಯ ಅಂತ ಇದ್ರು. ಆದ್ರಿಂದ ಈಗಿನ ಕಾಲದಲ್ಲ, ಆಗಿನ ಕಾಲದಲ್ಲಿ ತಪಸ್ಸು ಆ ರೀತಿಯಾಗಿತ್ತು ಆಕೆಗೆ. ಆಕೆ ಏನ್ ಮಾಡಿದ್ಲು ಅಂತಂದ್ರೆ, ಸಣ್ಣ ವಯಸ್ಸಿನಲ್ಲಿ ಮದುವೆ ಆದವಳು ಗಂಡ ಕಳ್ಕೊಂಡು ಗಂಡ ಹೋದಂಗ ಗೊತ್ತಾದ್ಮೇಲೆ ಗಂಡನಿಗೋಸ್ಕರವಾಗಿ ಆ ದೇಹವನ್ನು ಮುಡುಪಾಗಿಟ್ಟು ದೊಡ್ಡವಳಾದ್ರೂ ಕೂಡ ಯಾವ ರೀತಿ ಸಂಪರ್ಕ ಮಾಡದೇನೆ ಅಖಂಡ ತಪಶ್ಚರ್ಯ ಮಾಡಿದ್ರು ಪರಮಾತ್ಮನಲ್ಲಿ ಮನಸ್ಸಿಟ್ಟು. ಆ ಮಹರ್ಷಿ ತಪಸ್ಸು ಮಾಡಿದಾಗ ಭಗವಂತ ಅವಳಿಗೆ ಪ್ರತ್ಯಕ್ಷ ಆದ. ದೇವರು ದೇವರು ಪ್ರತ್ಯಕ್ಷ ಆದ, ಏನು ಹೊರಬೇಕು ಕೇಳಕ್ಕೆ ಹೋಗ್ತೀವಿ ಅಂತ ಹೇಳಿದ. ಆಗ ಆ ಮಹರ್ಷಿ ವರ ಕೇಳ್ಕೊಂಡ್ಲಂತೆ, ಮೊದಲಿಗೆ ನನಗೆ ಬಂದಿರುವಂತ ಈ ಕಷ್ಟ ನನ್ನ ಕಥೆಯನ್ನು ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಬರೋದು ಬೇಡ ಅದನ್ನು. ನೋಡಿ ಎಂಥ ಕಾರುಣ್ಯ ಹಾಕಿ, ನನ್ನ ಕಥೆಯನ್ನು ಯಾವ ಸ್ತ್ರೀಯರು ಕೇಳ್ತಾರೋ ಅಂಥವ್ರಿಗೆ ವೈದವ್ಯ ಬರೋದು ಬೇಡ, ಪುರುಷರು ಕೇಳಿದ್ರೆ ದಾಂಪತ್ಯ ಸುಖವನ್ನು ಅನುಭವಿಸಲಿ, ಇದು ಮೊದಲನೇ ವರ ಕೊಡು ಅಂತ ಕೇಳಿದ್ದೆ. ಎರಡನೇ ವರ ಏನು ಕೇಳಿದ್ಲು ಅಂತಂದ್ರೆ, ನಾನು ಒಬ್ಬಳಿದ್ದೇನೆ, ಹೀಗೆ ನನ್ನ ಜೊತೆಗೆ 10 ಜೀವರಾಶಿಗಳು ನನ್ನೊಟ್ಟಿಗೆ ಹುಟ್ಟಬೇಕು, ನನ್ನ ಅಕ್ಕ ತಂಗಿಯರಾಗಿರ್ಬೇಕು, ಅವರು ಎಲ್ಲರೂ ಕೂಡ ನನ್ನ ಸೋದರಿಯಂತೆ ಇರಬೇಕು. ಮತ್ತೆ ನಾವು 10 ಜನರು ಕೂಡ ಬೇರೆ 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 ದೇಹದಲ್ಲ, ಒಂದೇ ದೇಹದಲ್ಲಿ ನಾವಿರಬೇಕು ಅಂತ ಕೇಳಿದ್ಲು ಅಂತ. ಒಂದೇ ದೇಹದಲ್ಲಿ ಇರಬೇಕು, ಆ ದೇಹದಲ್ಲಿ ನಾವಿದ್ದ 10 ಜನಕ್ಕೆ 10 ಜನರು ಬೇರೆ 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 ಗಂಡಂದ್ರಾಗಬೇಕು, ನಮಗೆ ಪತಿ ಅಂದ್ರೆ 10 ಜನ ಆಗಬೇಕು ಅಂತ ಕೇಳ್ಕೊಂಡ್ಲಂತೆ ಪರಮಾತ್ಮ. ಆಗಿದ್ದದು ವರ ಕೊಟ್ಟ. ಆದ್ರೆ ಮೂರನೇದು, ಇಡೀ ಜಗತ್ತಿನ ಸೃಷ್ಟಿ ತುಂಬಿಸುವಂತ ಒಬ್ಬ ಮಗ ನಮಗೆ 10 ಜನರಿಗೂ ಒಬ್ರು ಹುಟ್ಟಬೇಕು ಅಂತ ಕೇಳಿದ್ದಂತ ಪರಮಾತ್ಮ. ಅದಕ್ಕೂ ವರ ಕೊಟ್ಟ, ಕಡೆಗೆ ಮೋಕ್ಷವನ್ನೇ ಕೊಡ್ತೇನೆ ಭಗವಂತ ಅನುಗ್ರಹ ಮಾಡಿದ. ಅಂತ ಮಾರಿಷೆ ಈಗ ವೃಕ್ಷಗಳ ರಾಜನ ಮಗಳಾಗಿ ವಾರಕ್ಷೇಯಿ ಅಂತ ಆಗಿದ್ದಾಳೆ. ಆಕೆಯ ಒಂದು ದೇಹದಲ್ಲಿ 10 ಜನ ಹೆಣ್ಮಕ್ಳು ಇದ್ದಾರೆ. ಆ 10 ಜನ ಹೆಣ್ಮಕ್ಳು ಕೂಡ ದಶಪ್ರಿಯಸರ ನಿಯದ ಪತ್ನಿಯರವರು. ಹಾಗಾಗಿ ಆ 10 ಜನರು ಒಬ್ಬಳನ್ನೇ ಮದುವೆ ಆದರು ಅಂತ ನೋಡಕ್ ಅನ್ನಿಸ್ತಾ ಇದೆ. 10 ಮದುವೆ ಪ್ರತ್ಯೇಕ 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 ಚಂದ್ರ ಮಾಡಿಸಿದ್ದಾರೆ. 10 ಮದುವೆ ಮಾಡಿಸೋ ಕಾಲಕ್ಕೂ ಕೂಡ 10 ರೂಪಗಳು ಬಂದ್ವಂತ ಆಕೆ. ಆ ಒಬ್ಬಳಿಗೇನೆ 10 ದೇಹ ಬಂತಂತ. ಒಂದೊಂದೇ ನೋಡಿದ್ರೆ ಒಂದೊಂದು ರೂಪ ವಿಚಿತ್ರ ವಿಚಿತ್ರ ರೂಪಗಳು ಬಂತಂತ. ಅವರು ದಶಪ್ರಿಯಸರ ಹೇಗಿದ್ರು ಅಂತಂದ್ರೆ, ಒಬ್ಬೊಬ್ರು ಕೂಡ ತಮ್ಮ ಹೆಣ್ಣಂದ್ರೆ ಹತ್ರ ಅಷ್ಟೇ ಮಾತಾಡ್ತಾ ಇದ್ರು, ಇನ್ನೊಬ್ಬರ ಹತ್ರ ಮಾತಾಡ್ತಿರಲಿಲ್ಲ, ಇನ್ನೊಬ್ರು ನೋಡ್ತಾನೂ ಇರಲಿಲ್ಲ, ಒಂದೇ ದೇಹದಲ್ಲೇ. ಮತ್ತೆ ನೋಡಿ, ಈ ರಾಜ ಋಷಿಗಳಿಗೆ ಈ ಸಾಮರ್ಥ್ಯ ಇರೋ ಕಾಲಕ್ಕಿನ ದ್ರೌಪದಿ ದೇವಿ ಆ ದೇವತೆಗಳು ಅವ್ರ ವಿಚಾರ ನಮಗೆ ಅಗಮ್ಯ ಅನ್ನೋದು ಎಷ್ಟು ಗೊತ್ತಾಗ್ತದೆ. ಇವರೇ ಹಿಂಗೆ ಮಾಡಿರೋ ಕಾಲಕ್ಕೆ ಇನ್ನು ಅವರೇನು ಅವ್ರು ಮಾಡ್ಲಿಕ್ಕೆ ಆಗೋದಿಲ್ವಾ? ಆದ್ರಿಂದ ದ್ರೌಪದಿ ದೇವಿ ಅತ್ಯಂತ ಮಹಾಪತಿವ್ರತೆ ಎಂಬುದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾರೆ. ಭಾಗವತದಲ್ಲಿ ಈ ರೀತಿಯಾಗಿ ಆ ವಾರ್ಕ್ಷೇಯ ಕಥೆಯಲ್ಲಿ ಬರ್ತದೆ. ಆದ್ರಿಂದ ವಾರ್ಕ್ಷೇಯಿಗಳಿಗೆ 10 ಜನ ಇದ್ರು, 10 ಜನ ಲಗ್ನ ಆದ್ರೂ ಕೂಡ 10 ಜನ ಪ್ರತ್ಯೇಕ ಪ್ರತ್ಯೇಕ ಇದ್ರು, 10 ಜನ ಜೊತೆ ಪ್ರತ್ಯೇಕ ಪ್ರತ್ಯೇಕ ಇರೋ ಕಾಲಕ್ಕೆ ಆಕೆ 10 ರೂಪಗಳನ್ನು ತಗೊಳ್ತಾ ಇದ್ಲಂತೆ. ಆ 10 ರೂಪಗಳು ಹೇಗಿದ್ವು ಅಂದ್ರೆ, ಒಂದು ರೂಪ ಇದ್ದ ಇನ್ನೊಂದು ರೂಪ ಇರ್ತಿರ್ಲಿಲ್ಲ. ನದಿಯಲ್ಲಿ ಅಲೆಗಳು ನೋಡ್ಲಿ ಗುಜೆ ತರ ಕಂಡ್ರೂ ಕೂಡ ಅಲೆಗಳ ಬೇರೆ ಬೇರೆ ಹೇಗೋ ಹಾಗೆ ಆತರ ಬೇರೆ ಬೇರೆ ದೇಹಗಳು ಆಕೆಗೆ ಬರ್ತಾ ಇತ್ತು. ಅಂತ ಮಹಾನುಭಾವಳು. ಆ 10 ಜನ ಪ್ರತಿನಿಧಿಗೂ ಕೂಡ ಒಬ್ಬನೇ ಮಗ ಹುಟ್ಟಿದ. ಆ ಮಗನೇ ದಕ್ಷ ಪ್ರಜಾಪತಿ. ದಕ್ಷನೇ ಹಿಂದೆ ಕುರಿಮುಖದಿಂದ ಯಜ್ಞ ಮಾಡಿರುವಂತಹ ದಕ್ಷನಲ್ಲಿ ವಿಶೇಷ ಪರಮಾತ್ಮನ ವಿಭೂತಿ ರೂಪ ಇತ್ತು. ಅವನೇ ಈಗ ದಶಪ್ರತಿದಸರ ಮಗನಾಗಿ ಪ್ರತಿಶತೋ ದಕ್ಷ ಅಂತ ರೀತಿಯಾಗಿ ದಕ್ಷನಾಗಿ ಹುಟ್ಟಿದ್ದಾನೆ. ಹುಟ್ಟಿದ ಮೇಲೆ ಅವನ ಒಂದು ಸಂತಾನದ ಕಥೆಯನ್ನ 6ನೇ ಸ್ಕಂದದಲ್ಲಿ ವಿವರಣೆ ಮಾಡ್ತಾರೆ. ನಾವು ಇವಾಗಲೇ ತಿಳ್ಕೊಂಬಿಡೋಣ. ಮತ್ತೆ 6ನೇ ಸ್ಕಂದ ಬಂದಾಗ ಬೇರೆ ಕಥೆಗಳೆಲ್ಲ ಬರ್ತಾವೆ, ಹೀಗಾಗಿ ಸಮಯ ಸಾಲೋದಿಲ್ಲ. ಈಗ ಮುಗಿಸ್ಬಿಡ್ತೀವಿ, ಒಂದ್ಸತಿ ಹೊರಟಾಗ ಮುಗಿಸ್ಬಿಡ್ಲಿ. ಆಗ ಅವನು ದಶಪ್ರತಿಶತ ಏನ್ ಮಾಡಿದ ಅಂತಂದ್ರೆ, ಅವನು ದಶಪ್ರತಿಶತ ಮೊದಲಿಗೆ ಧುಬರಾಜರ ವಂಶದಲ್ಲಿ ಬಂದಿರತಕ್ಕಂಥ ಕಡೆಯ ರಾಜ ದಕ್ಷ ಪ್ರಜಾಪತಿ. ಅವನಿಂದ ಇಡೀ ಸೃಷ್ಟಿಯಲ್ಲಿ ವಿಸ್ತಾರ ಸೃಷ್ಟಿಯೆಲ್ಲವೂ ಕೂಡ ತುಂಬಿ ಹೋಗಿದೆ ಅಂತ ರೀತಿಯಾಗಿ ಹೇಳ್ತಾರೆ. ಅವನಿಗೆ ಮೊದಲು ಏನಾಯ್ತು ಅಂತಂದ್ರೆ, ಸೃಷ್ಟಿಯನ್ನು ಮಾಡಬೇಕು ಅಂತ ರೀತಿಯಾಗಿ ಮನಸ್ಸು ಬಂದಾಗ ಮಕ್ಕಳನ್ನ ಪಡೆದ್ನಂತ. ಅದು ಯಾರು ಅಂದ್ರೆ, 10,000 ಜನ ಅವರು ಹರಿಯೇಶ್ವರು ಅಂತ ರೀತಿಯಾಗಿ ಇರುವಂತಹವರು. ಹರಿಯೇಶ್ವರು ಅಂತ 10,000 ಜನ ಹುಟ್ಟಿದ್ರು. ಹುಟ್ಟಿದ ಕೂಡಲೇ ಅವರಿಗೆ ತಂದೆ ಆಜ್ಞೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು ತಂದೆಯನ್ನ. ತಂದೆ, ನೀವೆಲ್ಲರೂ ಕೂಡ ತಪಶ್ಚರ್ಯ ಮಾಡಿ ಪರಮಾತ್ಮನನ್ನ ಕಂಡು ಆ ಪರಮಾತ್ಮನಿಂದ ವರವನ್ನು ಪಡ್ಕೊಂಡು ಬರ್ರಿ, ಸೃಷ್ಟಿಯನ್ನ ಮುಂದುವರಿಸ್ರಿ ಅಂತ ಅಂದ. ಅದಕ್ಕೆ ಆ ಮಕ್ಕಳು ಆಯ್ತು ಅಂತ ಈ ರೀತಿಯಾಗಿ ತಪಸ್ಸು ಮಾಡ್ಲಿಕ್ಕೆ ಹೊರಟರು. ನಾರದ ಸಿಕ್ಕರು ಮಧ್ಯದಲ್ಲಿ, ಎದಕ್ಕೆ ಹೊರಟ್ರಿ ಅಂತ ಕೇಳಿದ್ರು. ಸೃಷ್ಟಿಯನ್ನು ಮುಂದುವರಿಸಬೇಕಾಗಿ ತಪಸ್ಸು ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತಂದ್ರು.
ನಾರದರು ಸೃಷ್ಟಿ ಮುಂದುವರಿಸಲಂತೆ ನಿಮ್ಮ ಅಪ್ಪನ ಮಾತು ಕೇಳಿ, ಆದ್ರೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ವಿದ್ಯಾನಂದರು. ನಾರದರು ಸರಿ ಅಂತ ನಾರದರು ಕೇಳಿದ್ರು, 8 ಪ್ರಶ್ನೆ ಕೇಳಿದ್ರಂತ ನಾರದರು ಹರಿಯೇಶ್ವರಿಗೆ. ಏನಪ್ಪ ಅಂತಂದ್ರೆ, ಭೂಮಿಯ ಕೊನೆಯ ಭಾಗ ಯಾವುದು ಅಂತ ಕೇಳಿದರು. ಆಮೇಲೆ ಒಬ್ಬನೇ ಪುರುಷ ಇದ್ದಾನೆ, ಅವನಿರುವಂತ ರಾಜ್ಯ ಯಾವುದು ಅಂತ ಕೇಳಿದರು. ಒಳಗೆ ಹೋದ್ಮೇಲೆ ಹೊರಗೆ ಬರದೇ ಇರುವಂತಹ ಒಂದು ಗುಹಾ ಇದೆ, ಆ ಗುಹಾ ಯಾವುದು ಅಂತ ಕೇಳಿದರು. ಅತ್ಯಂತ ರೂಪವತಿಯಾಗಿರುವಂತಹ ಸ್ತ್ರೀ ಇದ್ದಾಳೆ, ಅವಳು ಯಾರು, ಅವಳಿಗೆ ಗಂಡ ಯಾರು ಅಂತ ಕೇಳಿದರು. ಆಮೇಲೆ ಎರಡೂ ಕಡೆ ಹರಿಯುವಂತಹ ನದಿ ಇದೆ, ವಿರುದ್ಧ ದಿಕ್ಕಿಗೆ ಹರಿತಾ ಇರ್ತದೆ ಅಂತ ನದಿ ಇದೆ, ಆ ನದಿ ಯಾವುದು ಅಂತ ಕೇಳಿದರು. 25 ಪದಾರ್ಥಗಳಿಂದ ಕೂಡಿರತಕ್ಕಂಥ ಒಂದು ಮನೆ ಇದೆ, ಆ ಮನೆ ಯಾವುದು, ಆ ಮನೆಗೆ ಒಡೆಯ ಯಾರು ಗೊತ್ತ ಅಂತ ಕೇಳಿದ್ರಂತೆ. ಅತ್ಯಂತ ವಿಚಿತ್ರವಾಗಿ ಮಾತಾಡುವಂತಹ ಒಂದು ಪಕ್ಷಿ ಇದೆ, ಆ ಪಕ್ಷಿ ಯಾವುದು ಅಂತ ಕೇಳಿದ್ರಂತೆ. ಆಮೇಲೆ ತಾನಾಗಿ ತಿರುಗುವಂತಹ ಅತ್ಯಂತ ತೀಕ್ಷ್ಣವಾದ ಒಂದು ಚಕ್ರ ಇದೆ, ಆ ಚಕ್ರ ಯಾವುದು ಅಂತ ಈ ರೀತಿಯಾದ 8 ಪ್ರಶ್ನೆ ಕೇಳಿದ್ದಾರೆ. ಹರಿಯೇಶ್ವರು ಬಹಳ ಬುದ್ಧಿವಂತರು, ಈ 8 ಪ್ರಶ್ನೆ ಉತ್ತರ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಅವರು, ಆಯ್ತು ನೀವು ಹೇಳಿದ ನಿಮಗೆ ಅರ್ಥ ಆಯ್ತು ಅಂತಾರೆ. ಅವರೆಲ್ಲ ಸ್ವಾಮಿಗಳಾಗ್ಬಿಟ್ರು, ಯಾರದ್ರ ಮಾತು ಕೇಳಿ ತಪಾಸ್ ಮಾಡ್ಲಿಕ್ಕೆ ಹೋಗ್ಬಿಟ್ರು. ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತಂತೆ. ಆದ್ರೆ ಸಿಟ್ಟು ಮಾಡ್ಕೊಂಡು ಏನ್ ಪ್ರಯೋಜನ, ಮಕ್ಕಳು ಸ್ವಾಮಿಗಳಾಗಿ ವಾಪಸ್ ಕರ್ಕೊಂಡ್ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಸೃಷ್ಟಿ ಮಾಡಿದ. ಮತ್ತೆ 10,000 ಜನ ಶಬರಾಶ್ವರ ಬಿಟ್ಟಿದ್ರಂತ ಅವರು ಕೂಡ. ಅವರು ಈ ತಂದೆ ಮಾತು ಕರ್ಕೊಂಡು ಹೊರಟಿದ್ರು. ನಾರದರು ಅವರಿಗೂ ಇದೇ ಪ್ರಶ್ನೆ ಕೇಳಿದ್ರು. ಅವರಿಗೂ ಬುದ್ಧಿವಂತರಿದ್ರು, ಅವರಿಗೂ ಅರ್ಥ ಆಯ್ತು. ಅವ್ರು ಸನ್ಯಾಸಿ, ಅವರು ಸ್ವಾಮಿಗಳಾಗ್ಬಿಟ್ಟಿದ್ದಾರೆ. ಸಿಟ್ಟು ಬಂದು ದಕ್ಷ ಪ್ರಜಾಪತಿಗೆ, ನಾರದರು ಶಾಪ ಕೊಟ್ಬಿಟ್ನಂತೆ, ನೀವು ಒಂದ್ ಕಡೆ ನಿಲ್ಬೇಡ, ಒಂದ್ ಕಡೆ ಕೂಡ್ಬಿಡ, ನಿನಗೆ ಲಗ್ನನೇ ಆಗದೆ ಹೋಗ್ಲಿ, ಈಗ ಶಾಪ ಕೊಟ್ಬಿಟ್ಟ. ನಾರದರು ವರ ಅನ್ಕೊಂಡ್ರದಲ್ಲ, ದೊಡ್ಡವರು ಯಾವಾಗಿದ್ರು ಅಷ್ಟೇ, ಅವ್ರು ಬಂದಿರೋ ಶಾಪ ಆಗ್ಲಿ ವರ ಆಗ್ಲಿ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ, ಅದು ಅವ್ರ ಲಕ್ಷಣ. ಇಷ್ಟಾದ್ಮೇಲೆ ದಕ್ಷ ಪ್ರಜಾಪತಿ ವಿಚಾರ ಮಾಡಿದ, ಈ ಗಂಡು ಮಕ್ಳು ಹುಟ್ಟಿದ್ರೆ ಸಮಸ್ಯೆ ಸಾವುಗಳಾಗ್ತಾರೆ, ಹೆಣ್ಮಕ್ಳು ಹುಟ್ಟಿಬಿಟ್ರೆ ಸಮಸ್ಯೆನೆ ಇಲ್ಲ ಅಂತಂದ. ಆದ್ರಿಂದ ಪರಮಾತ್ಮನನ್ನ ವಿಶೇಷವಾಗಿ ಆರಾಧನೆ ಮಾಡಿ 60 ಜನ ಹೆಣ್ಮಕ್ಳು ಪಡೆದಂತ. ಈ 10,000 10,000 20,000 ಗಂಡು ಮಕ್ಕಳಲ್ಲಿ 60 ಜನ ಹೆಣ್ಮಕ್ಳಲ್ಲಿ 60 ಜನ ಹೆಣ್ಮಕ್ಳಿಂದ ಇಡೀ ಸೃಷ್ಟಿ ತುಂಬೋಗಿದೆ. ಅದಕ್ಕೆ ಹೇಳ್ತಾರೆ 20,000 ಜನ ಗಂಡು ಮಕ್ಕಳು ಒಂದೇ, 60 ಜನ ಹೆಣ್ಮಕ್ಳು ಒಂದೇ. ಹೆಣ್ಮಕ್ಳಲ್ಲಿ ಅಷ್ಟು ಸಾಮರ್ಥ್ಯ ಭಗವಂತ ಇಟ್ಟಿದ್ದಾನೆ, ಆ ಸೃಷ್ಟಿಯನ್ನು ತುಂಬ ಸಾಮರ್ಥ್ಯವಲ್ಲ. ಪರೀಕ್ಷಿತ ಕೇಳಿದ, ಏನ್ ಸ್ವಾಮಿ ಆ ಪ್ರಶ್ನೆಗಳಿಗೆ ಉತ್ತರ ಅಂತ ಕೇಳಿದ. ಆ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆಗೆ, ಭೂಮಿಯ ಕಡೆ ಯಾವುದು ಅಂತಂದಾಗ, ಭೂಮಿ ಶಬ್ದಾರ್ಥ ಏನು? ಭೂ ಅಂತಂದ್ರೆ ರಜೋಗುಣ ಅಂತ ಅರ್ಥ. ಈ ರಜೋಗುಣಾತ್ಮಕವಾದ ಲಿಂಗದೇಹ ಇದೆಯಲ್ಲ, ಈ ಲಿಂಗದೇಹನೇ ಕಡೆ. ಅದು ಭೂಮಿಯ ಕೊನೆ ಅಂತಂದ್ರೆ ಸೂಕ್ಷ್ಮವಾದ ಈ ಲಿಂಗದೇಹ ಅಂತ. ಆ ಲಿಂಗದೇಹ ಒಡೆದು ಹೋಯ್ತು ಅಂದ್ರೆ ಅಲ್ಲಿಗೆ ಸ್ವರೂಪ ದೇಹ ಇದೆ, ಚೈತನ್ಯ ಇದೆ, ರಜೋಗುಣ ಇಲ್ಲ, ಸಾತ್ವಿಕ ಗುಣ ಇದೆ ಅಂತ. ಆದ್ರಿಂದ ಭೂಮಿಯ ಕೊನೆ ಯಾವ್ದಪ್ಪ ಅಂದ್ರೆ ಲಿಂಗದೇಹ ಅಂತ ಹೇಳಿದ್ರು. ಅವ್ರ ವಿಷಯ ಗೊತ್ತಾಯ್ತು ಅವ್ರಿಗೆ ಅರ್ಥ ಅಂತ. ಒಬ್ಬನೇ ಪುರುಷ ಇದ್ದಾನೆ, ರಾಜ್ಯ ಯಾವುದು ಅಂತ ಕೇಳಿದ್ರು. ಅದು ವೈಕುಂಠ ರಾಜ್ಯ, ಪರಮಾತ್ಮ ಒಬ್ಬನೇ ಇರೋದಲ್ಲಿ, ಬಾಕಿ ಎಲ್ಲರೂ ಕೂಡ ಅಧೀನವಾಗಿದ್ದಾರೆ ಅಂತ ಅರ್ಥ. ಈಗ ಗ್ರಾಮದಲ್ಲಿರ್ತಕ್ಕಂಥ ಮುಖಂಡರು ಅಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಆ ಊರು ಗೊತ್ತು ಅಂತಾರೆ. ಅವ್ರು ಗೊತ್ತಂದ್ರೆ ಆ ಊರಿನಲ್ಲೆಲ್ಲ ಸಂಧಿ ಗುಂದಿ ನೋಡಿರ್ತಾರೆ ಇವರು, ಹಂಗಲ್ಲ. ಆ ಊರಿನ ಮುಖಂಡನ ಭೇಟಿಯಾಗಿ ಬಂದಿರ್ತಾರೆ, ಆ ಊರು ನೋಡ್ಬಂದ್ವಿ ಅಂತಾರೆ. ಅಂದ್ರೆ ಆ ಊರಿನ ಮುಖಂಡ ಒಬ್ಬನೇ ಅಂತ ಅರ್ಥ. ಹಾಗೆ ಇಡೀ ರಾಜ್ಯ ವೈಕುಂಠದಲ್ಲಿ ಮುಕ್ತರಿದ್ದಾಗ ಭಗವಂತ ಒಬ್ಬನೇ ರೀತಿಯಾಗಿ ಹೇಳಿದ್ದು ಯಾಕೆ ಅಂದ್ರೆ, ಭಗವಂತ ಅದು ಪ್ರಧಾನ ಅಂತ ಅರ್ಥ. ಹಾಗಾಗಿ ಪ್ರಧಾನವನ್ನು ನೋಡಿದಾಗ ಅಪ್ರಧಾನ ಎಲ್ಲವೂ ಕೂಡ ನೋಡಿದಂತೆ ಆಗ್ತದೆ. ಹಾಗಾಗಿ ಒಬ್ಬನೇ ಸ್ವತಂತ್ರನಾದ ಪರಮಾತ್ಮ. ಒಳಗೆ ಹೋಗಿ ಹೊರಗೆ ಬರ್ಲಿಕ್ಕಾಗದೇ ಇರುವಂತಹ ಗುಹ ಯಾವುದು? ಮೋಕ್ಷ. ಓಂ ನಶ ಪುನರಾವರ್ತಿ ನಶ ಪುನರಾವರ್ತಿ ಅಂತ ರೀತಿಯಾಗಿ ವೇದ, ಓಂ ಅನಾವರ್ತಿ ಶುದ್ಧ ಅನಾವರ್ತಿ ಶುದ್ಧಾತ್ಮ ಅನ್ನುವಂಥ ಸೂತ್ರ. ಆದ್ದರಿಂದ ಅಲ್ಲಿ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ. ಒಬ್ಬಳು ಬಹುರೂಪಳಾಗಿರ್ತಕ್ಕಂಥ ಸ್ತ್ರೀ ಇದ್ದಾಳೆ, ಪತಿ ಯಾರು ಅಂತಂದ್ರೆ, ಆ ಬಹುರೂಪ ಸ್ತ್ರೀ ಅಂದ್ರೆ ಬುದ್ಧಿ, ಅದು ಒಂದು ರೂಪ ಇರಲ್ಲ, ಅದಕ್ಕೆ ಅನೇಕ ರೀತಿಯಲ್ಲಿ ಬುದ್ಧಿ ಬರ್ತಾ ಇರ್ತದೆ. ಅದಕ್ಕೆ ಪತಿ ಯಾರು ಅಂದ್ರೆ ಜೀವ ಅಂತ ರೀತಿಯಾದ ಅರ್ಥ. ಅದಾದ್ಮೇಲೆ ಎರಡೂ ಕಡೆ ಇರುವಂತ ನದಿ ಅಂದ್ರೆ ಒಂದು ಸೃಷ್ಟಿ, ಇನ್ನೊಂದು ಲಯ. ಈ ಕಡೆಯಿಂದ ಹುಡ್ತಾ ಇರ್ತಾನೆ, ಈ ಕಡೆಯಿಂದ ಸಾಯ್ತಾ ಇರ್ತಾನೆ, ಹಾಗೆ ಎರಡು ಕಡೆ ಇರುವಂತ ನದಿ ಅದು. 25 ಪದಾರ್ಥಗಳಿಂದ ಕೂಡಿರುವಂತ ಮನೆ ಯಾವುದು ಅಂದ್ರೆ ಈ ಬ್ರಹ್ಮಾಂಡ. 25 ತತ್ವ ಇದೆ. 25 ತತ್ವಗಳು ಯಾವುದಪ್ಪ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5. ಪೃಥ್ವಿ, ಅಪಾಪೇಜ, ವಾಯು, ಆಕಾಶ ಅಂತ ರೀತಿಯಾಗಿರ್ತಕ್ಕಂಥ ಈ 5 10. ಶಿರಾಪಾಣಿ ಪಾದ ಪಾರ್ಶ್ವಪಾಯು ಉಪಸ್ಥ ಅಂತ ರೀತಿಯಾಗಿ 5 ಕರ್ಮೇಂದ್ರಿಯ. ಗ್ರಹಣ ರಸನ ಚಕ್ಷಿಸ್ತಕ್ ಶ್ರೋತ್ರ ಅಂತ ರೀತಿಯಾಗಿ 5 ಜ್ಞಾನೇಂದ್ರಿಯಗಳು. 25. 21 ಮನಸ್ಸು, 22 ಅಹಂಕಾರ, 23 ಬುದ್ಧಿ, 24 ಮಹತ್ ತತ್ವ, 25 ಸತ್ವ ಸಮಗುಣಾತ್ಮಕವಾದ ಅವ್ಯಕ್ತ ತತ್ವ. ಈ 25 ತತ್ವಗಳಿಂದ ಕೊಟ್ಟಿರತಕ್ಕಂಥ ಮನೆ ಅಂತಂದ್ರೆ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಗಜಪತಿ ಯಾರಪ್ಪ ಅಂದ್ರೆ ವಿರಾಟ್ ರೂಪದ ಪರಮಾತ್ಮ ತಿಳ್ಕೋಬೇಕು ಅಂತ. ಇದಾದ್ಮೇಲೆ ಅತ್ಯಂತ ಚಿತ್ರವಿಚಿತ್ರವಾಗಿ ಮಾತಾಡುವಂತಹ ಪಕ್ಷಿ ಇದೆ, ಅದು ಯಾವುದು? ಹಂಸ ಪಕ್ಷಿ. ಅದೇ ಪರಮಾತ್ಮ, ಹಂಸನಾಮಕನ ಪರಮಾತ್ಮ. ಅವನ ಮಾತನ್ನ ಕೇಳಿದಿರ ಅಂತಂದಾಗ, ಅವನ ಮಾತು ಕೇಳಿದಾಗ
ಸ್ವಾಮಿಗಳಾಗಬೇಕು ಅಂತ ಅನಿಸ್ತದೆ. ಅದು ಸ್ವಾಮಿಗಳಾಗಬೇಕು ಅದಲ್ಲ, ಹಂಸ ಪರಮಾತ್ಮ ಮಾತು ಕೇಳಿದ್ರೆ ಅದು ಸ್ವಾಮಿಗಳಾಗಬೇಕು ಅಂತ ಅನಿಸ್ತದೆ. ತನಾಗಿದ್ದಿರುವಂತಹ ತೀಕ್ಷ್ಣವಾದ ಚಕ್ರ ಯಾವುದು ಅಂತ ಕೇಳಿದ್ರೆ ಅದು ಕಾಲಚಕ್ರ. ತನಾಗಿ ತಿರುಗ್ತಾ ಇರ್ತದೆ, ಅದು ತಿರುಗಿಸೋದು ಬೇಕಾಗಿಲ್ಲ. ಆ ತೀಕ್ಷ್ಣ ಚಕ್ರದ ಧಾರೆಯನ್ನು ಕಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ತೀಕ್ಷ್ಣ ಚಕ್ರ ಕಾಲ ಅಂತ ಅರ್ಥ ಆಯ್ತು. ಹಾಗಾದ್ರೆ ಕಾಲ ವ್ಯರ್ಥ ಮಾಡಬೇಡ್ರಿ ಅಂತ ಯಾರಾದ್ರೂ ಸೂಕ್ಷ್ಮವಾಗಿ ಹೇಳಿದವರಿಗೆ, ಈ ಕಾಲ ವ್ಯರ್ಥ ಮಾಡಬೇಡ್ರಿ, ಹಂಸನಾಮ ಪರಮಾತ್ಮನ ಮಾತು ಕೇಳಿದ್ರೆ ಸ್ವಾಮಿಗಳಾದ್ರಿ ಅಂತ ಅವ್ರು ಹೇಳಿದ್ರು, ಸ್ವಾಮಿಗಳಾದ್ರು ಅಂತ ಇನ್ನೇನಿಲ್ಲ. ಇಷ್ಟು ಉತ್ತರವನ್ನು ಹೇಳಿದ ಮೇಲೆ ಆ ದಕ್ಷ ಪ್ರಜಾಪತಿ ಏನು 60 ಜನ ಹೆಣ್ಮಕ್ಕಳನ್ನ ಸೃಷ್ಟಿ ಮಾಡಿದ, ಅದರಿಂದ ಸೃಷ್ಟಿಯನ್ನು ಏನು ತುಂಬಿಸಿದ ಅಂತ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅವನ 60 ಜನ ಮಕ್ಕಳಲ್ಲಿ ಅವನು ಮೊದಲಿಗೆ 10 ಜನರನ್ನ ಧರ್ಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಂತ. ದಕ್ಷಪುತ್ರಿಯರು 40 ಜನರಲ್ಲಿ 10 ಜನ ಧರ್ಮ ಪ್ರಜಾಪತಿಯ ಪತ್ನಿಯರು. ಅವರಲ್ಲಿ ಅವರು 10 ಜನ ಯಾರಪ್ಪ ಅಂದ್ರೆ ಭಾನು, ಲಂಬ, ಕಕುಪ್, ಜಾಮಿ, ವಿಶ್ವ, ಸಾಧ್ಯ, ಮರುತ್ಪತಿ, ವಸು, ಮುಹೂರ್ತ, ಸಂಕಲ್ಪ ಅಂತ ರೀತಿಯಾಗಿರತಕ್ಕಂತ 10 ಜನ. ಆ 10 ಜನರಲ್ಲಿ ಭಾನು ಎಂಬುವಂತಹ ಹೆಂಡತಿಯಲ್ಲಿ ವೇದ ಎಂಬುವಂತಹ ಋಷಿ ಹುಟ್ಟಿದ. ವೇದ ಋಷಭ ಅಂತ ಅವನಿಗೆ ಹೆಸರು. ಆ ವೇದ ಋಷಭ ಎಂಬುವಂತಹ ಋಷಿಯಿಂದ ಇಂದ್ರಸೇನ ಅಂತ ರೀತಿಯಾಗಿರ್ತಕ್ಕಂತಹ ಮಗಳು ಹುಟ್ಟಿದ್ದಾಳೆ, ಮತ್ತೆ ಮಗ ಹುಟ್ಟಿದ್ದಾನೆ. ಇಬ್ಬರು ಕೂಡ ಅವರು ಇಂದ್ರಸೇನ, ಇಂದ್ರಸೇನೆ ಇಬ್ಬರು ಕೂಡ ಅವರು ಹುಟ್ಟಿದ್ದಾರೆ ದೇವತೆಗಳು ಅವರು. ಆಮೇಲೆ ಲಂಬ ಎಂಬುವಂತಹ ಹೆಂಡತಿಯಲ್ಲಿ ವಿದ್ಯುತ್ ಎಂಬುವಂತಹ ಮಗ ಹುಟ್ಟಿದ. ಆ ವಿದ್ಯುತ್ತಿನಿಂದ ಎಲ್ಲ ಮಿಂಚುಗಳು ಜಗತ್ತನ್ನು ಸೃಷ್ಟಿಯಾದವಂತ. ಆಮೇಲೆ ಕಪುಪ್ ಎಂಬುವಂತಹ ಹೆಂಡತಿಯಿಂದ ಸಂಕಟ ಎಂಬುವಂತಹ ಮಗ ಹುಟ್ಟಿದ್ದಾನೆ. ಆ ಸಂಕಟ ಎಂಬುವಂತಹ ಮಗನಿಂದ ಕೇಕಟ ಎಂಬುವಂತಹ ಮಗ ಹುಟ್ಟಿದ್ದಾನೆ. ಇವರು ಸಂಕಟವನ್ನ ಕೊಡ್ಲಿಕ್ಕೆ ಇರತಕ್ಕಂಥ ವಿಮಾನ ದೇವತೆಗಳು. ಇವರನ್ನ ಅಪ್ಪಿತಪ್ಪಿ ಸಂಕಟ ಬಂದ ಸ್ಮರಣೆ ಮಾಡಿದ್ರೆ ಸಂಕಟವನ್ನು ನಮಗೆ ತಕ್ಷಣಕ್ಕೆ ಪರಿಹಾರ ಮಾಡ್ತಾರಂತ. ಸಂಕಟಕ್ಕೆ ನಿಯಾಮಕರು ಅಂದ್ರೆ ಅವರ ಆ ರೀತಿಯಾಗಿ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ, ಯಾರಿಗೆ ಬೇಡ ಅಂತ ತೆಗಿತಾರೆ. ಅದಕ್ಕೆ ನಿಯಾಮಕರು ಕರೆಯೋರು. ಗಣಪತಿಯನ್ನ ವಿಜ್ಞಾದಿರಾಜ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ವಿಘ್ನವನ್ನು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ, ಯಾರಿಗೆ ಬೇಕೋ ಅವ್ರಿಗೆ ಬಿಡ್ತಾರೆ. ಆದ್ರೆ ವಿಜ್ಞಾದಿರಾಜ ಅಂತ ಕರೀತಾರೆ. ರಾವಣನಿಗೆ ವಿಘ್ನ ಕೊಡಬೇಕಾಗಿತ್ತು, ಲಿಂಗ ಕಳೆಗಳಿಸಿ ಬಿಟ್ಟ. ಕಳೆಗಳಿಸಿ ತಾನು ರಾವಣನಿಗೆ ಅವನಿಗೆ ಏನು ಕಾರ್ಯ ಇತ್ತು ಅದ್ರ ವಿಘ್ನ ತಂದು ಇಟ್ಟುಬಿಟ್ಟ. ಯಾರಿಗೆ ವಿಘ್ನ ಕೊಡಬಾರದು ಅವ್ರಿಗೆ ವಿಘ್ನವನ್ನು ಕಳೆದ ಧರ್ಮರಾಜನಿಗೆ ರಾಜ್ಯವನ್ನು ಕೊಟ್ಟ. ಈ ರೀತಿಯಾಗಿ ಅದಕ್ಕೆ ಅಂದ್ರೆ ಅದಕ್ಕೆ ನಿಯಾಮಕರಾದ ದೇವತೆಗಳಿಗೆ ಆ ಸಾಮರ್ಥ್ಯ ಇರ್ತದೆ. ಹಿಂಗಾಗಿ ಸಂಕಟ ಕೇಕಟರನ್ನ ಸ್ಮರಣೆ ಮಾಡಿದ್ರೆ ಯಾವ ಸಂಕಟವೂ ನಮಗಾಗೋದಿಲ್ಲ ಅಂತ. ಆಮೇಲೆ ಜಾಮಿ ಅಂತ ರೀತಿಯಾಗಿ ಹೆಂಡತಿ, ಆಕೆಯಿಂದ ದುರ್ಗಸ್ಥಾನಗಳಿಗೆ ಅಂದ್ರೆ ಬೆಟ್ಟ ಗುಡ್ಡ ಗುಹೆಗಳಿಗೆ ಅಭಿಮಾನಿಯಾದ ದೇವತೆಗಳೆಲ್ಲರೂ ಕೂಡ ಉತ್ಪನ್ನರಾದರು. ಆ ಅಭಿಮಾನಿಗಳ ಜೊತೆಗೆ ಸ್ವರ್ಗಲೋಕವೂ ಕೂಡ ಉತ್ಪನ್ನ ಆಯಿತು. ನಂದೀಶ್ವರ ಉತ್ಪನ್ನ ಆಗಬಂದ ನಂದೀಶ್ವರ ರುದ್ರದೇವರ ವಾಹನ. ಆಮೇಲೆ ವಿಶ್ವ ಎಂಬುವ ಹೆಂಡತಿಯ ಮಕ್ಕಳೇ ವಿಶ್ವದೇವತೆಗಳು. ಸಾಧ್ಯ ಎಂಬ ಹೆಂಡತಿಯ ಮಕ್ಕಳು ಸಾಧ್ಯರು. ಆ ಸಾಧ್ಯರಿಂದ ಅರ್ಥಸಿದ್ಧಿ ಅಂದ್ರೆ ಪದಾರ್ಥಗಳೆಲ್ಲವೂ ಕೂಡ ನಮಗೆ ಯಾವ ಬೇಕೋ ಅವಾಗ ತಕ್ಷಣಕ್ಕೆ ಸಿದ್ಧಿ ಆಗಿಬಿಡ್ತಾವೆ. ಅಂತಹ ಸಿದ್ಧಿ ಆ ಸಿದ್ಧಿಗೆ ವಿಮಾನ ದೇವತೆಗಳೆಲ್ಲರೂ ಕೂಡ ಅವತಾರ ಮಾಡಿದ್ದಾರೆ. ಮರುತ್ವತಿ ಎಂಬುವಂತ ಹೆಂಡತಿಯಿಂದ ಮರುತ್ವಂತ ಎಂಬುವಂತಹ ಮಗ ಹುಟ್ಟಿದ್ದಾರೆ. ಆ ಮರುತ್ವಾನ್ ಮರುತ್ವಂತ ಅವರು ಇಂದ್ರದೇವರು. ಇಂದ್ರೋ ಮರುತ್ವಾನ್ ಮಗವಾನ್ ಅಂತ ಹೇಳಿದ ಕೋಶ ಹೇಳ್ತದೆ. ಮರುತ್ವತಿ ಎಂಬ ಹೆಂಡತಿಯ ಮಕ್ಕಳೇ ಇಂದ್ರದೇವರು. ಆ ಇಂದ್ರದೇವರ ಮಗನೇ ಜಯಂತ ಅಂತ. ಆ ಜಯಂತ ಎಂಬುವಂತಹ ಮಗನಿಗೆ ಅವನಿಗೆ ಸಾಕ್ಷಾತ್ ಶ್ರೀಹರಿಗೆ ಆ ಇಂದ್ರದೇವರ ಮಗನಾಗಿ ಅವತಾರ ಮಾಡಿರುವಂತಹದ್ದು. ಆ ಜಯಂತ ನಾಮಕ ಏನು ಮಗ ಶ್ರೀಹರಿ ಇದ್ದಾನೋ ಅವನು ಈ ಇಂದ್ರದೇವರ ಮಗನಾದ ಜಯಂತನಲ್ಲಿ ವಿಶೇಷವಾಗಿ ಇದ್ದಾನೆ ಶ್ರೀಹರಿ. ಅವನಿಗೆ ಯಜ್ಞ ಅಂತ ರೀತಿಯಾಗಿ ಹೆಸರು. ಇದಾದ ಮೇಲೆ ವಸು ಎಂಬುವಂತಹ ಹೆಂಡತಿಯಲ್ಲಿ ಅಷ್ಟ ವಸುಗಳು ಹುಟ್ಟಿದ್ದಾರೆ. ಅವರು ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಾಸ್ತು, ವಿಭಾವಸು ಅಂತ ಈ ರೀತಿಯಾಗಿರ್ತಕ್ಕಂಥ 8 ಮಂದಿ ವಸುಗಳು. ವಿಭಾವಸು ಜ್ಯೂ ಅಂತ ಈ ರೀತಿ, ವಿಭಾವಸುವಿಗೆ ಜ್ಯೂ ಅಂತ ಈ ರೀತಿಯಾಗಿ ಹೆಸರು. ಜ್ಯುನಾಮಕ ವಸು ಅಂತ ಅವರೇ ಭೀಷ್ಮಾಚಾರ ಅವತಾರ ಮಾಡಿದ್ರು. ಅದಾದ್ಮೇಲೆ ಮುಹೂರ್ತ ಎಂಬ ಹೆಂಡತಿಗೆ ಮುಹೂರ್ತಿಕರು ಅಂತ, ಮುಹೂರ್ತಕ ವಿಮಾನ ದೇವತೆಗಳೆಲ್ಲರೂ ಕೂಡ ಅವತಾರ ಮಾಡಿದ್ದಾರೆ. ಸಂಕಲ್ಪ ಎಂಬುವಂಥ ಹೆಂಡತಿಗೆ ಸಂಕಲ್ಪ ಎಂಬುವಂಥ ಮಗನೇ ಹುಟ್ಟಿದ್ದಂತೆ. ಆ ಸಂಕಲ್ಪನಿಂದ ಕಾಮ ಎಂಬುವಂತಹ ದೇವತೆ ಅಂದ್ರೆ ಇಂದ್ರದೇವ ಸಮಾನರಾಗಿರ್ತಕ್ಕಂಥ ಕಾಮ ದೇವತೆಗಳು ಹುಟ್ಟು ಬರ್ತಾ ಇದ್ದಾರೆ. ಇದಾದ್ಮೇಲೆ ವಸುಗಳಿಂದ ಆದ ಸೃಷ್ಟಿಯನ್ನು ವಿವರಣೆ ಮಾಡ್ತಾರೆ. ದ್ರೋಣ ಎಂಬುವಂಥ ವಸು ಇದ್ದಾರೆ, ಆ ಮೊದಲನೇ ವಸು. ಅವರಿಂದ ಹರ್ಷ, ಶೋಕ ಅಂತ ಈ ರೀತಿಯಾಗಿ ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ. ಆ ದ್ರೋಣ ವಸುವಿನ ಮಕ್ಕಳು ಹರ್ಷ, ಶೋಕ ಅಂತ. ಸುಖ ದುಃಖ ಏನಿದೆಯಲ್ಲ ಮಾನಸಿಕವಾಗಿ ಆಗುವಂತಹದ್ದು ಅದು ಇವರಿಂದಲೇ ಆಗುವಂತಹ. ಆಮೇಲೆ ಪ್ರಾಣ ಎಂಬುವಂಥ ವಸುವಿನಿಂದ ಸಹನ, ಸಹನಕ್ಕೆ ಅಭಿಮಾನಿಯಾದ ಸಹ ಎಂಬ ದೇವತೆ.
ಆಯುಷ್ಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಆಯು ಎಂಬುವಂತಹ ದೇವತೆ, ಮತ್ತೆ ಪರ ಜವ ಅಂತ ರೀತಿಯಾಗಿರ್ತಕ್ಕಂಥ ನಾಲ್ಕು ಜನ ಮಕ್ಕಳು ಹುಟ್ಟಿದ್ದಾರೆ. ಆಮೇಲೆ ಧ್ರುವ ಎಂಬುವಂತ ವಸುವಿನಿಂದ ನಗರಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ಗ್ರಾಮ ದೇವತೆಗಳು ಅವತಾರ ಮಾಡಿದ್ದಾರೆ. ಆಮೇಲೆ ಅರ್ಕ ಎಂಬುವಂತಹ ವಸುವಿನಿಂದ ಕರ್ಷ ಮುಂತಾದ ದೇವತೆಗಳೆಲ್ಲರೂ ಕೂಡ ಅವತಾರ ಮಾಡಿದ್ದಾರೆ. ಅಗ್ನಿ ಅಗ್ನಿ ಈ ಅಗ್ನಿನೂ ಕೂಡ ವಸುಗಳಲ್ಲಿ ಸೇರಿರ್ತಕ್ಕಂಥವರು. ಆದ್ರೆ ಈ ಅಗ್ನಿ ಎಂಬುವಂತಹ ವಸುವಿನಿಂದ ದ್ರವಣ ಶಕ್ತಿ, ಅದನ್ನು ಕರಗಿಸುವಂತ ಶಕ್ತಿ ಉಳ್ಳುವಂತಹ ಏನು ಪದಾರ್ಥ ಇದೆಯೋ ಅದಕ್ಕೆ ಅಭಿಮಾನಿಯ ದೇವತೆಗಳೆಲ್ಲರೂ ಕೂಡ ಹುಟ್ಟಿದ್ದಾರೆ. ಅವರಿಂದ ಆ ಕೃತ್ತಿಕಾ ನಕ್ಷತ್ರಕ್ಕೆ ಅಭಿಮಾನಿಯ ದೇವತೆ ಹುಟ್ಟಿದ್ರು. ಆ ಕೃತ್ತಿಕಾ ನಕ್ಷತ್ರಕ್ಕೆ ಅಭಿಮಾನಿಯ ದೇವತೆಯಿಂದ ಸ್ಕಂದ ಒಂದು ರೂಪದಲ್ಲಿ ಹುಟ್ಟು ಬಂದ ಕಾರ್ತಿಕೇಯನಾಗಿ. ಆಮೇಲೆ ವಿಶಾಖ ಎಂಬುವಂತ ನಕ್ಷತ್ರವು ಕೂಡ ಈ ಅಗ್ನಿಯಿಂದ ಹುಟ್ಟಿರೋ ನಕ್ಷತ್ರ. ಹಾಗಾಗಿ ವಿಶಾಖ ನಕ್ಷತ್ರದಲ್ಲಿ ಅಕಸ್ಮಾತ್ ಏನಾದರೂ ಹೋದ್ರೆ ಅಗ್ನಿ ನಕ್ಷತ್ರ ಶಾಂತಿ ಮಾಡ್ರಿ ಅಂತ ರೀತಿಯಾಗಿ ಹೇಳ್ತಾರೆ. ಆಮೇಲೆ ದೋಷ ಎಂಬುವಂತಹ ವಸು, ಆ ವಸುವಿನಿಂದ ಸಾಕ್ಷಾತ್ ಪರಮಾತ್ಮ ಶ್ರೀಹರಿ ಶಿವಶುಮಾರನಾಗಿ ಅವತಾರ ಮಾಡಿದ್ದಾರೆ. ಆಮೇಲೆ ವಿಭಾವಸು ಅಂತ ರೀತಿಯಾಗಿರ್ತಕ್ಕಂಥ ಜ್ಯೂ ಎಂಬುವಂಥ ವಸು, ಆ ವಸುವಿನಿಂದ ವಿಶ್ವಕರ್ಮ ಅಂದರೆ ಜಗತ್ತಿಗೆ ಮೊದಲು ಈ ಗ್ರಹಕರ್ಮಗಳನ್ನು ವಿಗ್ರಹಗಳನ್ನು ಕರಕುಶಲಗಳನ್ನು ಮಾಡಲಿಕ್ಕೆ ಹೇಳ್ಕೊಟ್ಟಿರ್ತಕ್ಕಂಥ ಮಹಾನುಭಾವ ವಿಶ್ವಕರ್ಮ ಅಂತ ಆ ದೇವತೆ ಹುಟ್ಟಿದ್ದಾರೆ. ಆ ವಿಶ್ವಕರ್ಮನಿಂದ ಚಾಕ್ಷುಷ ಎಂಬ ದೇವತೆ ಹುಟ್ಟಿದ, ಆ ಚಾಕ್ಷುಷ ದೇವತೆಯಿಂದ ವಿಶ್ವದೇವತೆಗಳೆಲ್ಲರೂ ಕೂಡ ಮತ್ತೆ ಹುಟ್ಟಿದ್ದಾರೆ. ಆಮೇಲೆ ಈ ದುಷ್ಟ ಜ್ಯೂ ಎಂಬುವಂಥ ವಸುವಿನಿಂದಲೇ ವಿಷ್ಟ ಎಂಬುವಂಥ ಬೆಸು ವಿಷ್ಟ ಎಂಬ ದೇವತೆ ಹುಟ್ಟಿದ್ದಾನೆ. ಅವರಿಗೆ ರೋಚಿಷ ಎಂಬುವಂಥ ಮಗ ಹುಟ್ಟಿದ. ಅವರಿಂದ ಆತಪ ಅಂತ ಸೂರ್ಯನಿಂದ ಬರ್ತಕ್ಕಂಥ ಬಿಸಿಲಿದೆಯಲ್ಲ, ಆ ಬಿಸಿಲಿಗೆ ಅಭಿಮಾನಿಯಾದ ದೇವತೆ ಆತಪ ಅಂತ ಹುಟ್ಟಿದ್ದಾನೆ. ಆತಪನಿಂದ ಪಂಚಯಾಮ ಅಂತ ರೀತಿಯಾಗಿ ಐದು ಯಾಮಗಳಿಗೆ ಅಭಿಮಾನಿಯಾದ ದೇವತೆ ಹುಟ್ಟಿದ್ದಾನೆ. ಆ ಪಂಚಯಾಮಗಳು ಅಂತ ಆ ಪಂಚಯಾಮದಲ್ಲಿ ನಮಗೆ ಮೂರುವರೆ ಯಾಮ ಮಾತ್ರ ನಮಗೆ ಶುಭ ಲಗ್ನದಲ್ಲಿ ಸಿಗುವಂತಹ ಆ ಮೂರುವರೆ ಯಾಮವನ್ನು ಈ ಸಾಡೆ ತಿನ್ ಮೂವತ್ತು ಅಂತಂದು ಕರೀತಾರಲ್ಲ, ಆ ದೀಪಾವಳಿ ಬಲಿಪಾಡ್ಯ ಯುಗಾದಿ ಹಬ್ಬ ಇವೆಲ್ಲ ಬಂದಾಗ ದೀಪಾವಳಿ ಬಲಿಪಾಡ್ಯ ಯುಗಾದಿ ಹಬ್ಬ ಬಂದಾಗ ಈ ಮುಹೂರ್ತ ಎಂಬುದು ಇದ್ದೇ ಇರ್ತದೆ ಅಂತ ರೀತಿಯಾಗಿ ಅದು ಪಂಚಯಾಮದ ಮಹತ್ವವನ್ನು ಹೇಳಿದ್ದಾರೆ. ಇದಾದ ಮೇಲೆ ಈ ಹತ್ತು ಜನರ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ. ಆಮೇಲೆ ಇಬ್ಬರನ್ನ ಭೂತ ಮತ್ತೆ ಸ್ವರೂಪ ಅಂತ ಇಬ್ಬರು ಮಕ್ಕಳು, ಹನ್ನೆರಡು ಜನ ಆಯ್ತು, ಅರವತ್ತು ಜನ ಲೆಕ್ಕ ಹಾಕ್ಕೊಳ್ರಿ ಕರೆಕ್ಟ್ ಆಗಿ ಆಮೇಲೆ ಗೊತ್ತಾಗ್ತದೆ. ಭೂತ ಮತ್ತೆ ಸ್ವರೂಪ ಅಂತ ಇಬ್ರು ಹೆಣ್ಣಂದ್ರು, ಅವಳೆಲ್ಲ ಭೂತ ಎಂಬುವಂತಹ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅಲ್ಲಿ ಭೂತ ಎಂಬುವಂತ ಹೆಂಡತಿಯಿಂದ ಏಕಾದಶ ರುದ್ರರು ಅವತಾರ ಮಾಡಿದ್ದಾರೆ. ಏಕಾದಶ ರುದ್ರರು ಆಮೇಲೆ ಸ್ವರೂಪ ಎಂಬ ಹೆಂಡತಿಯಿಂದ ಕೋಟಿ ರುದ್ರರು ಅವತಾರ ಮಾಡಿದ್ರಂತೆ. ಆ ಕೋಟಿ ರುದ್ರರು ರುದ್ರ ಪಾರ್ಶ್ವದರು ಅವತಾರ ಮಾಡಿದ್ದಾರೆ, ಹುಟ್ಟು ಬಂದಿದ್ದಾರೆ. ಅವರಿಗೆ ಮತ್ತೆ ಅವ್ರ ಜೊತೆಗೆ ಪ್ರೇತಗಳು ಹುಟ್ಟು ಬಂದ್ವಂತೆ, ಸಾತ್ವಿಕರವರೆಲ್ಲ ಘಂಟಾಕರ್ಣಾದಿ ಪ್ರೇತಗಳು. ಮತ್ತೆ ವಿನಾಯಕ ಅಂತ, ವಿನಾಯಕ ಅಂದ್ರೆ ತಂದೆಯೇ ಇಲ್ಲೇ ಇರ್ತಕ್ಕಂತಹ ತಾಯಿಯಿಂದ ಹುಟ್ಟಿ ಬಂದಿರೋರು ವಿನಾಯಕ ಗಣ ಅಂತ. ಅದಕ್ಕೆಲ್ಲ ಅಧಿಪತಿ ಈ ವಿನಾಯಕ. ಇವನು ಕೂಡ ರುದ್ರದೇವರು ಹೊರಗೆಲ್ಲ ಹೋದಾಗ ತಾಯಿಯ ದೇಹದಿಂದ ಬರ್ತೀನಿ ಅಂತ ಹುಟ್ಟು ಬಂದ್ಬಿಟ್ಟ. ಅದಕ್ಕಾಗಿ ಇವನು ವಿನಾಯಕ ಗಣಕ್ಕೆ ಅಧಿಪತಿ ಆದ. ನಾಯಕ ವಿಗತಃ ನಾಯಕ ಯಶಸಃ ವಿನಾಯಕ ಅಂತ. ತಂದೆಯೇ ಇಲ್ಲದೆ ಬರೇ ತಾಯಿ ಸಂಕಲ್ಪ ಶಕ್ತಿಯಿಂದ ಹುಟ್ಟತಕ್ಕಂಥ ಮಹಾನ್ ಭಾವಿಗಳಲ್ಲ ವಿನಾಯಕ ಗಣದವರು ಅಂತ. ತಾಯಿ ಇಲ್ಲದೆ ತಂದೆ ಸಂಕಲ್ಪ ಶಕ್ತಿಯಿಂದ ಹುಟ್ಟುವಂಥವ್ರಿಗೆಲ್ಲ ಇದ್ದಾರೆ ಮಹಾನ್ ಭಾವರು, ದ್ರೋಣಾಚಾರ್ಯ ಇದ್ದಾರೆ, ಭರದ್ವಾಜ ಋಷಿಗಳ ಸಂಕಲ್ಪದಿಂದ ಹುಟ್ಟು ಬಂದ್ಬಿಟ್ರು. ಮತ್ತೆ ಶುಕಾಚಾರ್ಯ ಇದ್ದಾರೆ, ಇವರೆಲ್ಲರೂ ಕೂಡ ತಂದೆ ಸಂಕಲ್ಪ ಶಕ್ತಿ ಹುಟ್ಟು ಬಂದಿರೋ, ತಾಯಿನೇ ಬೇಕಾಗಿಲ್ಲ ಅವರಿಗೆ. ತಾಯಿಗೆ ಸಂಕಲ್ಪ ಶಕ್ತಿ ಅಂತ ಹುಟ್ಟು ಬಂದವರು ಕೆಲವರು ಇದ್ದಾರೆ, ತಂದೆಯೇ ಬೇಕಾಗಿಲ್ಲ ಅಂತ ವಿನಾಯಕ ಗಣದವರು ಅಂತ. ಅವರೆಲ್ಲ ಇವರು ಹುಟ್ಟಿದ್ರಂತ ಸ್ವರೂಪ ಎಂಬುವಂತ ಹೆಂಡತಿ. ಆ ಏಕಾದಶಿ ರುದ್ರರಲ್ಲಿ ಮೊದಲನೇದವರು ರೈವತ, ಅಜ ಎರಡನೇದವರು, ಮೂರನೇದವರು ಭಬ, ನಾಲ್ಕನೇದವರು ಭೀಮ, ಐದು ವಾಮ, ಆರು ಉಗ್ರ, ಏಳು ವೃಷಾಕಪಿ, ಎಂಟು ಅಜ, ಒಂಬತ್ತು ಏಕಪಾತ್, ಅಹಿರ್ಬುದ್ನ, ಹತ್ತು ಮಹಾನ್ ಎಂಬುವಂಥ ರುದ್ರ, ಹನ್ನೊಂದನೇ ರುದ್ರ ಅಂತ ರೀತಿಯಾಗಿ ಹನ್ನೊಂದು ಜನ ರುದ್ರರಿದ್ದಾರೆ. ಆಮೇಲೆ ಇನ್ನಿಬ್ಬರನ್ನ ಅರ್ಚಿ ಮತ್ತೆ ಭೀಷಣ, ಇವರಿಬ್ಬರನ್ನ ಪ್ರಶಾಶ್ವ ಎಂಬುವಂತಹ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅರ್ಚಿ ಎಂಬುವಂಥ ಹೆಂಡತಿಯಿಂದ ಧೂಮಕೇತುಗಳು ಎಲ್ಲ ಕೂಡ ಹುಟ್ಟಿದುವಂಥವು. ಆ ಧೂಮಕೇತುಗಳು ವಿಚಿತ್ರ ಅವು, ದೇವತೆಗಳ ಅಸ್ತ್ರ ಅವು. ಆಮೇಲೆ ಭೀಷಣ ಎಂಬುವಂತಹ ಹೆಂಡತಿಯಲ್ಲಿ ದೇವಲ ಎಂಬುವಂತಹ ಮಹರ್ಷಿ ಅವತಾರ ಮಾಡಿದ್ದಾರೆ. ಆಮೇಲೆ ಸ್ವಧಾ ಸತಿ ಎಂಬುವಂಥ ಇಬ್ಬರು ಮಕ್ಕಳನ್ನ ಆಂಗಿರಸರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆಗ ಸ್ವಧಾ ಎಂಬುವಂತಹ ಹೆಂಡತಿಗೆ ಪಿತೃಗಳ ಮಕ್ಕಳಾಗಿ ಹುಟ್ಟಿದ್ದಾರೆ. ಸತಿ ಎಂಬುವಂತಹ ಹೆಂಡತಿಗೆ ಅಥರ್ವಾಂಗಿರಸ ಎಂಬುವಂತಹ ಮಗ ಹುಟ್ಟಿದ್ದಾರೆ. ಆಮೇಲೆ
ಕಶ್ಯಪರಿಗೆ ಎರಡು ರೀತಿಯ ಅವತಾರ ಇದೆ. ಒಂದು ತಾರಕ್ಷ ಅಂಬುವಂತ ಅವತಾರ, ಇನ್ನೊಂದು ಕಶ್ಯಪ ಅಂಬುವಂತ ಅವತಾರ. ಈ ತಾರಕ್ಷ ಅಂಬುವಂತ ಪ್ರಜಾಪತಿ ಅವತಾರ ಆದಾಗ ಆಗ ನಾಲ್ಕು ಜನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದಂತೆ ದಕ್ಷ ಪ್ರಜಾಪತಿ. ಅವರು ವಿನತ ಕದ್ರು ಪದಂಗಿ ಯಾಮಿನಿ ಈ ರೀತಿಯಾಗಿ ನಾಲ್ಕು ಜನ ಇದ್ದಾರೆ. ಅಲ್ಲಿ ಪದಂಗಿಯ ಮಕ್ಕಳು ಅನೇಕ ಪಕ್ಷಿಗಳು, ಯಾಮಿನಿಯ ಮಕ್ಕಳು ಶುಭ ಕರ್ಮಗಳಿಗೆ ಶೋಭನವನ್ನು ಕೊಡತಕ್ಕಂಥವ್ರು. ವಿನತಾದೇವಿಯ ಮಕ್ಕಳು ಇಬ್ಬರಿದ್ದಾರೆ, ಗರುಡ ಮತ್ತೆ ಅರುಣ. ಕದ್ರುವಿನ ಮಕ್ಕಳು ನಾಗರು ಅಂತ ಈ ರೀತಿಯಾಗಿರ್ತಕ್ಕಂಥವ್ರು. ಇವರು ನಾಲ್ಕು ಜನ ಕಶ್ಯಪರ ತಾರಕ್ಷ ಪ್ರಜಾಪತಿಗೆ ಅವತಾರ ಮಾಡಿರ್ತಕ್ಕಂಥವ್ರು. ಚಂದ್ರರಿಗೆ 27 ಜನ ನಕ್ಷತ್ರ ಕವಿಮಾನ ಜೇಜುಗಳನ್ನು ಕೊಟ್ಟು ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅಲ್ಲಿಗೆ ಭೂತ, ಸ್ವರೂಪ, ಅರ್ಚಿ, ಭೀಷಣ, ಸ್ವಧಾ, ಸತಿ ಮತ್ತೆ ವಿನತ, ಕದ್ರು, ಪತಂಗಿ, ಯಾಮಿನಿ ಈ 10 ಜನರದ್ದಾಯಿತು. ಮತ್ತೆ 10 ಜನ 20 ಜನದ್ದಾಗಿತ್ತು. ಈಗ 27 ಜನರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ ದಕ್ಷ ಪ್ರಜಾಪತಿ. 47 ಜನ ಮದುವೆ ಆಯಿತು. ಈ 27 ಜನರಿಗೆ ಯಾರಿಗೂ ಮಕ್ಕಳಾಗಲಿಲ್ಲ. ಅದೊಂದು ದೊಡ್ಡ ಕಥೆ ಇದೆ. ಏನಂತಂದ್ರೆ ಈ ಚಂದ್ರ 27 ಜನರು ಮದುವೆ ಮಾಡಿಕೊಂಡ ರೋಹಿಣಿ ಮೇಲೆ ವಿಶೇಷ ಆಸಕ್ತಿ ಇವನಿಗೆ. ರೋಹಿಣಿ ಬಿಟ್ಟು ಸರಿತಿರಲಿಲ್ಲ ಚಂದ್ರ, ಆಕೆ ಮೇಲೆ ಬಹಳ ವ್ಯಾಮೋಹ ಮಾಡ್ತಾ ಇದ್ದ. ಇನ್ನು 26 ಜನ ನಕ್ಷತ್ರ ಜೊತೆಗಳಾದರೂ ತಂದೆ ಅಂತ ದಕ್ಷ ಪ್ರಜಾಪತಿ ಹತ್ರ ಹೋಗಿ ದೂರು ಕೊಟ್ರಂತ. ಚಂದ್ರ ಗಂಡ ನಮ್ಮನ್ನು ನೋಡ್ತಾನೆ ಇಲ್ಲ, ಯಾವಾಗಿದ್ರು ಕೂಡ ರೋಹಿಣಿ ಜೊತೆಗೆ ಇರ್ತಾನೆ, ಹಂಗಾಗಿ ಅವನು ಸ್ವಲ್ಪ ಬುದ್ಧಿವಾದ ಹೇಳೋನು. ದಕ್ಷ ಪ್ರಜಾಪತಿ ಚಂದ್ರನ ಮನೆಗೆ ಬಂದು ಬುದ್ಧಿವಾದ ಹೇಳಿದ್ದಂತೆ, ಹಂಗೆಲ್ಲ ಮಾಡಬಾರ್ದಪ್ಪ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು, ಎಲ್ಲ ಹೆಣ್ಮಕ್ಳನ್ನು ಕೂಡ ಇನ್ನು ಹೆಣ್ಣಂದಿದ್ದಾರೆ, ಎಲ್ಲರೂ ನಮಗೆ ಬಂದಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತೆಲ್ಲ ಬುದ್ಧಿವಾದ ಹೇಳ್ದ. ಮಾವನಿದ್ರೆ ಚಂದ್ರ ಹ್ಞೂ ಅಂತ ಮಾವ ಆಗ್ರೆ ಹೋದ ತಕ್ಷಣ ಮತ್ತೆ ಅದೇ ಕೆಲಸ ಮಾಡಿದೆ. ಮತ್ತು ರೋಹಿಣಿ ಮೇಲೆ ವಿಶೇಷ ಆಸಕ್ತಿ ತೋರಿಸ್ತಾ ಇದ್ದ. ಇದಾದ ಮೇಲೆ ಇನ್ನೊಂದ್ಸತಿ ಮತ್ತೆ ಬುದ್ಧಿವಾದ ಹೇಳ್ದ ದಕ್ಷ ಪ್ರಜಾಪತಿ, ಆಗ್ಲೂ ಕೇಳಲಿಲ್ಲ. ಕಡೆಗೆ ತಲೆ ಕಟ್ಟಿ ಸಿಟ್ಟು ಬಂದ್ಬಿಡ್ತಾವನಿಗೆ, ನಿನಗೆ ಕ್ಷಯರೋಗ ಬರಲಿಕ್ಕೆ ಶಾಪ ಕೊಟ್ಬಿಟ್ಟ ಚಂದ್ರನಿಗೆ. ದಕ್ಷ ಪ್ರಜಾಪತಿ ಉತ್ತಮ ದೇವತೆ ಅಲ್ಲ, 10 ಕಕ್ಷ ದೇವ 12 ಕಕ್ಷ ದೇವತೆ, ಕ್ಷಯರೋಗ ಬಂದೇ ಬಿಡ್ತು. ಉತ್ತಮದ್ರೋಹ ಅಂಬೋದು ಆದವರಿಗೆ ಆಗ್ತದ, ಕ್ಷಯರೋಗ ಬಂದು ಕ್ಷಯರೋಗ ಬಂದ್ಕೊಂಡು ಚಂದ್ರ ಕ್ಷೀಣಿಸ್ಲಿಕ್ಕೆ ಆರಂಭ ಮಾಡಿದ. ಇದೇನೇ ಕಾಣಲಿಕ್ಕೆ ಶುರುವಾಗಲಿ, ಚಂದ್ರಮಂಡಲ ಎಂಬುದು ಬಿಂಬ ಕ್ಷೀಣಿಸ್ ಕ್ಷೀಣಿಸ್ತಾ ಅವ್ಲಿಕ್ಕೆ ಶುರುವಾಯಿತು. ಹೆಣ್ಮಕ್ಳು ಎಲ್ಲರೂ 27 ಜನ ಹೋಗಿ ದೂರು ಕೊಟ್ರು. ಈಗ ಅಲ್ಲಿ ಬಂದು 26 ಜನ ಇತ್ತು, ಈಗ 27 ಜನನೂ ಹೋಗ್ಬಿಟ್ರು. ನಮ್ಮ ಗಂಡ ಪರಿಸ್ಥಿತಿ ಹಿಂಗಾಗಿ ಹೆಂಗಾರು ಮಾಡಿ ಉದ್ಧಾರ ಮಾಡುವಂತ. ಆ ದಕ್ಷ ಪ್ರಜಾಪತಿ ತನ್ನ ಶಕ್ತಿಯನ್ನೆಲ್ಲ ಇಟ್ಟು ಮತ್ತೆ ಅವನಿಗೆ ತಾನೇ ಕೊಟ್ಟ ಶಾಪಕ್ಕೆ ಉಪಶಾಪ ಕೊಟ್ಟ. 15 ಕ್ಷಯ ಆಗು, 15 ವೃದ್ಧಿ ಆಗು ಅಂತ. ಈ 15 ಕ್ಷಯ, 15 ವೃದ್ಧಿಯಲ್ಲಿ ಅವನಿಗೆ ಮಕ್ಕಳೇ ಆಗಲಿಲ್ಲ. ಹಂಗಾಗಿ ಯಾವ ಹೆಣ್ಮಕ್ಳಿಗೂ ಮಕ್ಕಳಾಗದೆ ಎಲ್ಲರೂ ಕೂಡ ಅಪುತ್ರರಾಗಿ ಉಳ್ಕೊಂಡಿದ್ದಾರೆ ಚಂದ್ರನಿಗೆ. ಆದರೆ ಇದೇ ಚಂದ್ರ ಅತ್ರಋಷಿಗಳ ಮಗನಾಗಿ ಹುಟ್ಟು ಬಂದಾಗ ಬ್ರಹ್ಮದೇವರ ವಿಶೇಷವಾದ ಆವೇಶದಿಂದ ಅಲ್ಲಿ ಬೃಹಸ್ಪತ್ಯಾಚಾರ್ಯರ ಕ್ಷೇತ್ರದಲ್ಲಿ ತಾರಾ ಎಂಬುವಂತಹ ಕ್ಷೇತ್ರದಲ್ಲಿ ಅಲ್ಲಿ ಹುಟ್ಟಿ ಬಂದ ಬುಧ, ಅವನು ಚಂದ್ರವಂಶ ಎಂಬುದು ಬೆಳೆದು. ವಾಸ್ತವಿಕವಾಗಿ ಚಂದ್ರನ ವೀರ್ಯದಿಂದ ಹುಟ್ಟಿರ್ತಕ್ಕಂಥ ಮಗ ಅಲ್ಲ ಬುಧ, ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂಥ ಮಗ. ಯಾಕೆಂದ್ರೆ ಚಂದ್ರನಲ್ಲಿ ಬ್ರಹ್ಮದೇವರ ಒಂದು ಅಂಶ ಇದೆ. ಅತ್ರಋಷಿಗಳಿಗೆ ಮಗನಾಗಿ ಅವತಾರ ಮಾಡ್ತೀನಿ ಅಂತ ಈ ರೀತಿಯಾಗಿ ಬ್ರಹ್ಮದೇವ ವರ ಕೊಟ್ಟಿದ್ದಾರೆ. ಹಾಗಾಗಿ ಅವನ ಅಂಶದಿಂದ ಚಂದ್ರನಲ್ಲಿ ಅವತಾರ ಮಾಡಿದ್ರು ಬ್ರಹ್ಮದೇವರು. ಹಾಗಾಗಿ ಚಂದ್ರನಿಗೆ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿಂದ ಮಗ ಆಯ್ತು ಚಂದ್ರನಿಗೆ. ವಾಸ್ತವಿಕ ಚಂದ್ರನಿಗೆ ಆ ಮಕ್ಕಳು ಇಲ್ಲ ಅಂತ ಹೇಳಿದ್ದಾರೆ. ಆ ಚಂದ್ರನ ವಂಶ ಬೆಳೀತಲ್ಲ, ಬ್ರಹ್ಮದೇವರಿಂದ ಆ ವಂಶ ಬೆಳೀತಲ್ಲ, ಅದಕ್ಕೆ ಚಂದ್ರನಿಗೆ ಒಂದು ದೋಷ ಬಂತು ಅಂತಲೂ ಹೇಳ್ತಾರೆ. ಯಾಕೆ ಬ್ರಹ್ಮದೇವರು ಇದ್ದಾರೆ ನಿಜ, ಆದ್ರೆ ದೇಹ ಯಾವ ಚಂದ್ರನ ದೇಹ. ಚಂದ್ರ ತಾರತಮ್ಯದಲ್ಲಿ ಬೃಹಸ್ಪತ್ಯಾಚಾರ್ಯರಿಗಿಂತಲೂ ಕಡಿಮೆ, ತನ್ನಕ್ಕಿಂತಲೂ ಕೂಡ ದೊಡ್ಡವರ ಹೆಂಡತಿಯನ್ನು ಪರಿಗ್ರಹ ಮಾಡಿರೋದ್ರಿಂದ ಅವನಿಗೆ ಮೋಕ್ಷ ಸುಖದಲ್ಲಿ ಕ್ಲುಪ್ತ ಹಾನಿ ಆಗಲಿಲ್ಲ. ಆದರೆ ಆಗಾಮಿ ಸುಖದಲ್ಲಿ ಬರುವಂಥ ಸುಖ ಅದೇನಿತ್ತು ಅದು ಹಾನಿ ಆಯಿತು, ವೃದ್ಧಿಯಲ್ಲಿ ಹ್ರಾಸ ಆಯಿತು ಅಂತ ರೀತಿಯಾಗಿ ಹೇಳ್ತಾರೆ. ಹಾಗೆ ಸೋತ್ತಮರ ಸೋತ್ತಮದ್ದಾರ ಪರಿಗ್ರಹ ಮಾಡಿರೋದ್ರಿಂದ ಚಂದ್ರನಿಗೂ ಆಗಿದೆ, ಹಾಗೆ ಆಚಾರ್ಯರ ಸೂರ್ಯನಿಗೂ ಆಗಿದೆ ಅಂತ ಹೇಳ್ತಾರೆ. ಸೂರ್ಯ ಸ್ವಚ್ಛದಾರ ಪರಿಗ್ರಹ, ಬ್ರಹ್ಮದೇವರ ವಿಶೇಷ ಆವೇಶದಿಂದ ಸುಗ್ರೀವನಾಗಿ ಅವತಾರ ಮಾಡಿದಾಗ ತನ್ನ ಅಣ್ಣನ ಹೆಂಡತಿ ವಾಲಿಯ ಹೆಂಡತಿ ತಾರಾದೇವಿಯನ್ನ ಅವನು ಗ್ರಹಣ ಮಾಡಿದ್ದ. ಇಬ್ಬರು ತಾರಾನ್ನ ಗ್ರಹಣ ಮಾಡಿದ್ದ, ಈ ದಾರ ಬೇರೆ ಆ ದಾರ ಬೇರೆ ಅಷ್ಟೇ. ಆ ಗ್ರಹಣ ಮಾಡಿದಾಗ ಅವನಿಗೆ ಸ್ವಚ್ಛದಾರ ಪರಿಗ್ರಹ ಮಾಡಿರೋದ್ರಿಂದ ಮೋಕ್ಷದಲ್ಲಿ ಆಗುವಂತಹ ವೃದ್ಧಿ ಆನಂದದ ವೃದ್ಧಿಯಲ್ಲಿ ಅವನಿಗೆ ಕ್ಲುಪ್ತ ಅಲ್ಲಿ ಹಾನಿ ಆಗಲಿಲ್ಲ, ವೃದ್ಧಿಯಲ್ಲಿ ಅದೇನಾಗ್ತದೆ ಅಂದರೆ ಹ್ರಾಸ ಆಯಿತು ಅಂತ ಹೇಳ್ತಾರೆ. ಅದು ವೃದ್ಧಿ ಹೇಗೆ ಅನ್ನೋದು ಉದಾಹರಣೆ ಕೊಡ್ತಾರೆ. ಸಮುದ್ರದ ನೀರು ಇದ್ದಷ್ಟೇ ಇರ್ತದೆ, ಅದೇ ಉಕ್ಕಿ ಬರ್ತದೋ ಇಲ್ಲೋ, ಹಾಗೆ ಇದ್ದಷ್ಟೇ ಸುಖ ಉಕ್ಕಿ ಬರೋದು ಇರ್ತದೆ. ಸಮುದ್ರ ತರಲೋಪಮ ಅಂತ ಆ ಉಕ್ಕಿ ಬರೋದು ನಿಂತು ಬಿಡುತ್ತೆ ಈ ಸ್ವಚ್ಛತಾ ಪ್ರಯತ್ನ ಮಾಡಿರೋದ್ರಿಂದ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಆದ್ರಿಂದ ಕ್ಲುಪ್ತ ಹಾನಿ ಆಗಲಿಲ್ಲ ಅವರಿಗೆ. ಎಷ್ಟು ಸುಖ ಇದೆಯೋ ಕ್ಲುಪ್ತ ಇದೆಯಲ್ಲ ಅದು ಹಾಗೇ ಇರ್ತದೆ, ಅದಕ್ಕೇನು ಹಾನಿ ಆಗೋದಿಲ್ಲ. ಅದು ಉದ್ರೇಕ ಎಂಬ ನಿಮಗೆ ಅದು ಆಗಲಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇದು ಚಂದ್ರನ ಒಂದು ಕಥೆ. ಇದಾದ ಮೇಲೆ ಮತ್ತೆ
ಇನ್ನು 13 ಜನರನ್ನ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ದಕ್ಷ ಪ್ರಜಾಪತಿ ಅಲ್ಲಿ 60 ಜನ ಮಕ್ಕಳಾದ್ರು. ಆ ಕಶ್ಯಪರ 13 ಜನ ಹೆಣ್ಣಂದ್ರೆ ಯಾರಪ್ಪ ಅಂದ್ರೆ ಅದಿತಿ, ಇದಿತಿ, ಧನು, ಕಾಷ್ಟ, ಅರಿಷ್ಟ, ಸರಸ, ಇಲ ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ, ಈ ರೀತಿಯಾಗಿರ್ತಕ್ಕಂಥ 13 ಜನ ಇವ್ರ ಹೆಂಡಂದ್ರು. ಅದರಲ್ಲಿ ತಿಮಿ ಎಂಬುವಂತಹ ಹೆಂಡತಿಯಲ್ಲಿ ಜಲಚರ ಪ್ರಾಣಿಗಳ ಜಲಜಂತುಗಳೆಲ್ಲವೂ ಕೂಡ ಅವತಾರ ಮಾಡಿದ್ದಾರೆ. ಆಮೇಲೆ ಸುರಮ ಎಂಬುವಂತಹ ಹೆಂಡತಿಯಲ್ಲಿ ನಾಯಿಯ ಅವತಾರ, ನಾಯಿ ಎಂಬುವಂತಹ ಮೃಗ ಶ್ವಪಾದಗಳು ಅಂತ ಹೇಳಿದ್ದಾರೆ, ಅವುಗಳೆಲ್ಲವೂ ಕೂಡ ಹುಟ್ಟು ಬಂದಿದ್ದಾರೆ. ಸುರಭಿ ಎಂಬುವಂತಹ ಹೆಂಡತಿಯಲ್ಲಿ ಗೋ, ಮಹಿಷ ಅಂದ್ರೆ ಆಕಳು, ಎಮ್ಮೆ ಮುಂತಾದ ಎಲ್ಲ ಹಾಲು ಕೊಡುವಂತಹ ಪಶುಗಳೆಲ್ಲವೂ ಕೂಡ ಅಲ್ಲಿ ಹುಟ್ಟು ಬಂದಿದ್ದಾರೆ. ತಾಮ್ರ ಎಂಬುವಂತಹ ಹೆಂಡತಿಯಲ್ಲಿ ಶೇನ ಮುಂತಾದ ಗೃಹ ಪಕ್ಷಿಗಳೆಲ್ಲವೂ ಕೂಡ ಹುಟ್ಟು ಬಂದಿದ್ದಾರೆ. ಮುನಿ ಎಂಬುವಂತ ಹೆಂಡತಿಯಲ್ಲಿ ಅಪ್ಸರಾಸ್ತ್ರೀಯರೆಲ್ಲರೂ ಕೂಡ ಮತ್ತೊಂದು ಸಲ ಹುಟ್ಟು ಬಂದಿದ್ದಾರೆ. ಆಮೇಲೆ ಕ್ರೋಧವಶ ಎಂಬುವಂತಹ ಹೆಂಡತಿಯಲ್ಲಿ ಸರ್ಪಗಳೆಲ್ಲವೂ ಕೂಡ ಹುಟ್ಟು ಬಂದಿದ್ದಾರೆ. ನಾಗಗಳು, ಕದ್ರುವಿನ ಮಕ್ಕಳು, ಸರ್ಪಗಳೆಲ್ಲವೂ ಕೂಡ ಕ್ರೋಧವಶ ಎಂಬುವಳ ಮಕ್ಕಳು. ಆಮೇಲೆ ಇಲ ಎಂಬುವಂತ ಹೆಂಡತಿಯಲ್ಲಿ ಗಿಡಗಳೆಲ್ಲವೂ ಕೂಡ ಹುಟ್ಟಿ ಬಂದ್ವಂತೆ. ಸುರಸ ಎಂಬುವಂತ ಹೆಂಡತಿಯಲ್ಲಿ ಯಜ್ಞದಾನರು ಅಂದ್ರೆ ರಾಕ್ಷಸ ವಿಭಿನ್ನತೆ ಯಜ್ಞದಾನರು ಅಂತ ಅವ್ರು ಹುಟ್ಟು ಬಂದಿದ್ದಾರೆ. ಅರಿಷ್ಟ ಎಂಬುವಂತಹ ಹೆಂಡತಿಯಲ್ಲಿ ಗಂಧರ್ವರ ಅವತಾರ ಮಾಡಿದ್ದಾರೆ. ಕಾಷ್ಟ ಎಂಬುವಂತಹ ಹೆಂಡತಿಯಲ್ಲಿ 5 ಉಗುರಿರುವಂತಹ ಪ್ರಾಣಿಗಳೆಲ್ಲವೂ ಕೂಡ ಅವತಾರ ಮಾಡಿದ್ದಾರೆ. ಧನು ಎಂಬುವಂತಹ ಹೆಂಡತಿ ದಾನವರ ಅವತಾರ ಮಾಡಿದ್ದಾರೆ. ಅದಿತಿಯಲ್ಲಿ ಆದಿತ್ಯರು ದೇವತೆಗಳೆಲ್ಲರೂ ಕೂಡ ಅವತಾರ ಮಾಡಿದ್ದಾರೆ. ದಿತಿ ಎಂಬುವಂತಹ ಹೆಂಡತಿಯರು ದೈತ್ಯರ ಅವತಾರ ಮಾಡಿದ್ದಾರೆ. ಇಷ್ಟು ಕಶ್ಯಪರ ಸಂತಾನ ಅಂತ ರೀತಿಯಾಗಿ ಅವರ ಸಂತಾನದಿಂದ ಇಡೀ ಜಗತ್ತೆಲ್ಲವೂ ಕೂಡ ವ್ಯಾಪ್ತವಾಯಿತು. ಇಷ್ಟು ದಕ್ಷ ಪ್ರಜಾಪತಿ 60 ಜನ ಹೆಣ್ಣುಮಕ್ಕಳಿಂದ ಇಡೀ ಎಲ್ಲ ಸೃಷ್ಟಿಯನ್ನು ಕೂಡ ವಿಸ್ತಾರ ಮಾಡಿದ ಅಂತ ಹೇಳಿದ್ದಾರೆ. ಇದಾದ ನಂತರದಲ್ಲಿ ದಾನವರ ಒಂದು ವಿಭಾಗವನ್ನು ಹೇಳ್ತಾ ಬರ್ತಾರೆ. ದಾನವರು ಅವ್ರದೊಂಥರ ಅನೇಕ ಪಂಗಡ ಇದೆ. ಅದರಲ್ಲಿ ದ್ವಿಮೂರ್ಧ ಅಂತ ಅವನ ವಂಶ, ಶಂಬರ, ಅರಿಷ್ಟ, ಹಯಗ್ರೀವ, ವಿಭಾವಸು, ನೋಡಿ ಅವರಿಗೆಲ್ಲ ದೇವತೆಗಳ ಹೆಸರು ಹೇಗಿದೆಯೋ ಹಾಗೆ ಅವರ ಹೆಸರುಗಳು ಇದೆ. ಹಾಗಾಗಿ ಅದಕ್ಕೆ ಭಾರತೀಯ ಮುಖ್ಯಮಂತ್ರಿಗತ ಅಂತ ಮೊದಲು ನಾವು ಹೇಳೋದು ಬಹಳ ಅವಶ್ಯಕ. ಇನ್ನು ಯಾವುದೋ ಹೆಸರು ಹೇಳಿಬಿಟ್ವಿ ಅಂತಂದ್ರೆ ಇವರು ತಗೊಂಡ್ಬಿಡ್ತಾರೆ ನಮ್ಮ ಹೆಸರಿಗೆ ಮಾಡಿದ್ರಪ್ಪ ಸಂಕಲ್ಪ ಅಂತ ಹೇಳಿ. ಆ ವೃಷಭಾಸುರ ಇದ್ದಾನಲ್ಲ ಅವನಂತ ಡೇಂಜರ್ ಪಾರ್ಟಿ ಅವ. ಅವ ತಿರುಪತಿ ವೆಂಕಪ್ಪ ಅವನ ಸಂಹಾರ ಮಾಡಿದ್ನಲ್ಲ, ಆ ವೃಷಭಾಸುರನ್ನ ಅವ್ರು ಕೇಳಿದ್ದೇನಪ್ಪ ಅಂದ್ರೆ ನನ್ನ ಹೆಸರು ಬರಲಿ ಚಲಕ್ಕೆ ಅಂದ ಪರ್ವತಕ್ಕೆ. ವೃಷಭಾಚಲ ಅಂತ ಹೆಸರಾಯ್ತದೆ. ಯಾಕೆ ಕೇಳಿದ್ದು ಗೊತ್ತಾ ಅಂತಂದ್ರೆ ಇಲ್ಲಿ ಬಂದಿರೋರೆಲ್ಲ ಕ್ರಮ ಮಾಡ್ತಾರಲ್ಲ ಆ ಕ್ರಮದ ಬಿಟ್ಟು ನನಗೆ ಬರಬೇಕು ಅಂತ ಕೇಳ್ಕೊಂಡ. ಅಕಸ್ಮಾತ್ ಆ ವೃಷಭ ಶಬ್ದಾರ್ಥ ಗೊತ್ತಾಗದೇನೆ ವೃಷಭ ಅಂದ್ರೆ ವಾಯುದೇವರು ಅಂತ, ವೃಕ್ಷೋಭ ಪಿತಮಾನ ಅಂತ ಅರ್ಥ ಗೊತ್ತಿಲ್ಲದೇನೆ ವೃಷಭಾಚಲೆ ಅಂತ ಅಂದ್ರೆ ಅವ್ರು ತಗೊಂಡೋಗ್ತಾರಲ್ಲ ಪುಣ್ಯ. ಅವ್ರಿಗೆ ಬೇರೆ ಪುಣ್ಯ ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. ಈ ನಮ್ಮಂತವ್ರು ಎಡಬಿಡದಿಗಳು ಆ ಕಡೆಯಲ್ಲಿ ಇರ್ತೀವಿ ನಾವು ರಾಜಸರು ಮನುಷ್ಯರು, ನಾವು ಮಾಡಿದ್ರೆ ತಗೊಂಡೋಗ್ಬಿಡ್ತಾರೆ ಅವ್ರಿಗೆ, ಇನ್ನೇನಿಲ್ಲ. ಹಾಗಾಗಿ ಕೆಲವರೆಲ್ಲ ದೈತ್ಯರು ಉಪಾಯ ಮಾಡ್ತಾರೆ, ವೇಷ ಹಾಕ್ತಾರೆ, ನಮ್ಮ ಮನುಷ್ಯರ ಕೈಯಿಂದ ಸಾಧನೆ ಮಾಡಿಸ್ತಾರೆ, ಲಕ್ಷ ಜಪ ಮಾಡ್ರಿ, ಕೊಡ ಜಪ ಮಾಡ್ರಿ ಅಂತೇಳಿ ಅದ್ರ ಪುಣ್ಯ ಎಲ್ಲ ಹೊಡ್ಕೊಂಡೋಗ್ಬಿಡ್ತಾರೆ. ಇವ್ರಿಗೇನು ಕೊಡೋದಿಲ್ಲ, ಇವ್ರಿಗೆ ಹಂಗೆ ಇಟ್ಬಿಟ್ಟಿರ್ತಾರೆ ಇವರನ್ನ ಈ ರೀತಿಯ. ಅದರಿಂದ ನಾವು ಯೋಗ್ಯರು ಯಾರಿದ್ದಾರೆ ನೋಡಿಕೊಂಡು ಅವರ ಆಶಯದಲ್ಲಿ ನಾವು ಮಾಡಬೇಕೇ ಹೊರತು ಅಯೋಗ್ಯರ ಆಶಯದಲ್ಲಿ ಮಾಡಬಾರದು. ಯಾಕೆ ಯೋಗ್ಯರಿಗೆ ಅವ್ರಿಗೆ ಬೇಕಾಗಿರೋದಿಲ್ಲ, ಅವ್ರು ತಮ್ಮದೇ ಬೇಕಾಗಿರ್ತದೆ. ಅವ್ರಿಗೆ ನೀವು ತಗೊಂಡು ಏನು ಮಾಡ್ತಿರ್ತಾರೆ, ಇವನು ಉದ್ದಾರ ಆಗಲಿ ತಮ್ಮದು ಬೇಕಾದ್ರೆ ಕೊಡ್ತಾರೆ. ಮಂತ್ರಾಲಯ ಪ್ರಭುಗಳಂತವರೆಲ್ಲ ಸಂಪುಣ್ಯವನ್ನು ಕೊಟ್ಟು ಕಾಪಾಡ್ತಾರೆ. ಇನ್ನು ಅಯೋಗ್ಯರು ಇರ್ತಾರೆ ನೋಡ್ರಿ, ತಮ್ಮದೆಲ್ಲ ಕೊಡೋದಿಲ್ಲ, ಇವ್ರು ಬಳ್ಕೊಂಡು ಹೋಗಿ ಬಂದಿರ್ತಾರೆ ಅವರು. ಹಂಗಾಗಿ ಅವ್ರ ಮತ್ತೆಲ್ಲ ಕೇಳಬಾರ್ದು ಅಯೋಗ್ಯರ ಮಾತನ್ನ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇವರೆಲ್ಲ ಅಂಥವರೇ ಇವರು ದಾನವರು, ಹೆಸರೇ ಆಗಿದೆ ನೋಡ್ರಿ ಇವರು ಹಯಗ್ರೀವ ಅಂತ. ಏನಾದ್ರು ಅಕಸ್ಮಾತ್ ಹಯಗ್ರೀವ ಅಂತ ಭಾರತೀಯ ಮುಖ್ಯಮಂತ್ರಿ ಅನ್ನಲಿಲ್ಲ ಅಂದ್ರೆ ಯೋಜನೆ ಹೋಗ್ತಾನೆ ನೋಡ್ರಿ. ಪುಣ್ಯ ಎಲ್ಲ ವಿಭಾವಸು, ಅಯೋಮುಖ, ಶಂಕುಶಿರ, ಸ್ವರ್ಭಾನು, ಕಪಿಲ ಅವ ದೈತ್ಯ ನೋಡ್ರಿ ಅವ ಕಪಿಲ ಅಂತಿದ್ದಾನವ, ಅರುಣ, ಪುಲೋಮ, ವೃಷಪರ್ವ, ಏಕಚಕ್ರ, ಅನಾತಪನ, ಧೂಮ್ರಕೇಶ, ವಿರೂಪಾಕ್ಷ, ವಿಪ್ರಜಿತ್ತಿ, ದುರ್ಜಯ, ಕಲಿ, ಇವರೆಲ್ಲ ದೈತ್ಯರಿದ್ದಾರೆ. ಇವರೆಲ್ಲ ದಾನವರು. ಇನ್ನು ದೈತ್ಯರ ಒಂದು ಪಂಗಡ ಇದೆ, ಆ ನಮೂಚಿ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ಋತ, ಪೌಲೋಮ, ಕಾಲಕೇಯ ಅಂತ, ಕಾಲನೇಮಿ, ಆಮೇಲೆ ಬಲಿ, ಬಾಣ, ರಾಹು, ಕಪಿಲ, ಉತ್ಕಚ, ಹೇತಿ ಅಂತ ಇವರಿಷ್ಟು ಜನ ದೈತ್ಯರಿವರು. ದೈತ್ಯರಲ್ಲಿ ಭಗವದ್ಭಕ್ತರಿದ್ದಾರೆ, ಅವ್ರದ್ದೊಂದು ಅಂಶ ಬೆಳೆದಿದೆ ಅಂತ ಅದನ್ನು ಹೇಳ್ತಾರೆ. ಹಿರಣ್ಯಕಶ್ಯಪ ಇದ್ದಲ್ಲ ಅವನಲ್ಲಿ ಜಯ ಎಂಬುವಂತಹ ಭಗವದ್ಭಕ್ತ ಇದ್ದ. ಆ ಜಯನ ಮಗನಾಗಿ ಪ್ರಹ್ಲಾದರಾಜನ ಅವತಾರ ಮಾಡಿದ್ದಾರೆ. ಪ್ರಹ್ಲಾದರಾಜನ ಮಗನಾಗಿ ವಿರೋಚನ ಅವತಾರ ಮಾಡಿದ ಶುದ್ಧ ದೈತ್ಯ. ಆ ವಿರೋಚನನ ಮಗನಾಗಿ ಬಲಿಚಕ್ರವರ್ತಿ ಅವತಾರ ಮಾಡಿದ. ಬಲಿಚಕ್ರವರ್ತಿ ಇಬ್ಬರು ಬಲಿ ಇದ್ದಿದ್ದಾರೆ, ಹಿಂದೆ ಬಂದಿರುವಂತಹ ಬಲಿ ದೈತ್ಯ, ಈ ಬಲಿಚಕ್ರವರ್ತಿ ಭಗವದ್ಭಕ್ತ, ಮುಂದಿನ ಕಲ್ಪದಲ್ಲಿ ಇಂದ್ರನಾಗುವಂತಹ ವ್ಯಕ್ತಿ ಅಂದ್ರೆ ಮುಂದಿನ ಮನ್ವಂತರಕ್ಕೆ ಇಂದ್ರ ಆಗುವಂತಹ ವ್ಯಕ್ತಿ ಬಲಿ. ಆ ಬಲಿಯ ಮಗ ಬಾಣ ಇದ್ದಾನೆ, ಆ ಬಾಣನೂ ಕೂಡ ಇಬ್ರು ಇದ್ದಾರೆ. ಒಬ್ಬ ಬಾಣ ಕೀಚಕ, ಕೀಚಕನ ಅವತಾರ ಇನ್ನೊಬ್ಬ ಬಾಣ, ಇನ್ನೊಬ್ಬ ಬಾಣ ರುದ್ರದೇವರ ವಿಶೇಷ ಪರಮ ಭಕ್ತ, ರುದ್ರಾಂತರ್ಯಾಮಿ ನರಸಿಂಹದೇವರ ಉಪಾಸಕ, ವಿಷ್ಣು ಉಪಾಸಕ, ವಿಷ್ಣು ಭಕ್ತ ಅಂತ ರೀತಿಯಾಗಿ ಅವರು ತಿಳ್ಕೊಳ್ಬೇಕು. ಇದಾದ ಮೇಲೆ
ಮತ್ತೆ ಮಾಲಿ ಸುಮಾಲಿ ವಿರೂಪಾಕ್ಷ ಇಲ್ವಲ ಅಂತ ಮತ್ತಿಷ್ಟು ದೈತ್ಯರಿದ್ದಾರೆ. ಈ ದೈತ್ಯರಲ್ಲೇನೆ ಇದಿದೇವಿಗೆ ಇನ್ನು ದೈತ್ಯರು 49 ಜನ ಹುಟ್ಟಿದ್ದಾರೆ. ಅವರೆಲ್ಲ ವಿಷ್ಣು ಭಕ್ತರು, ಅವರ್ಯಾರು ಮರುದ್ಗಣಗಳು ಒಂದು ರೀತಿಯಾಗಿ ಇರತಕ್ಕಂಥವ್ರು. 49 ಜನ ಮಕ್ಕಳವರು ಇಂದ್ರದೇವರು ತಮ್ಮಂದರಾಗಿ ನಿತಿಗರ್ಭ ಸಂಜಾತರಾದ್ರೂ ಕೂಡ ದೇವಲೋಕದಲ್ಲಿ ವಾಸ ಮಾಡುವಂತಹ ಮಹಾನುಭಾವರು. ಈ ರೀತಿಯಾಗಿ ಅವರ ಒಂದು ದೈತ್ಯರ ಒಂದು ವಿಶೇಷಣೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ದೇವತೆಗಳು ಅದಿತೀಯ ಮಕ್ಕಳು, ಅದರಲ್ಲಿ ದ್ವಾದಶ ಆದಿತ್ಯರು ಒಂದು ರೀತಿಯಾಗಿ 12 ಜನ ಆದಿತ್ಯರು ಬರ್ತಾರೆ. ಮೊದಲನೇ ಆದಿತ್ಯ ಯಾರಪ್ಪ ಅಂತಂದ್ರೆ ನಾರಾಯಣ, ಸೂರ್ಯನಾರಾಯಣ ಅಂತ ನಮ್ಗೆ ಕರಿತೀವಲ್ಲ, ಎಲ್ಲರಲ್ಲೂ ಈ ಭಗವಂತ ಇರ್ತಾನೆ ಅಂತರ್ಯಾಮಿಯಾಗಿ. ಸ್ವಯಂ ತಾನೇ ಭಗವಂತ ಆದಿತ್ಯ ಪದವಿಯನ್ನು ಆಳಿದ್ದಾನೆ. ಈ ಇಂದ್ರ ಎಂಬ ಪದವಿ ಹೇಗಿದೆ, ಇವಾಗ ಆದಿತ್ಯ ಅಂತ ಒಂದು ಪದವಿ ಇದೆ. ಆದಿತ್ಯ ಪದವಿಗೆ 12 ಜನ ಆದಿತ್ಯರಿದ್ದಾರೆ. ಅದ್ರ ಮೊದಲನೇ ಆದಿತ್ಯ ಪದವಿಯನ್ನು ಆಳಿರತಕ್ಕಂಥ ಮಹಾನುಭಾವ ಯಾರಪ್ಪ ಅಂದ್ರೆ ನಾರಾಯಣ. ಆ ನಾರಾಯಣ ಅಂತ ಭಗವಂತನಿಗೆ ಹೆಸರು. ಆಮೇಲೆ ವಿವಸ್ವಾನ್, ಈಗಿರುವಂತಹ ಸೂರ್ಯ, ಈಗಿರೋ ಸೂರ್ಯ ಇದ್ದಾನಲ್ಲ ವಿವಸ್ವಾನ್ ಎಂಬುವಂತಹ ಸೂರ್ಯ. ಆಮೇಲೆ ಅರ್ಯಮ ಎಂಬುವಂತ ಇನ್ನೊಬ್ಬ ಸೂರ್ಯ. ಇದಾದ್ಮೇಲೆ ಪೂಷ, ತ್ವಷ್ಟ, ತ್ವಷ್ಟ ಅಂತ ಇನ್ನೊಬ್ಬ ಸೂರ್ಯ, ಸವಿತ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಕುರುಕ್ರಮ ಅಂತ ರೀತಿಯಾಗಿ 12 ಜನ ಇವರು ಆದಿತ್ಯರು. ಒಂದೊಂದು ಮನ್ವಂತರಕ್ಕೆ ಚೇಂಜ್ ಆಗ್ತಾರೆ. ಇಂದ್ರರು ಹೇಗೆ ಚೇಂಜ್ ಆಗ್ತಾರೋ ಆದಿತ್ಯರು ಕೂಡ ಚೇಂಜ್ ಆಗಿ ಬರ್ತಿರ್ತಾರೆ. ಇದರಲ್ಲಿ ವಿವಸ್ವಾನ್ ಎಂಬುವಂತಹ ಸೂರ್ಯ ಇದ್ದಾರಲ್ಲ, ಆ ಸೂರ್ಯನ ಮಕ್ಕಳುಗಳು. ಆ ಸೂರ್ಯನಿಗೆ ಇಬ್ಬರು ಹೆಂಡಂದ್ರು, ಒಂದು ಸೌಜ್ಞ, ಇನ್ನೊಂದು ವಡವ ಅಂತ ರೀತಿಯಾಗಿ ಇಬ್ಬರು ಹೆಂಡಂದ್ರು. ಆ ವಡವಾಗೆ ಛಾಯಾ ಅಂತ ರೀತಿಯಾಗಿ ಹೆಸರಿದೆ. ಯಾಕೆ ಅಂದರೆ ಈ ಸೌಜ್ಞಾದೇವಿಗೆ ಆ ಸೂರ್ಯನ ಪ್ರಕೃತಿ ತಡ್ಕೊಳ್ಳಿಕ್ಕಾಗಲಿಲ್ಲಂತ, ಅದಕ್ಕೆ ಅವಳು ಛಾಯೆಯನ್ನು ಪ್ರತಿಬಿಂಬವನ್ನು ನೆರಳನ್ನು ನಿರ್ಮಾಣ ಮಾಡಿಟ್ಬಿಟ್ಟು ಅವಳೇನು ಮಾಡಿಬಿಟ್ಟು ಬದ್ರಿಕಾಶ್ರಮಕ್ಕೆ ಬಂದ್ಬಿಟ್ಲಂತ ತಂಪು ಬೇಕು ಅಂತೇಳಿ. ಈ ಸೂರ್ಯನಿಗೆ ಅರ್ಥ ಆಗಲಿಲ್ಲ ಸಂದರ್ಭದಲ್ಲಿ. ಅವನು ಅವಳಿಗೆ ಸಂಸಾರ ಮಾಡ್ತಾ ಇದ್ದ, ಅವಳಿಗೂ ಮಕ್ಕಳಾದ್ರು ಈಕಿಗೂ ಮಕ್ಕಳಾಗಿದ್ರು. ಅವಳು ಮಲತಾಯಿ ಧೋರಣೆ ತೋರಿಸ್ಬಿಟ್ಲಂತ. ಆಗ ಅವನಿಗೆ ನೀ ಯಾರು ಅಂತ ಕೇಳಿದ ಸೂರ್ಯ. ಕೇಳಿದಾಗ ನಾನು ಛಾಯಾ ಅಂತ ರೀತಿಯಾಗಿ ಅಂದಾಗ, ಆವಾಗ ನಿಜವಾದ ಹೆಂಡತಿ ಹುಡ್ಕೊಂಡ್ಬಿಡ್ಬೇಕು ಅಂತ ಬಂದಾಗ ಆವಾಗ ಆಕೆ ಅಶ್ವರೂಪದಲ್ಲಿದ್ದಂತೆ. ಆಗ ಸೂರ್ಯ ಅಶ್ವರೂಪದಲ್ಲೇ ಬಂದು ಆಕೆ ಸಮಾಗಮ ಮಾಡಿದಾಗ ಆಕೆ ಸೀನಿದ್ದಂತೆ. ಆಗ ಮೂಗಿನಿಂದ ಹುಟ್ಟಿ ಬಂದರು ಅಶ್ವಿನಿಗಳು ಅಂತ ರೀತಿಯಾಗಿ ಅವರ ಒಂದು ಉತ್ಪತ್ತಿಯನ್ನು ಹೇಳಿದ್ದಾರೆ. ಆಮೇಲೆ ಈ ವಿವಸ್ವಾನ್ ಎಂಬ ಸೂರ್ಯ ಇದ್ದಾನಲ್ಲ, ಇವನಿಗೆ ಶಾಂತಿದೇವ ಅಂತ ಮಗನಾದ, ಅವನೇ ವಿವಸ್ವತಮನು, ನಮಗೆಲ್ಲ ತಂದೆಯ ವಿವಸ್ವತಮನು, ಈ ಮನ್ವಂತರದ ಅಧಿಪತಿ. ಆಮೇಲೆ ನಾಶತಸರರು ಕೂಡ ಈ ಕಥೆ ಹೇಳಿದ್ದಾನೆ, ಆಗ ಹುಟ್ಟು ಬಂದಿದ್ದಾರೆ. ಆಮೇಲೆ ಛಾಯಾದೇವಿಯ ಮಕ್ಕಳು ಈ ಶನೇಶ್ವರ, ಸಾವರಣಿ, ತಪತಿ ಎಂಬುವಂಥ ಎರಡು ನದಿಗಳು ಶನೇಶ್ವರ ಈ ಒಡವ ಛಾಯಾದೇವಿ ಮಕ್ಕಳು, ಮತ್ತೆ ಸೌಜ್ಞಾದೇವಿ ಮಕ್ಕಳು ಯಮದೇವರು ಮತ್ತು ಯಮುನಾದೇವಿ. ಈ ಛಾಯಾದೇವಿ ಏನು ಮಾಡಿಬಿಟ್ಲು ಅಂದರೆ ಯಮದೇವರಿಗೊಂದು ಶನಿದೇವರಿಗೊಂದು ಮಾಡಿಬಿಟ್ಲಂತೆ. ಅದಕ್ಕೋಸ್ಕರ ಅವನಿಗೆ ಸಂದೇಹ ಬಂತು ಅಂತ ರೀತಿಯ ಕಥೆಯನ್ನು ಹೇಳಿದ್ದಾರೆ. ಇದಾದ ಮೇಲೆ ಅರ್ಯಮ, ಅರ್ಯಮ ಎಂಬುವಂಥ ಅವನಿಗೆ ಮಾತೃಕ ಎಂಬುವಂಥ ಹೆಂಡತಿಯಲ್ಲಿ ಚರ್ಷಣಿ ಎಂಬುವಂಥ ದೇವತೆಗಳೆಲ್ಲರೂ ಕೂಡ ಅವತಾರ ಮಾಡಿದ್ದಾರೆ. ಪೂಷ ಎಂಬುವಂಥ ದೇವತೆಗೆ ಆ ಪುತ್ರ, ಯಾರಿಗೂ ಮಕ್ಕಳೇ ಆಗಲಿಲ್ಲ ಅವರಿಗೆ. ಯಾಕೆ ಅಂತಂದರೆ ಆ ಪೂಷ ಎಂಬುವ ದೇವತೆ ಸೂರ್ಯ ಇದ್ದಾರಲ್ಲ, ಅವರೇನು ಮಾಡಿದ್ರು ಅಂದರೆ ದಕ್ಷ ಪ್ರಜಾಪತಿಯನ್ನು ರುದ್ರದೇವರು ಸುಮ್ಮನಿದ್ದ ಬೈತಾ ಇದ್ದ. ಬೈತಿರೋ ಕಾಲ ದಕ್ಷ ಪ್ರಜಾಪತಿ ಬೈತಿರೋ ಕಾಲಕ್ಕೆ ಇವ ಹಾಲು ತಗದ ಮಗಿದ ನಕ್ಕಿದ್ರಂತೆ. ಇವರು ನಕ್ಕಿದ್ದಕ್ಕೋಸ್ಕರವಾಗಿ ನಂದೀಶ್ವರ ಶಾಪ ಕೊಟ್ಟಿದ್ದಾನೆ, ಹಲವು ಉದುರೋಗ್ಲಿ ಮಕ್ಕಳಾಗದವ್ರಿಗೆ ಶಾಪ ಕೊಟ್ಟಿದ್ದಂತೆ. ದೊಡ್ಡವರು ನಿಂದನೆ ಮಾಡಿದ್ದಕ್ಕೋಸ್ಕರವಾಗಿ ಆ ಶಾಪ ಸ್ವೀಕಾರ ಮಾಡಿದ್ರು, ಅದರಿಂದ ಅವರಿಗೆ ಮಕ್ಕಳಾಗಲಿಲ್ಲ ಅಂತ. ಆಮೇಲೆ ತ್ವಷ್ಟ ಎಂಬುವಂಥ ಸೂರ್ಯ ಇದ್ದಾರೆ. ಆ ಸೂರ್ಯನ ಮಕ್ಕಳು, ಆ ಸೂರ್ಯನ ಹೆಂಡತಿ ರಚನಾ ಅಂತ ದೈತ್ಯರ ಸಂತಾನ ಅಂತ ಹೇಳೋಳು, ಅವಳ ಮಕ್ಕಳೇ ವಿಶ್ವರೂಪಾಚಾರ್ಯ. ಆ ವಿಶ್ವರೂಪಾಚಾರ್ಯರ ಅವರಿಗೆ ಎರಡು ತಲೆ, ಅವರಿಗೆ ಒಂದು ದೇವತೆಯ ಮುಖ, ಒಂದು ದೈತ್ಯರ ಮುಖ ಅಂತ ಅವ್ರ ಕಥೆ ಮುಂಚಿಟ್ಟ ಸಂದರ್ಭದಲ್ಲಿ ನಾಮಸ್ಮರಣ ಮಹಾತ್ಮೆಯಲ್ಲಿ ಬರ್ತದೆ. ಇದಾದ್ರೆ ವೃತ್ರಾಸುರ, ವಿಶ್ವರೂಪ ತೊಟ್ಟರು ಎಂಬುವಂತಹ ಪ್ರಜಾಪತಿ ಸೂರ್ಯ ಅವರು ಯಜ್ಞ ಮಾಡಿದಾಗ ಹುಟ್ಟು ಬಂದಿರೋ ವೃತ್ರಾಸುರ ಅವನ ಕಥೆ ಬರ್ತದೆ ಅಂತ. ಇಷ್ಟು ಸೃಷ್ಟಿಯ ವಿಸ್ತಾರವನ್ನ ವಿದುರ ಮೈತ್ರಿಯರಿಂದ ಕೇಳಿಕೊಂಡು ಹಸ್ತನಾಪುರಕ್ಕೆ ಹೊರಟುಬಿಟ್ಟ. ಇಷ್ಟಾದ ಮೇಲೆ ಪುರೀಕ್ಷಿತ ರಾಜ ಪ್ರಶ್ನೆ ಮಾಡಿದ, ಸ್ವಾಮಿ ಮುಂದೆ ನಮಗೆ ಪ್ರಿಯವ್ರತ ರಾಜನ ಸಂತಾನದ ಕಥೆ ಹೇಳಲಿಲ್ಲ, ಉತ್ತಾನ ಪಾದನ ಸಂತಾನದ ಕಥೆ, ಧ್ರುವರಾಜರಿಂದ ಆಗಿರೋ ಸೃಷ್ಟಿ ವಿಸ್ತಾರ ಇದೆಲ್ಲ ಅರ್ಥ ಆಯಿತು, ಈ ಪ್ರಿಯವ್ರತ ರಾಜನ ಕಥಾವನ್ನು ನಮಗೆ ಹೇಳಬೇಕು ಅಂತ ಕೇಳಿದಾಗ ಆಗ ಪ್ರಿಯವ್ರತನ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ ಶುಕಾಚಾರ್ಯ. ಪ್ರಿಯವ್ರತ ಮಹಾರಾಜ ಬಾಲ್ಯದಿಂದಲೂ ಕೂಡ ಭಗವದ್ ಭಕ್ತ, ನಾರದರ ಉಪದೇಶವನ್ನು ಕೇಳಿ 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 ಸಾಂಗುಳಾಗ್ತಿ ಹೊರಟುಬಿಟ್ಟಿದ್ದ. ಅವನು ಆ ಮನು ಮಹಾರಾಜ ಇಲ್ಲ, ಸೃಷ್ಟಿಯನ್ನು ಮುಂದುವರಿಸಬೇಕು ನೀನು, ಬ್ರಹ್ಮದೇವರ ಆಜ್ಞೆ ಅಂತ ಅವ ಹೇಳ್ತಾ ಇದ್ದಾನೆ. ತಂದೆ ಹೃದಯಸ್ಥ ಆಗುವಂತ ಅವನಿಗೆ ಮನಸ್ಸಿಗೆ ನಾರದರ ಮಾತನ್ನು ಕೇಳಿದ್ದಕ್ಕೆ ಸನ್ಯಾಸಿ ಆಗಬೇಕು ಅಂತ ಬಂದ್ಬಿಟ್ಟಿದೆ ಯಾರಿಗೆ, ಪ್ರಿಯವ್ರತ ರಾಜನಿಗೆ. ಅವ ಏನು ಮಾಡಬೇಕು ಅಂತ ಗೊತ್ತಾಗಿ ಗೊಂದಲದಲ್ಲಿ ಇದ್ದಂತ. ಆಗ ಅವನ ಸ್ಥಿತಿಯನ್ನು ನೋಡಿಬಿಟ್ಟು ಬ್ರಹ್ಮದೇವರೇ ಅವನ ಮನೆಗೆ ಬಂದ್ರಂತ. ಸ್ವಯಂಭೂ ಮನುವಿನ ಮನೆಗೆ ಬಂದು ಆ ಪ್ರಿಯವ್ರತ ರಾಜನಿಗೆ ಉಪದೇಶ ಮಾಡಿದ್ದಾರೆ, ನೋಡಪ್ಪ ನೀನು ಸನ್ಯಾಸಿ ಆದಿ ಅಂತಂದ್ರೆ
ಪರಮಾತ್ಮ ಸಂಕಲ್ಪ ಎಂಬುವಂತದ್ದು ಸರಿ ಹೋಗೋದಿಲ್ಲ. ನಾವೆಲ್ಲ ಭಗವತ್ ಸಂಕಲ್ಪಕ್ಕೆ ಕೆಲಸ ಮಾಡತಕ್ಕಂಥವ್ರು. ಭಗವತ್ ಸಂಕಲ್ಪ ಎಂಬುದು ನಮಗೆಲ್ಲ ಮುಖ್ಯ. ಸರ್ವೇ ಮಹಾಮೋ ಬಲಮೀಶ್ವರಾಯ ಅಂತ ಯಾವ ರೀತಿಯಾಗಿ ಎತ್ತು ಎಲ್ಲವೂ ಕೂಡ ಕೂಳಿ ಯಜಮಾನಿಗೆ ಫಲ ತಂದು ಕೊಡ್ತಾವೋ ಹಾಗೆ ನಾವೆಲ್ಲ ಮಾಡೋದು ಭಗವತ್ ಸೇವಾ ಅಂತ. ಅದಕ್ಕೆಲ್ಲ ಫಲಸ್ವಾಮಿ ಭೋಗ್ತಾ ಪರಮಾತ್ಮ ಅಂತ ರೀತಿಯಾಗಿ ಅವನಿಗೆ ಹೇಳಿಬಿಟ್ಟು ನೋಡೋ, ಭಯ ಎಂಬುವಂಥದ್ದು ಗೃಹಸ್ಥಾಶ್ರಮ ಅಷ್ಟೇ ಅಲ್ಲ, ಸನ್ಯಾಸಿಗಳಾದಾಗೂ ಭಯ ಇರ್ತದೆ ಅಂತ. ಭಯಂ ಭಯಂ ಸಪತ್ನ ಮನೆಯಪಿ ಮನೆಯ ಶುಪಿ ಸ್ಯಾತ್ ಅಂತ ರೀತಿಯಾಗಿ ಭಯಂ ಅಜಿತೇಂದ್ರಿಯನಾಗಿದ್ದಾಗಂದ್ರೆ ಅದರ ಅಭಿಪ್ರಾಯ ಇಷ್ಟೇ, ಇಂದ್ರಿಯವನ್ನು ಗೆಲ್ಲದೇ ಇದ್ದಾಗ ಆವಾಗ ಮನದಲ್ಲಿ ಸನ್ಯಾಸಿ ಆಗಿದ್ರು ಕೂಡ ಅವನಿಗೆ ಭಯ ಅನ್ನೋದು ಅಲ್ಲೂ ಆಗ್ತದೆ. ಅಂದ್ರೆ ಸಂಸಾರದ ಭಯ ಎಂಬುದು ಸಂಸಾರದಲ್ಲಿದ್ದಾಗ ಮಾತ್ರ ಅಷ್ಟೇ ಅಲ್ಲ, ಗೃಹಸ್ಥಾಶ್ರಮ ಆಗಿರ್ತಕ್ಕಂಥ ವ್ಯಕ್ತಿಗೆ ಅಷ್ಟೇ ಭಯ ಅಲ್ಲ, ಸನ್ಯಾಸಿಗೂ ಭಯ ಇದೆ ಅಂತ. ಯಾಕೆ ಇಂದ್ರಿಯಗಳನ್ನು ಗೆದ್ದಿರೋದಿಲ್ಲ, ಇಂದ್ರಿಯಗಳನ್ನು ಗೆದ್ದಿಲ್ಲದೇ ಇದ್ದಾಗ ಅವನಿಗೇನಾಗ್ತಿದ್ದ ಚಪಲ ಉಂಟಾಗ ಚಪಲ ಉಂಟಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಸನ್ಯಾಸಿ ಕಾಡಲ್ಲಿದ್ರು ಕೂಡ ಅದನ್ನು ತಿನ್ಬೇಕು ತಿನ್ಬೇಕು ಶುರು ಮಾಡ್ಕೊಡ್ತಾರೆ. ಅದ್ಯಾವುದೋ ಲಂಗೋಟಿ ಸನ್ಯಾಸಿ ಕತೆ ಇದೆಯಲ್ಲ, ಕತೆ ಇದ್ದಂಗೆ ಆಗ್ತದೆ. ಆಮೇಲೆ ಅವನೇನೋ ಲಂಗೋಟಿ ಹಾಕೊಂಡು ಜಪ ಮಾಡ್ತಿದ್ದ, ಲಂಗೋಟಿ ಇಲಿ ಕಡಿತಂತೆ, ಇಲಿ ಕಡಿಸಿದ್ದಕ್ಕೆ ಅದಕ್ಕೆ ಬೆತ್ತಂದು ಇಟ್ಕೊಂಡು ಅದಕ್ಕೆ ಕಾಲಬೇಕು ಅಂತ ಹೇಳಿ ಒಂದು ಆಕಳು ಸಾಕಿದ ಆಕಳು ನೋಡ್ಕೊಳ್ಳಿಕ್ಕೆ ಅವಳು ಬೇಕು ಅಂತ ಇಟ್ಕೊಂಡ ಕಡೆಗೆ ಒಳ್ಳೆ ಮದುವೆ ಅದ ಅಂತ ಸನ್ಯಾಸಿ ಸನ್ಯಾಸಿ ಸಂಸಾರ ಇದ್ದಾನೆ. ಹಂಗಾಗಿ ಈ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಭಯಂ ಅಜಿತೇಂದ್ರಿಯಸ್ಯ ಮನೇಶ ಪಿಸ್ಯಾತ್ ಅಂತ ರೀತಿಯಾಗಿ ಒಟ್ಟು ಅಂತೂ. ಆದ್ರಿಂದ ಭಯ ಎಂಬುದು ಈ ಸಂಸಾರದಲ್ಲೇ ಆಗಬೇಕು ಅಂತಿಲ್ಲ, ಸಂಸಾರಸ್ಥನಾಗೂ ಪರಮಾತ್ಮನ ವಿಶೇಷ ಅನುಗ್ರಹ ಪಾತ್ರನಾಗೂ ಅವನ ಸೇವೆಯನ್ನು ಮಾಡುವಂತ ರೀತಿಯಾಗಂದಾಗ ಆ ಬ್ರಹ್ಮದೇವರ ಮಾತನ್ನು ಕೇಳಿ ವಿರೋಧರಾಜ ಮದುವೆ ಆದ. ಪರೀಶ್ಪತಿ ಎಂಬುವಂತಹ ಅವಳನ್ನು ಮದುವೆ ಆಗಿದ್ದಾನೆ. ಮದುವೆ ಆದಾಗ ಆಗ ಪ್ರಿಯವಂತರಾಜನಲ್ಲಿ ಭಗವಂತ ವಿಶೇಷವಾದ ಒಂದು ಆವೇಶ ಇಟ್ಟಿದ್ದ ರಾಜರಾಜೇಶ್ವರ ಎಂಬ ರೂಪವನ್ನು. ಆ ಮದುವೆ ಆಗಿರಲಿಲ್ಲ ಅಂದಿದ್ರೆ ಬಹಳ ಲಾಸ್ ಆಗ್ತಿತ್ತು ನಮಗೆ. ಅದಕ್ಕೆ ಬ್ರಹ್ಮದೇವರನ್ನು ಮದುವೆ ಆಗೋದು ಮಾಡಿದ್ದಾರೆ. ಆ ಪ್ರಿಯವಂತರಾಜ ಸೂರ್ಯ ರಥ ಅದು ಏನಾಯಿತು, ಒಂದು ಭಾಗಕ್ಕೆ ಮಾತ್ರ ಬಂತು, ಇನ್ನೊಂದು ಭಾಗಕ್ಕೆ ಬರಲೇ ಇಲ್ಲ. ಹಾಗೆ ಭೂಮಿ ಎಂಬುದು ಅಡ್ಡ ಬೆಳಕೊಂಡಿತ್ತು. ಹಾಗೆ ಪ್ರಿಯವಂತರಾಜ ತನ್ನ ಚಕ್ರವನ್ನು ತನ್ನ ರಥಚಕ್ರವನ್ನು ತಿರುಗಿಸಿದ್ದಂತಲ್ಲಿ ಆ ಪ್ರಿಯವಂತರಾಜ ರಥಚಕ್ರ ಎಂಬುವಂತಹದ್ದು ಪರಮಾತ್ಮ ವಿಶೇಷ ಆವೇಶದಿಂದ ಸೂರ್ಯನಂಗೆ ಬೆಳಕು ಕೊಡ್ತಂತೆ. ಅವ ತಿರುಗಿಸಿದಾಗ ಏನಾಗೋಯ್ತು ಅಂತಂದ್ರೆ ಈ ಭೂಖಂಡ ಎಂಬುದು ಸಪ್ತ ದ್ವೀಪಗಳಾಗಿ ಪರಿವರ್ತನೆ ಆಯಿತು. ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು, ಆ ಸಪ್ತ ದ್ವೀಪಗಳಲ್ಲೂ ಕೂಡ ಜಂಬೋದ್ವೀಪ ನವಖಂಡ, ಸಪ್ತ ದ್ವೀಪಗಳು ಬಾಕಿ ಇಲ್ಲವೂ ಕೂಡ ಏಳೇಳು ಖಂಡಗಳಾಗಿ ಪರಿವರ್ತನೆ ಆಯಿತು. ಭೂಮಿ, ಸ್ವರ್ಗ, ಅಂತರಿಕ್ಷ, ಈ ಭೂಗೋಳ ಖಗೋಳಕ್ಕೆಲ್ಲ ಒಂದು ವ್ಯವಸ್ಥೆ ಬಂದಂತವನಿಂದ ಪ್ರಯೋಗರಾಜನ ಮಹಾರಾಜ. ಇದು ಪ್ರಯೋಗರಾಜನ ಸಾಮರ್ಥ್ಯ ಅಲ್ಲ, ಒಳಗಿರುವಂತಹ ಭಗವಂತನ ವಿಶೇಷ ಸಾಮರ್ಥ್ಯ. ಮತ್ತು ಸ್ವಾಮಿಗಳಾಗ್ಬಿಟ್ಟಿದ್ರೆ ಇದೆಲ್ಲ ನಿಂತು ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ಬ್ರಹ್ಮದೇವರು ಮದುವೆ ಆಗು ಅಂತ ಹೇಳಿದ್ರು. ಆ ಮದುವೆನೇ ಆಗ್ಲಿ ಕೊಲ್ಲೆ ಅಂದವ, ಎರಡೆರಡು ಮದುವೆ ಆದ, ಮೊದಲು ಮದುವೆ ಅಲ್ಲ ಅಂದವ್ರು, ಎರಡು ಮದುವೆ ಆಗ್ತಾರೆ ತಳ್ಳಿಕ್ಕೆ ಇದೆ ಸಾಕ್ಷಿ. ಮದುವೆನೇ ಅಲ್ಲೇ ಅಲ್ಲಿದ್ದ ಪರಮೇಶ್ವತಿ ಅಂತ ಒಬ್ಬಕ್ಕಿನ ಅಷ್ಟೇ ಮದುವೆ ಆದ. ಆಮೇಲೆ ದೇವಿ ದಿನಗಳು ಮದುವೆ ಆದ, ಇಬ್ಬರನ್ನು ಮದುವೆ ಆದ, ಇಬ್ಬರನ್ನು ಮದುವೆ ಆಗಿ ರಾಜ್ಯ ಎಲ್ಲವನ್ನೂ ಕೂಡ ವಿಶೇಷವಾಗಿ ಭೋಗ ಮಾಡಿದ. ಕಡೆಗೆ ಅವನಿಗೆ ಇದರಲ್ಲಿ ವಿರಕ್ತಿ ಬಂದು ಭಗವದು ನಾರದಸಪತಿ ಮನಸ್ಸು ಸಾರ ಅಂತ ರೀತಿಯಾಗಿ ನಾರದ ಹೇಳಿದಂತ ಮಾತಂತೆ ತನ್ನ ಸನ್ಯಾಸಿ ಆಗ್ಲಿಕ್ಕೆ ಹೊರಟಿದ್ದಾನೆ. ಅವನಿಗೆ 13 ಜನ ಒಟ್ಟು ಮಕ್ಕಳು, ಅದರಲ್ಲಿ 10 ಜನ ಮಕ್ಕಳು ಆ ಭರೀಷ್ಮತಿಗೆ ಇರತಕ್ಕಂಥ ಮಕ್ಕಳುಗಳು. ಅಗ್ನೀಂದ್ರ, ಇದ್ಮಜಿಕ್ವ, ಯಜುಬಾಹು, ಮಹಾವೀರ, ಎರಡನೇತ, ಕೃತಪೃಷ್ಟ, ಸವನ, ವೇದಾತಿಥಿ, ವೀತಿ ಹೋತ್ರ, ಕವಿ. ಅದರಲ್ಲಿ ಮಹಾವೀರ, ಸವನ, ಕವಿ ಇವರು 3 ಜನ ರಾಜ್ಯ ಆಡಲಿಲ್ಲ, ಬಾಕಿ 7 ಜನ ರಾಜ್ಯ ಆಡ್ತಾ ಇದ್ದಾರೆ. ಇದಾದ್ಮೇಲೆ ಆ ದೇವಿ ಎಂಬ ಹೆಂಡತಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು 3 ಜನ ಮನುಗಳು, ಉತ್ತಮ, ತಪಸ, ರೈವತ ಅಂತ. ಅದರಲ್ಲಿ ತಾಪಸ ಎಂಬುವಂಥ ಮನು ಶ್ರೀಹರಿ ಅಂತ ರೀತಿ ನೆನ್ನೆ ಹೇಳಿದ್ದು. ಹೆಣ್ಣು ಮಗಳು ಒಬ್ಬಳಾದ್ದು ಊರ್ಜಸ್ವತಿ ಅಂತ, ಶುಕ್ರಾಚಾರ್ಯ ಹೆಂಡತಿ, ಅವಳ ಮಗಳೇ ದೇವಯಾನಿ, ವೇದವಂಶಕ್ಕೆ ಪ್ರವರ್ತಕಳಾದ್ಲು ಅಂತ ಈ ರೀತಿಯಾಗಿ ಅವನ ಪ್ರಿಯವಂತರಾಜನ ಕಥಾವನ್ನು ಹೇಳಿದ್ದಾರೆ. ಈ ಪ್ರಿಯವಂತರಾಜನ ಕಥಾವನ್ನು ಹೇಳಿ ಈ ಪ್ರಿಯವಂತರಾಜನ ಮಗ ಅಗ್ನೀಂದ್ರ ಅಂತಿದ್ದಾನಲ್ಲ, ಅವನು ಜಂಬೋದ್ವೀಪಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ರಾಜ ಆ ಅಗ್ನೀಂದ್ರ. ಆ ಅಗ್ನೇಂದ್ರನಿಗೆ ಪೂರ್ವಚಿತ್ತಿ ಎಂಬುವಂತಹ ಅಪ್ಸರಾಸ್ತ್ರ ಹೆಂಡತಿಯಾಗಿ ಬಂದಂತ ವರ್ಚಸ್ಸನ್ನು ನೋಡಿ. ಆಗ ಅಂದ್ರೆ ಅವನು ತಪಸ್ ಮಾಡ್ಲಿಕ್ಕೆ ಕೂತ ಹಿಂದದೇವರು ಕಳಿಸಿದ್ದು, ನೀವು ಅವನು ತಪಸ್ ಮಾಡಿದ ಅಂದ್ರೆ ಮತ್ತೆ ವ್ಯವಸ್ಥೆ ಆಗ್ತದೆ, ಸಂಸಾರಿ ಆಗಬೇಕು, ಅದಕ್ಕೋಸ್ಕರ ನೀವು ಹೋಗಿ ಮದುವೆ ಆಗ್ಬೇಕು ಕಳಿಸಿದ್ರು ಪೂರ್ವಚಿತ್ತಿ ಎಂಬ ಅಪ್ಸರಾಸ್ತ್ರ. ಆಕೆಯನ್ನು ಮದುವೆ ಆದ್ಮೇಲೆ ಅಪ್ಸರಾಸ್ತ್ರಿ ಅವನ ಮಗು ಆಯ್ತು ಅವನಿಗೆ, ನಾಭಿ ಎಂಬ ರಾಜಮಗನಾಗಿ ಹುಟ್ಟಿದ. ಹುಟ್ಟಿದ ಮೇಲೆ ಆಗ ಇವಳು ಅವನನ್ನು ಬಿಟ್ಟು ಹೋದ್ದು, ಬಿಟ್ಟು ಹೋಗಿದ್ದು ಒಳ್ಳೆದಾಯ್ತು ಅಂತ ತಪಸ್ ಮಾಡ್ದೆ. ತಪಸ್ ಮಾಡಿ ಸನ್ಯಾಸಿಯಾಗಿ ಪರಮಾತ್ಮನನ್ನು ಕಂಡು ಹೋದ ಯಾರು ಅಗ್ನೇಂದ್ರ ಎಂಬುವಂಥ ರಾಜ. ಅವನ ಮಗ ನಾಭಿರಾಜ, ಅವನಿಗೆ ಮಕ್ಕಳಾಗಲಿಲ್ಲ, ಅವನಿಗೆ ಮೇರುದೇವಿ ಮದುವೆ ಆಗಿದ್ದ, ಅವನು ಮಕ್ಕಳಾಗಿರಲಿಲ್ಲ. ಆಗ ಋಷಿಗಳೆಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದ್ರಂತೆ. ಆಗ ಅವನು ಪ್ರಾರ್ಥನೆ ಮಾಡಿದ, ನಾವು ಮಕ್ಕಳಾಗುವಂತೆ ಅನುಗ್ರಹ ಮಾಡ್ರಿ ಅಂತ ಕೇಳಿದ್ದಾನೆ. ಆಗ ಋಷಿಗಳೆಲ್ಲರೂ ಕೂಡ ಯಜ್ಞ ಮಾಡ್ತಾ ಇದ್ದಾರೆ. ಯಜ್ಞ ಮಾಡಿದಾಗ ಸಾಕ್ಷಾತ್ ಶ್ರೀಹರಿ ಯಜ್ಞದಲ್ಲಿ ಪಾದರ್ಭೂತನಾದ. ಋಷಿಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರಂತೆ ಪರಮಾತ್ಮನಿಗೆ, ಸ್ವಾಮಿ ಈ ಕಾಲದಲ್ಲಿ ಜ್ಞಾನ ಕೊಡಬೇಕಾಗಿದೆ,
ಆದ್ರಿಂದ ಈ ಅವತಾರ ಮಾಡಬೇಕು. ಪರಮಾತ್ಮ ಹಾಗೆ ಅವತಾರ ಮಾಡ್ತೀನಿ, ಇಲ್ಲ ಅವತಾರ ಮಾಡ್ತೀನಿ ಅಂದ್ರೆ ಹಂಗಂಗೂ ಮಾಡಬೇಡ, ಈ ರಾಜ ಪುತ್ರಾಕಾಂಕ್ಷಿ ಆಗಿದ್ದಾನೆ, ಹಾಗಾಗಿ ಅವನ ಮಗನಾಗಿ ನೀ ಹುಟ್ಟು ಬರಬೇಕು, ಅವತಾರ ಮಾಡಬೇಕು ಅಂತ ಕೇಳ್ಕೊಂಡಂತ ಬ್ರಾಹ್ಮಣರು ಕೂಡ. ಆ ಋಷಿಗಳು ಕೇಳಿದ್ದಕ್ಕೋಸ್ಕರ ಬ್ರಾಹ್ಮಣರ ಮಾತಿಗೆ ಗೌರವ ಕೊಟ್ಟು ಪರಮಾತ್ಮ ರಾಮರಾಜನಿಗೆ ಮಗನಾಗ್ತಾಯಿದ್ದಾನೆ. ದೇವರೇ ಮಗನಾದ, ನಾವೇ ರಾಜ ಮಗನನ್ನ ವೃಷಭಾದಿ ರೀತಿಯಾಗಿ ನಾಮಕರಣ ಮಾಡಿದ. ನಾಮಕರಣ ಮಾಡಿದ ಮೇಲೆ ಅವನನ್ನ ಇಡೀ ಈ ಭರತ ವರ್ಷಕ್ಕೆ, ಭರತ ಕಂಡ ನಿಧಿಯು ಭರತ ವರ್ಷಕ್ಕೆ ಅವನನ್ನು ರಾಜನನ್ನಾಗಿ ಮಾಡಿದ್ದಾನೆ. ನೋಡಿದ, ಪಾಲನ ಮಾಡಿದ, ಸಂತೋಷಪಟ್ಟ. ಕಡೆಗೆ ಅವನಲ್ಲಿ ಭಗವಂತ ನನಗೆ ಭಗವಂತ ಎಂಬ ಬುದ್ಧಿಯನ್ನು ಕೊಡು, ಮಗ ಅಂತ ಬುದ್ಧಿ ಕೊಡಬೇಡ ಅಂತ ರೀತಿಯಾಗಿ ಕೇಳಿಕೊಂಡು ತಪಶ್ಚರ್ಯ ಮಾಡಿ ದೇಹತ್ಯಾಗ ಮಾಡಿ ಹೋದ. ಆಮೇಲೆ ಇದು ವೃಷಭ ಆರ್ಯ, ಅವನ ಹೆಸರೇ ಆರ್ಯ, ದೊಡ್ಡವ ಅಂತ, ಎಲ್ಲರಿಗಿಂತಲೂ ಕೂಡ ಉತ್ತಮ, ಸರ್ವೋತ್ತಮ. ಆದ್ರಿಂದ ಆರ್ಯ, ಅವನು ಆಡಿರತಕ್ಕಂತಹ ಆವರ್ತ ಪ್ರದೇಶ ಆದ್ರಿಂದ ಇದು ಆರ್ಯಾವರ್ತ ಅಂತ, ಇದು ಆರ್ಯಾವರ್ತ ಪುಣ್ಯಭೂಮಿ ಅಂತ ಆರ್ಷಭ ಅಂತ ಇದಕ್ಕೆ ಹೆಸರು ಬಂತು. ನಾವಿರಾಜ ಆಡಿರೋದ್ರಿಂದ ಅಜನಾಭ ಅಂತ ರೀತಿಯ ಹೆಸರು ಬಂದಿತ್ತು ಈ ಭರತಖಂಡಕ್ಕೆ. ಇದಾದ್ಮೇಲೆ ಈ ಋಷಭ ನಾಮಕ ಪರಮಾತ್ಮನ ಮಗನೇ ಭರತ, ಈ ಭರತ ಆಡಿದ್ದಕ್ಕೋಸ್ಕರ ಇದಕ್ಕೆ ಭರತಖಂಡ ಅಂತ ರೀತಿಯಾಗಿ ಹೆಸರು ಬಂತು ಅಂತ. ಈ ಋಷಭನಾಮ ಪರಮಾತ್ಮನಿಗೆ ಒಟ್ಟು 100 ಜನ ಮಕ್ಕಳಾಗಿದ್ದಾರೆ. ಈ ಋಷಭನಾಮ ಪರಮಾತ್ಮ ಚರಿತ್ರೆ ಒಂದು ವಿಚಿತ್ರವಾಗಿದೆ ಅಂತ ಹೇಳ್ತಾರೆ. ಈ ಋಷಭನಾಮ ಪರಮಾತ್ಮ ಭೂಲೋಕದಲ್ಲಿ ರಾಜ ಆಗಿದ್ದಾಗ ಇಂದ್ರದೇವರು ಮಳೆಯನ್ನು ಸುರಿಸಲಿಲ್ಲ ಅಂತ. ಆಗ ಇಂದ್ರದೇವರಾಗಿದ್ಯಾರಪ್ಪ ಅಂದ್ರೆ ಇದೇ ಭಗವಂತನ ಯಜ್ಞನಾಮಕನಾಗಿ ಇಂದ್ರನಾಗಿದ್ದ. ನಾ ಭಗವಂತನ ಯಜ್ಞನಾಮಕ ರೂಪ ಇಂದ್ರ, ಋಷಭನಾಮ ಪರಮಾತ್ಮ ಈ ಭೂಮಿಯಲ್ಲಿ ಭರತರ ಖಂಡಕ್ಕೆ ರಾಜನಾಗಿದ್ದ. ಇಂದ್ರನಿಗೆ ಇಷ್ಟು ಸೊಕ್ಕುವಂತ ಮಳೆ ಕೊಡದಾಗ ನಾ ರಾಜ ಆದಾಗ ಮಳೆ ಕೊಡದೇ ಇರೋ ಸಕ್ಕುವಂತ ಅಂತ ತಿಳ್ಕೊಂಡು ಈ ಋಷಭನಾಮ ಪರಮಾತ್ಮ ಯಜ್ಞನಾಮ ಪರಮಾತ್ಮನ ಮೇಲೆ ಯುದ್ಧಕ್ಕೆ ಹೋದಂತ ಮಾಡಿದ್ದಂತಾಗ. ಯುದ್ಧಕ್ಕೆ ಹೋದಾಗ ಆ ಪರಮಾತ್ಮ ಎರಡು ರೂಪಗಳು, ಆತ್ಮಜನರನ್ನು ಮೋಹನ ಮಾಡ್ಲಿಕ್ಕೆ ಮಾಡಿರುವಂತಹ ನಾಟಕ ಅಷ್ಟೇ ಅದು. ಆಗ ಯುದ್ಧ ಮಾಡಿದಾಗ ಆಗ ಇವನ ಪರಾಕ್ರಮವನ್ನು ನೋಡಿ ಆ ಯಜ್ಞನಾಮ ಪರಮಾತ್ಮ ಇವನು ಮಹಾಪರಾಕ್ರಮಿ, ಆದ್ರಿಂದ ಈ ಮಳೆ ಕೊಟ್ಕೊಳ್ಳೋಣ ಅಂತ ಮಳೆ ಕೊಟ್ಟು ಸಂಧಿ ಮಾಡ್ಕೊಳ್ಬೇಕಾದ್ರೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಆ ಮಗಳು ಯಾರಪ್ಪ ಅಂತಂದ್ರೆ ಅವಳೇ ಜಯಂತಿ ಅಂತ. ಆ ಯಜ್ಞನಾಮ ಪರಮಾತ್ಮನ ಮಗಳು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಜಯಂತಿ ಆಗ್ತಾಳೆ. ಲಕ್ಷ್ಮಿ ಹೆಂಡತಿ ಆಗ್ತಾಳೆ, ಮಗಳಾಗ್ತಾಳೆ, ತಂಗಿ ಆಗ್ತಾಳೆ, ಭಗವಂತನಿಗೆ ಎಲ್ಲ ಆಗಿಬಿಡ್ತಾಳೆ. ಆದ್ರಿಂದ ಮಗಳಾದ್ಮೇಲೆ ಭಗವಂತ ಋಷಭನಾಮಕ ಪರಮಾತ್ಮ ಆಕೆಯನ್ನು ಮದುವೆಯಾದ. ಅದಕ್ಕೆ ಮಗಳಿಗೆ ಪತಿಯಾದ ಅಂತ, ಮಗಗೆ ಮೈದುನಾದ, ಮಗಳಿಗೆ ಪತಿಯಾದ. ಏನೇ ಮನವಿತ್ತೆ ಅಲ್ಲಿ ತಾಂಗಿ ಅಂತ ಹೇಳ್ತಾರಲ್ಲ, ಅದರಲ್ಲೆಲ್ಲ ವಿಚಾರ, ಈ ಕಥೆಗಳಲ್ಲಿ ವಿಚಾರ ಮಾಡ್ತಾ ಹೋಗ್ಬಿಟ್ರೆ ಹಿಂಗೆ ಭಗವಂತನ ಲೀಲೆಗಳಿವೆಲ್ಲ. ಆದ್ರಿಂದ ಈ ರೀತಿಯಾಗಿ ಜಯಂತಿ ನಾಮಕ ಲಕ್ಷ್ಮೀದೇವಿಯನ್ನು ಋಷಭನಾಮ ಪರಮಾತ್ಮ ಮದುವೆ ಆಗಿ ಆಕೆ 100 ಜನ ಶತ ಜಯಂತಿಯರು ಹುಟ್ಟಿದರು. ಅದರಲ್ಲಿ ನವಜಯಂತಿಯರು 9 ಜನ ಮಾತ್ರ ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಕವಿ ಹರಿ ಅಂತರಿಕ್ಷ ವಿಫಲಾದ ಮೊದಲಾದವರು, ಅವರ ಕಥೆ ಅನ್ನಸ್ಕಂದದ್ದು ಬರ್ತದೆ. ಅದರಲ್ಲಿ ಮುಖ್ಯ ಪ್ರಧಾನ ಜಡ ಭರತ, ಭರತ ಇದ್ದಾನಲ್ಲ ಇವನು, ಭರತನಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ. ಆ ಋಷಭನಾಮ ಪರಮಾತ್ಮ ಎಲ್ಲ ಮಕ್ಕಳನ್ನು ಒಂದು ದಿವಸ ಭರತಕ್ಕೆ ಹೇಳಿದ್ದಂತೆ, ನಾ ಏನು ತಿಳ್ಕೊಂಡಿದ್ದೀರೋ ನೀವೆಲ್ಲರೂ ಅಂತ ಹೇಳಿದ್ರು. ಅವರೆಲ್ಲ ಜ್ಞಾನಿಗಳಾದ್ರಿಂದ ನೀ ಪರಮಾತ್ಮ ಸಾಕ್ಷಾತ್ ನಾರಾಯಣ ಗೊತ್ತಿದೆ ನಮಗೆ ಅಂತ ಹೇಳಿದ್ರು ಅಂತ ಹೇಳಿದ ಕೂಡಲೇ, ಆಗರೆ ನಾರಾಯಣ ಅಂತ ಅಂದಷ್ಟು ನಿಮಗೆ ಮೋಕ್ಷ ಕೊಡಬೇಕು ಅಂತ ನಿಯಮ ಇಲ್ಲ ಅಂದ ಭಗವಂತ. ಯಾಕೆ ನಾರಾಯಣ ಅಂದ್ಮೇಲೆ ಅವನ ಆಸ್ತಿ, ಅಪ್ಪನ ಆಸ್ತಿ ಅಂದ್ರೆ ವೈಕುಂಠ ಚತುರ್ಥಿ ಅನಂತಾಸನ ಇವೆಲ್ಲ, ಮಕ್ಕಳಿಗೆ ಪಿತೃಷ್ಟ ಅನಾಯಾಸ ಬರ್ತದೆ, ನಾವ್ಯಾಕೆ ಸಾಧನ ಮಾಡಬೇಕು ಅಂತ ಸುಮ್ಮನೆ ಕೂತ್ಬಿಟ್ರೆ ನಿಮ್ಗೆ ಸಾಧನ ಆಗೋದಿಲ್ಲ, ಬರ್ರಿ ಅಂತ ಕರೆದು ಭಗವಂತ ಅವರಿಗೆ ಉಪದೇಶ ಮಾಡ್ತಾನಂತಾಗ. ಯೋಜನ ಮಕ್ಕಳಿಗೆ ತತ್ವ ಉಪದೇಶ ಮಾಡಿದ್ದಾನೆ ಭಗವಂತ, ಹೇಗೆ ಒದಗಬೇಕು, ಸಾಧನ ಹೇಗೆ ಮಾಡಬೇಕು ಅಂತ. ಆಗ ಮಾಡಿಬಿಟ್ಟು ಜಡಭರತನ ಅನುಸರಿಸ್ರಿ ನೀವು ಅಂತ ರೀತಿಯಾಗಿ ಇಷ್ಟು ಹೇಳಿಬಿಟ್ಟು ಭಗವಂತ ಋಷಭನಾಮ ಪರಮಾಂಸಾಚಾರ್ಯವನ್ನು ತೋರಿಸಬೇಕು ಅಂತ ಬಂದ. ಅಲ್ಲೊಬ್ಬ ಅರ್ಹಣ್ಣಂತೊಬ್ಬ ಇದ್ದ, ನೋಡ್ತಾ ಇದ್ದಂತೆ ಭಗವಂತ. ಅವ್ನು ನೋಡ್ತಿರೋ ಕಾಲಕ್ಕೆ ಅವನಿಗೆ ಹೆಂಗ್ ಬೇಕೋ ಅಲ್ಲಿ ತೋರಿಸಿದ ರುಚಿ ಹಿಡಿಯುವಂಗೆ. ಅಂದ್ರೆ ದೈತ್ಯರಿಗೆ ರುಚಿ ಬರುವಂಗೆ ಹೆಂಗ್ ಬೇಕೋ ಭಗವಂತ ಹಂಗೆ ಮಾಡಿ ತೋರಿಸಿದಾಗ ಅದನ್ನೇ ಯಥಾರ್ಥ ತಿಳ್ಕೊಂಡ್ಬಿಟ್ಟ. ತಿಳ್ಕೊಂಡು ಅವ್ರದ್ದು ಮತ ಅರ್ಹತ ಮತ ಜೈನ ಮತ ಆರಂಭ ಆಗೋಯ್ತು. ಶ್ವೇತಾಂಬರ ದಿಗಂಬರ ಅಂತೇಳಿ ಭಗವಂತ ಹಂಗ್ ಮಾಡಿಬಿಟ್ಟ ಅವರಿಗೆ. ಇನ್ನೊಂದು ನಿಜವಾದ ಪರಮಾಂಶ್ಚರ್ಯ ಏನೆಂಬುದನ್ನು ತೋರಿಸಿ ಬ್ರಹ್ಮದೇವಳಿಗೆ ಭಗವಂತ ಅನುಗ್ರಹ ಮಾಡಿ ಋಷಭನಾಮ ಪರಮಾತ್ಮ ಕಾಡಿದಲ್ಲಿ ಹೋಗಿ ಅಂತರ್ಧಾನ ಆಗಿಬಿಟ್ಟ. ಕಾಡಿಗಿತ್ತಲ್ಲಿ ಹೋದ ತಿಳ್ಕೊಂಡಿದ್ರು. ಈ ಅರ್ಹನ್ನ ಎದ್ದು ಬಂದ ಅಲ್ಲಿಂದ, ನಾನೇ ವೃಷಭ ಅಂತ ಅಲ್ಲಿಂದ ಶುರುವಾಯ್ತು ಕತೆ. ಹಿಂಗೆ ದೈತ್ಯರು ಅದನ್ನು ಬಳಸ್ಕೊಂಡು ಹೋಗಿದ್ದಾರೆ, ಪರಮಾತ್ಮ ದೈತ್ಯರನ್ನ ವ್ಯಾಮೋಹ ಮಾಡಿದ ಅಂತ ಇಷ್ಟು ಕತೆ ಆ ಋಷಭನಾಮ ಪರಮಾತ್ಮಂದು. ಆಮೇಲೆ ಭರತನ ಕಥೆಯನ್ನು ವಿಶೇಷವಾಗಿ ಹೇಳಿದ್ದ. ಭರತ ರಾಜ್ಯ ಎಲ್ಲ ಪಾಲನೆ ಮಾಡಿದ ಮೇಲೆ ಕಡೆಗೆ ತಾನು ಸನ್ಯಾಸಿ ಜೀವನದಲ್ಲಿ ಈ ಬದುಕನ್ನು ಸಾಗಿಸಬೇಕು ಅಂತ ಕಾಡಿಗೆ ಬಂದ. ಕಾಡಿಗೆ ಬಂದು ಅಲ್ಲಿ ವಿಶೇಷವಾಗಿ ತಪಶ್ಚರ್ಯ ಮಾಡಿ ಇನ್ನೇನು 20 ವರ್ಷ ಮಾತ್ರ ಇನ್ನೇನು ಅವನು ದೇಹ ತ್ಯಾಗ ಮಾಡಲಿಕ್ಕಿಷ್ಟೆ, ಅಷ್ಟು ತಪಶ್ಚರ್ಯವನ್ನು ಮಾಡಿದ್ದಾನೆ. ಮಾಡಿದಾಗ ಒಂದು ದಿವಸ ಏನಾಯಿತು ಅಂದರೆ ಮತರಲಿ ಕಾಳು ಸ್ನಾನ ಮಾಡಬೇಕಂತ ಬೆಳಗಿನ ಜಾವ ಎದ್ದು ಹೋಗಿದ್ದಂತೆ. ಅಲ್ಲೊಂದು ಬಸರಿ ಆಗಿರ್ತಕ್ಕಂಥ ಜಿಂಕೆ, ಆ ಜಿಂಕೆ ಏನು ಮಾಡ್ತು, ಹುಲಿಯ ಗರ್ಜನೆಗೆ ಹೆದರಿ ಆ ನೀರನ್ನ ಆ ಕಾಲುವೆಯನ್ನು ದಾಟಬೇಕು ಅಂತ ದಾಟ್ಲಿಕ್ಕೆ ಹೋಗಿ ಮಧ್ಯದಲ್ಲಿ ಜಾರಿ ಬಿದ್ದು ಸತ್ತೋಗ್ಬಿಡ್ತು. ಅದು ಸತ್ತೋಯ್ತು. ಆದರೆ ಅದರಿಂದ ಒಂದು ಜಿಂಕೆ ಮರಿ ಹುಟ್ಟುಬಿಡ್ತು. ಹುಟ್ಟಿದಾಗ ಇವ ಏನು ಮಾಡಿದ, ಹುಲಿ ಗರ್ಜನೆ ಮೊದಲೇ ಕಾಡು,
ಸಣ್ಣ ಜಿಂಕೆ ಮರಿ ಇದಕ್ಕೆ ಯಾರು ಹೆಂಗ್ ಗತಿ ಇದಕ್ಕೆ, ಇದು ತಾಯಿ ಮೇರೆ ಇಲ್ಲ ಇದಕ್ಕೆ ಅಂತ ಹೇಳಿ ಅದನ್ನ ತೊಳೆದ. ಆ ಜಿಂಕೆ ಮರಿಯನ್ನ ತೊಳೆದು ಅದು ನೆಲಚ್ಛೇದ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ. ಅದು ಕಾಲು ಕುಡಿಸಿದ, ಕಾಲು ಕುಡಿಸಿದ ಕೂಡ ಅದು ಪ್ರಾಣಿಗಳ ವಿಶೇಷ ನೋಡ್ರಿ. ಮನುಷ್ಯರು ಅದಕ್ಕೆ ಒಂದು ರೀತಿ ಪ್ರತಿ ತೋರಿಸಿದ್ರೆ ಅವು 10 ಪ್ರತಿ ತೋರಿಸ್ತಾವೆ ಆ ಪ್ರಾಣಿಗಳು. ಅದು ಅವನು ಸುತ್ತಮುತ್ತಲು ಬರೋದು, ಕೂಡೋದು, ಆ ಜಪಕ್ಕೆ ಕೂತಾಗ ಅವನು ನಿಂತು ಅಡ್ಡಾಡೋದು ಇದೆಲ್ಲ ಮಾಡಿ ಶುರು ಮಾಡ್ತು. ಏನೋ ಅದಕ್ಕೆ ಕಟ್ ಹಾಕಿದ ಆ ಜಿಂಕೆಯನ್ನು. ನಾನು ತಪಸ್ಸಿಗೆ ಕೂತಾಗ ಜಪಕ್ಕೆ ಕೂತಾಗ ಇದೆಲ್ಲರೂ ಹೋಗ್ಬಿಡ್ತು, ಹುಲಿ ಏನಾರು ತಿಂದುಬಿಟ್ರೆ ಏನು ಮಾಡ್ಬೇಕು ಇದನ್ನು ಅಂತೇಳಿ ಒಂದು ಕಟ್ಟೆ ಹಾಕಿ ಅಲ್ಲೇ ಇಟ್ಕೊಂಡಿದ್ದ. ಯಾವ ಹಿಂಸೆ ಮನೆಗಳು ಬರಬಾರದು ಅಂತೇಳಿ ಸುತ್ತಮುತ್ತಲು ಅದಕ್ಕೆಲ್ಲ ಮಂತ್ರ ಹಾಕಿ ರೇಖೆ ಕೊಡ್ದುಬಿಟ್ಟಿದ್ದ, ಯಾವ ಹೊರಗೆ ಬರಬಾರದು ಅಂತ. ಇದಾದ್ಮೇಲೆ ಆ ಜಿಂಕೆ ವಾಕಿಂಗ್ ಶುರುವಾಯ್ತು. ಅವರಿಗೆ ಈಗ ನಾಯಿ ವಾಕಿಂಗ್ ಮಾಡ್ತಿರ್ತಾರೆ ಬಿಡ್ರಿ, ಈಗ ಆ ಜಿಂಕೆ ವಾಕಿಂಗ್ ಶುರು ಮಾಡ್ಕೊಂಡ. ಅವ ಕಾಟಿನಲ್ಲ ಸಂಚಾರ ಮಾಡ್ಬೇಕಲ್ಲ, ಕಟ್ಟೆ ಹಾಕಿದ್ಮೇಲೆ ಅದನ್ನು ಸಂಚಾರ ಮಾಡಿಸ್ಬೇಕು ಅಂತೇಳಿ ಅದರಿಂದ ಹೋಗೋದು ಬರೋದು. ಎಷ್ಟು ಅದಕ್ಕೆ ವಶ ಆಗಿಬಿಟ್ಟ ಆ ಜಿಂಕೆಗೆ ಅಂತಂದ್ರೆ, ಮಕ್ಕಳಿಗೆ ವಶ ಆಗಲಿಲ್ಲ, ಹೆಂಡತಿಗೆ ವಶ ಆಗಲಿಲ್ಲ, ರಾಜ್ಯಕ್ಕೆ ವಶ ಆಗಲಿಲ್ಲ, ಆ ಜಿಂಕೆ ವಶ ಆಗಿಬಿಟ್ಟ. ಭರತ ಚಕ್ರವರ್ತಿ ದೊಡ್ಡ ರಾಜ, ಜಿಂಕೆ ಎತ್ತರೆ ಕೂತ್ರೆ ಆ ಜಿಂಕೆ ಸ್ಮರಣೆ ಮಾಡ್ಕೊಂಡು ಅದ ಪಕ್ಕಕ್ಕೆ ಮಲಸ್ಕೊಳ್ಳೋದು, ಅದನ್ನ ಎಬ್ಸೋದು, ಅದಕ್ಕೆ ಉಪಚಾರ ಮಾಡೋದು, ತಿರುಗಿ ಕುಡಿಸೋದು, ಹುಳು ತಿನ್ಸೋದು, ಇದೆಲ್ಲ ಮಾಡಿ ಶುರು ಮಾಡಿಬಿಟ್ಟ. ಆ ಜಿಂಕೆ ಮೇಲೆ ಅತ್ಯಂತ ವ್ಯಾಮೋಹ ಬೆಳೆದ್ಬಿಡ್ತ ಅವನಿಗೆ. ಆ ವ್ಯಾಮೋಹ ಬೆಳೆದ ಕಡೆಗೆ ಇವನಿಗೆ ಉಪ್ಪು ಬಂದು ಸಾಯೋ ಅವಸ್ಥೆ ಬಂದಿದೆ. ಸಾಯೋ ಅವಸ್ಥೆ ಬಂದಾಗ ಆ ಜಿಂಕೆ ಮಗನಂತೆ ನಿಂತುಕೊಂಡು ಇವನೊಂದು ಕಣ್ಣೀರು ಹಾಕ್ತಾ ಇತ್ತಂತ. ಇವನ ಸತ್ರ ನನ್ನ ಗತಿ ಏನಪ್ಪ ಅಂತ ಮಕ್ಕಳು ಅಳ್ತಿರ್ತಾವಲ್ಲ, ಹಂಗೆ ಅಳ್ತಾ ಇತ್ತಂತ ಜಿಂಕೆ. ಅದನ್ನ ನೋಡಿ ನಾ ಏನು ಮಾಡಲಪ್ಪ, ಈ ಸತ್ರ ಈ ಜಿಂಕೆ ಯಾರು ಗತಿ ಇದಕ್ಕೆ ಅಂತೇಳಿ ಅನ್ಕೊಂಡೆ ಸತ್ತ ಹೋಗುತ್ತ ಲೇಟಾಗಿ ಮಾಡಿಬಿಟ್ಟ. ಆಮೇಲೆ ಏನದಪ್ಪ ಅಂದ್ರೆ ಕಡೆ ಕಾಲದಲ್ಲಿ ಏನು ಸ್ಮರಣೆ ಮಾಡಿದ್ನೋ ಅದೇ ಜಿಂಕೆಯಾಗಿ ಹುಟ್ಟುಬಿಟ್ಟ. ಆದರೆ ಒಂದು ವಿಶೇಷ ಮುಂದೆ ಏನಪ್ಪ ಅಂದ್ರೆ, ಭಗವಂತನ ಅರ್ಚನೆ ಮಾಡಿರೋದ್ರಿಂದ ಅವನಿಗೆ ಆ ತಪಸ್ಸು ಇರೋದ್ರಿಂದ ಆ ಜಿಂಕೆ ಆದಾಗಲೂ ಕೂಡ ನಾನು ಭರತ ಚಕ್ರವರ್ತಿ ಆಗಿದ್ದೆ ಅಂತ ಈ ಎಲ್ಲ ಪೂರ್ವಜರ ಸ್ಮರಣೆ ಇತ್ತಂತ ಅವನಿಗೆ. ಆ ಸ್ಮರಣೆಯಿಂದ ಜಿಂಕೆ ಜನ್ಮವನ್ನು ಹೆಂಗೋ ಕಳ್ಕೊಂಡು ಆಮೇಲೆ ಅಂಗೀರಸ ಗೋತ್ರದಲ್ಲಿ ಅವಧೂತ ಬ್ರಾಹ್ಮಣನಾಗಿ ಹುಡ್ತಾ ಇದ್ದಾನೆ. ಆಗ ಅವನಿಗೂ ಆ ಹುಟ್ಟಿದ ಅವರಿಗೂ ಕೂಡ ಭರತ ಅಂತ ನಾಮಕರಣ ಮಾಡಿದ. ಭರತ ಅಂತ ನಾಮಕರಣ ಮಾಡಿದ. ಅವನು ಹುಟ್ಟಿದಾಗಿದ್ದರೂ ಕೂಡ ಬಾಯೇ ಬಿಟ್ಟಿಲ್ಲ, ಇನ್ನು ಅಳ್ಳೇ ಇಲ್ಲ ಮಗು, ಹಂಗೆ ಬೆಳೀತ ಹುಚ್ಚ ಜಡ ಮೂಕನಂತೆ ಇದ್ದ. ತಂದೆ ನೋಡಿದ, ಇರೋ ತನಕ ಸಾಕಿದ. ಅವನಿಗೆ 7 ಜನ ಅಣ್ಣಂದ್ರು ಇದ್ರಂತ, ಈ ಜಡ ಭರತನ ಅಣ್ಣಂದ್ರು. ತಂದೆ ಹೋದ್ಮೇಲೆ ಆಸ್ತಿ ಹಂಚ್ಕೊಂಡ್ಬಿಟ್ಟು ಅವನಿಗೇನು ಕೊಡಲೇ ಇಲ್ಲ, ಇವನು ಕೇಳಲಿಲ್ಲ ಬೇಕು ಅಂತ ಹೇಳಿ. ಆಮೇಲೆ ಅವಧೂತ ಸರಿಯಲ್ಲಿರ್ತಕ್ಕಂಥ ಮಾತಾಡ್ತಿರಲಿಲ್ಲ, ಮಾತು ಬರಲ್ಲ, ಮೂಕ ಅಂತ ತಿಳ್ಕೊಂಡ್ಬಿಟ್ರು. ಅವನಿಗೆ ಹೊಲ ಕಾಯ್ಕೊಂಬ ಅನ್ನೋದು, ಮನೆಯವರು ಕೆಲಸ ಎಲ್ಲ ಮಾಡಿಸೋದು, ಅದನ್ನು ಮಾಡು ಇದು ಮಾಡು ಅನ್ನೋದು, ಕಡೆಗೆ ಹಲಸಿದ್ದು ತಂಗಳನೋ ಯಾವುದೋ ಅನ್ನ ಹಾಕೋದು. ಅವ ಅದನ್ನೇ ತಿನ್ಕೊಂಡು ಭಗವಂತ ಏನು ಕೊಟ್ಟಿದ್ದಾನೆ ಎದುರ್ತಲ ಸುತ್ತಿರ್ತಾನ ಅವಧೂತನ ಹಾಗೆ ಇದ್ದ. ಯಾಕೆಂದ್ರೆ ಅವ ಜ್ಞಾನಿಯಾಗಿದ್ದ, ಭಗವಂತನ ವಿಶೇಷವಾದ ಉಪದೇಶದಿಂದ ಅಪರೋಕ್ಷ ಜ್ಞಾನಿಯಾಗಿದ್ದ ಭಗವಂತನನ್ನ ಕಂಡವ. ಹಂಗಾಗಿ ಇದರಲ್ಲೆಲ್ಲ ಅವನಿಗೆ ಆಸಕ್ತಿ ಇರಲಿಲ್ಲ. ಅವನಿಗೆ ಹಳಸಿ ತಂಗಳು ಕೊಟ್ಟರು ಕೂಡ ಅವ್ನು ಹುಟ್ಟಿದ್ಕೊಳ್ಳೋ ಶುದ್ಧ ಆಗ್ತಿತ್ತು ಅವೆಲ್ಲ. ಅಂತಹ ಮಹಾನುಭಾವರವರಲ್ಲ. ಈ ಇತ್ತಿತ್ತಾಗ ಒಬ್ಬರು ಮಹಾಮೂರ್ಖ ಕಥೆ ಕೇಳ್ತೀವಿ ನಾವು, ಗೋವಿಂದ ಒಡೆಯರು ಅಂತ ಅವರಂದಿರ್ತಾರೆ, ವ್ಯಾಸರಾಜ ಶಿಷ್ಯರು, ಸಿಂಹಾಸನದ ಶಿಷ್ಯರು. ಅವರಿಗೆಲ್ಲ ಭಿಕ್ಷೆ ಪಡ್ಕೊಂಡು ಹೋಗ್ಬೇಕಾದ್ರೆ ತಂಗಳು ಬಡೆಯರು ಹೆಸರು ಅವರು, ಎಲ್ಲ ಮನೆ ತಂಗಳನ್ನ ಹಾಕ್ತಿದ್ರಂತೆ. ಅವನು ತೊಗೊಂಬಂದು ಶಿಷ್ಯ ನೀರಿನಲ್ಲಿ ಹತ್ತಿ ಇಡಬೇಕು. ಅವರು ಇವರು ಅದಕ್ಕೆ ತೀರ್ಥ ಪ್ರೋಕ್ಷಣ ಮಾಡ್ತಿದ್ದಾಗ ಅದು ಬಿಸಿ 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 ಅನ್ನ ಆಗ್ಬೇಕಂತ, ಭಕ್ಷ್ಯ ಎಲ್ಲ ಆವಾಗಿಂದಾವೆ ರೆಡಿ ಆಗ್ಬೇಕಂತದ್ದು. ಈ ಯತಿಗಳಿಗೆ ಈ ಸಾಮರ್ಥ್ಯ ಇರೋ ಕಾಲಕ್ಕೆ ಇನ್ನವ ಭರತ್ ಚಕ್ರವರ್ತಿ ಅವ ದೊಡ್ಡವ. ಅವ ಮುಟ್ಟಿದ ಕೂಡಲೇ ಯಾವ ದೋಷಗಳಾದ್ರೂ ಕಂಡು ಬರ್ತಿರಲಿಲ್ಲ. ಅದನ್ನ ಅವನು ಭಕ್ಷಣ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಿದ್ದ, ಹಾಗೆ ಬದುಕ್ತಾ ಇದ್ದ, ಉದೋತರಾಗಿ ಬದುಕ್ತಾ ಇದ್ದ. ಒಂದು ದಿವಸ ಏನಾಯ್ತು ಅಂದ್ರೆ, ಹೊಲ ಕಾಯಕ್ಕೆ 7 ದಿನ ಹೊಲ ಕಾಯ್ಕೊಂಡು ಅಲ್ಲೇ ಬರಲೇ ಮಾಡ, ನಮ್ಮ ಮನೆ ಮದುವೆ ಇದೆ ಅಂತ ಕಳಿಸ್ಬಿಟ್ರು ಅಂತ ಇವ್ರಲ್ಲ ಅಣ್ಣ ತಮ್ಮಂದು. ನೀ ಇದ್ದಿ ಅಂದ್ರೆ ನೀನ್ ಯಾರು ಅಂತ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಸುಮ್ ಸುಮ್ಮನೆ ನಮಗೆ ಗಿಡ ಮೂಕ ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತೆ ನೋಡ್ಲಿಕ್ಕೆ ದಷ್ಟು ಕೊಟ್ಟಿದ್ದೀವಿ, ಕೆಲಸ ಮಾಡ್ಲಿಕ್ಕೆ ಹೀಗೆ ಕೆಲಸ ಮಾಡ್ತೀವಿ ಜಾಸ್ತಿ. ಅವನೇ ಕೆಲಸ ಮಾಡೋದ್ರೆ ಇದೇ ಮಾಡೋದೇ ಜಾಸ್ತಿ. ಅವ ಒಂದ್ ಕೆಲಸ ಮಾಡೋದು 4 ಕೆಲಸ ಮಾಡೋ ಮಾಡಿಬಿಟ್ಟಿದ್ದ. ಹಿಂಗಾಗಿ ಈ 7 ದಿನ ಬೀಗರು ಎಲ್ಲ ಊಟ ಮಾಡಿಸ್ಕೊಂಡು ಹೋಗೋ ತನಕ ನೀ ಬರಲೇ ಬೇಡ ನೀನು ಅಂತ ಕಳಿಸ್ಬಿಟ್ರ ಅವನನ್ನು. ಅವನು ಆಯ್ತು ಅಂದ, ಬಂಧನ ಎಷ್ಟು ಬಿಡ್ತಾರ ಸಾಕು ಅಂತ ಹೇಳಿ ಅಲ್ಲಿ ಹೋಗಿ ಹೊಲದಲ್ಲೇ ಕೂ ಹೊಲ ಕಾಯ್ತಾ ಇದ್ದ. ಅಷ್ಟೊತ್ತಿಗೆ ಒಬ್ಬ ವೃಷಭ ರಾಜ ಇದ್ದ, ಅವನಿಗೆ ಉದರ ರೋಗ ಬಂದ್ಬಿಡ್ತಂತೆ. ಅವನು ಒಂದು ಮಗುವನ್ನು ಬಲಿ ಕೊಡ್ತೀನಿ ಅಂತ ರೀತಿಯಾಗಿ ಹರಕೆ ಹೋಗ್ತಿದ್ದ. ಉದರ ರೋಗ ಬಂದ ಕೂಡ ಜ್ಯೋತಿಷ್ಕಾರ ಹೇಳಿಬಿಟ್ರು, ನೀವು ಬಂದು ಮಗುವನ್ನು ಬಲಿ ಕೊಡು, ಮನುಷ್ಯ ಬಲಿ ಕೊಡು, ನಿನಗೆ ಉದರ ರೋಗ ಪರಿಹಾರ ಆಗ್ತದೆ ಅಂತ ರೀತಿಯಾಗಿ. ಸಣ್ಣ ಹುಡುಗನನ್ನು ರೊಕ್ಕ ಕೊಟ್ಟು ಕೊಂಡ್ಕೊಂಡ್ಬಂದ್ಬಿಟ್ಟ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಂದು ಆ ಮಗನನ್ನ 16 ವರ್ಷ ಆಗೋ ತನಕ ಬಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಹಂಗಾಗಿ 16 ವರ್ಷ ತನಕಲ್ಲೂ ಕೂಡ ಅವನನ್ನು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ದಂತೆ. ಆ ಮಗನನ್ನ ಬಲಿ ಕೊಡಬೇಕು ಅಂದ್ರೆ ಬೆಳೆಸ್ತಾ ಇದ್ದ. ಅದು ಬಲಿ ಕೊಡ್ತಾನೆ ಹಿಂಗ ಅದಕ್ಕೆ ಬೆಳೆಸ್ತಾ ಇದ್ದಾರೆ ಅಂತ ವಿಷಯ ಯಾರೋ ಹೇಳ್ಬಿಟ್ರು ಅವನಿಗೆ, ಗೊತ್ತಾಯ್ತು, ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಅವನನ್ನ ಬೆನ್ನಿಟ್ಟುಕೊಂಡು ಕೆಲವರೆಲ್ಲ ಈ ರಾಜನ ದೂತರೆಲ್ಲ ಬಂದ್ರಂತೆ. ಬಂದವರು ನೋಡಿದ್ರೆ ಅವನ ಕೈ ಸಿಗ್ಲಿಲ್ಲ, ಎದ್ದು ಹೋಗ್ಬಿಟ್ಟ. ಅವನು ಸಿಗ್ಲಿಲ್ಲ ಅಂದ್ರೆ ಏನಾಯ್ತು, ರಾಜನಿಗೆ ಬಲಿ ಕೊಡ್ಲಿಕ್ಕೆ ಇವ ಇದ್ದಾನಲ್ಲ ಅಂತ ಇವನು ನೋಡಿದ್ರು. ಯಾರನ್ನ ಈ ಭರತ್ ಚಕ್ರವರ್ತಿ ನೋಡ್ತಾ ಇದ್ದಾರೆ. ನೋಡ್ದ, ಇವನು ಬರ್ತೀಯ ನಮ್ ಜೊತೆಗೆ ಅಂತ ಕೇಳಿದ್ರು. ಇವನು ಸುಮ್ಮನೆ ಇದ್ದ ಹೇಳ್ಕೊಂಡು ಹೋದ್ರು.
ನೋಡ ನಿನಗೊಬ್ಬ ನರಬಲಿ ಕೊಡ್ಲಿಕ್ ಬೇಕು, ಅವ ಇಲ್ಲ ನನಗೆ ಇವ ಇದ್ದಾನೆ ನೋಡು ಚೆನ್ನಾಗಿದ್ದಾನೆ ಅವನಿಗಿಂತ ಜಸ್ಟ್ ಬಿಟ್ಟು ಚೆನ್ನಾಗಿದ್ದಾನೆ ಇವ, ಇವನು ಬಲಿ ಕೊಟ್ಬಿಡು ಅಂತ ರೀತಿಯ ರಾಜನಿಗೆ ಹೇಳಿದ್ರ ಕುಶಲ ರಾಜನಿಗೆ. ಆ ವಿಚಾರಣೆ ಮಾಡಲಿಲ್ಲ. ಅದು ಬಂಗಾಳ ಪ್ರದೇಶ, ಬಂಗಾಳ ಕಲ್ಕತ್ತಾ ಇದೆಯಲ್ಲ ಅಂತ ಅಲ್ಲಿ ನಡೆದಿರುವಂತ ಘಟನೆ ಇದು. ಇವನು ಕರ್ಕೊಂಡ್ ಬಂದಿದ್ದಾರೆ ಅಲ್ಲಿ ಕಾಳಿ ದೇವಸ್ಥಾನ, ಕಾಳಿ ಮುಂದೆ ಬಲಿ ಕೊಡ್ಬೇಕಾಗಿದೆ. ಅದಕ್ಕೆ ಇವನು ಏರದ್ರಂತೆ, ಬಟ್ಟೆ ಕೊಟ್ಟರು, ಊಟ ಮಾಡಿಸಿದ್ರು, ಎಲ್ಲ ಆಯ್ತು, ಇನ್ನೇನು ಅವನನ್ನ ಕಡಿಬೇಕು, ಬಲಿ ಕೊಡಬೇಕು ಅಂತ ಸಂದರ್ಭ ಆ ಬಲಿ ಪೀಠಕ್ಕೆ ತಂದು ಇಟ್ಟಿದ್ದಾರೆ. ತಂದಿಟ್ಟು ತಲೆಯನ್ನು ಬಗ್ಗಿಸಿ ಇವನು ಕಡಿಬೇಕು ಅಂತ ಹೊರಟು ಬಿಟ್ರೆ ಆ ದುರ್ಗಾದೇವಿ ಎದ್ದು ಬಂದ್ಬಿಟ್ಟವಳೆ. ಈ ಪೂಜೆ ಮಾಡಿ ಆಕೆ ಬಲಿ ಕೊಡಬೇಕು ಅಂತ ನಾವು ಇಟ್ಟಾಗ ದುರ್ಗಾದೇವಿ ಎದ್ದು ಬಂದ್ಬಿಟ್ಲು. ಇದಂತ ವಿಚಿತ್ರ ಇದೆ ನೋಡ್ರಿ. ಯಾಕಂದ್ರೆ ಪೂಜೆ ಮಾಡ್ಬೇಕಾದ್ರೆ ದೇವತೆಗಳು ಸುಮ್ಮನೆ ಇರಬೇಕು, ಆ ಕಲ್ಲಿರಲಿ ಅಥವಾ ಎಲ್ಲರೂ ಇರಲಿ, ಸುಮ್ಮನೆ ಕೂಚಿದ್ರೆ ನಮ್ಮ ಪೂಜೆ ಎದ್ದು ಬಂದ್ಬಿಟ್ರೆ ನಮ್ಮ ಪೂಜೆ ಇಲ್ಲ, ಆಗ್ತದೆ ಪೂಜೆನೇ ಆಗೋದಿಲ್ಲ. ನರಸಿಂಹದೇವ್ ಪೂಜೆ ಮಾಡೋಣ, ಅಭಿಷೇಕ ಮಾಡೋಣ, ಮನಸ್ಸು ಹೋಗ್ತಾ ನೆಲ್ಕೊಂಡು ಕೂತಿರೋಣ, ಅವ್ರು ಗರ್ಜನೆ ಮಾಡಿದ ಕೂಡ ಎಲ್ಲ ಇದೆ ದಿಕ್ಕಾಬಲ ಎದ್ದು ಓಡಾಡ್ಬಿಡ್ತಾರೆ. ಎದ್ದು ಬಂದ್ಬಿಟ್ರೆ ನರಸಿಂಹದೇವರು ಕಟ್ಟಿಗೇನಾಗಬೇಕು. ಆಗ ದುರ್ಗಾದೇವಿ ಅಷ್ಟಭಾವವಾಗಿ ನಿಂತಿದ್ದಾಳೆ ಸ್ವಯಂ ವ್ಯಕ್ತ ಕ್ಷೇತ್ರ ಬಂಗ್ಲಾ ಪ್ರದೇಶ, ಅಲ್ಲಿ ಬಲಿ ಕೊಡಬೇಕು ಅಂತ ನೋಡೋಣ. ಎಂಟು ಭಾವನ ಎದ್ದು ಬಂದ್ಬಿಟ್ಲು ಹೊರಗೆ, ಎಲ್ಲ ದಿಕ್ಕಾಬಲ ಓಡಾಡ್ಬಿಟ್ರು. ಅದಿರೋ ಥರದ ಚೆನ್ನಾಡ್ಬಿಟ್ಲು ದುರ್ಗಾದೇವಿ. ದಂಡಾಡಿ ಅರಸಲನ್ನು ಕೊಂದು ಹಾಕಿ, ರಾಜನನ್ನು ಕೊಂದು ಹಾಕಿ, ಜಡಭರತನನ್ನ ಎತ್ಕೊಂಡು ಅವನ ತಲೆ ಮುಗಿಸು ನೋಡಿ ವಿಷ್ಣು ಭಕ್ತನಾಥ ಅನುಗ್ರಹ ಮಾಡಿ ತಾಯಿ ಮಗನನ್ನು ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡು ಅನುಗ್ರಹ ಮಾಡಿ ಕಳಿಸಿದ್ದಾಳೆ ದುರ್ಗಾದೇವಿ. ಅದಾದ್ಮೇಲೆ ಜಡಭರತ ಮುಂದೆ ಬಂದ, ಅಲ್ಲಿ ಪಾಂಡವರ ದೌತ್ಯ ಸಂತಾನದಲ್ಲಿ ಬಂದಿರತಕ್ಕಂಥ ಒಬ್ಬ ರಾಜ, ಅವನು ರಹುಗಣ ಅಂತ, ಪಾಂಡವೇಯ ಪಾಂಡ್ಯ ದೇಶದ ರಾಜ ಆಗಿದ್ದ. ಅಂದ್ರೆ ಈ ಭಾಗವತದಲ್ಲಿ ಯಾವಾಗ ಯಾವಾಗ ಕಥೆ ನಡೆದಿದೆಯೋ ಅದೆಲ್ಲ ಸಂಕಲನ ಮಾಡಿದ್ದಾರೆ. ಇದು ಈ ನಡೆದಿರೋ ಕಥೆ ಇದೆಯಲ್ಲ, ಇದು ಇದು ದ್ವಾಪರಾಂತ್ಯದ ಕಥೆ ಇದು. ಆ ಜಡಭರತ ಆಗಿದ್ದ ಕಥೆ ದ್ವಾಪರಾಂತ್ಯದ ಕಥೆ ಇದು. ಯಾಕೆ ರಹುಗಣ ರಾಜ ಆವಾಗಲೇ ಇದ್ದಿತ್ತು, ಪಾಂಡವರು ಕೂಡ ಆ ದ್ವಾಪರದಲ್ಲೇ ಬರೋದಲ್ಲ, ಹಾಗಾಗಿ ಪಾಂಡವರ ಕಥೆ ಎಂಬುದು ಅಲ್ಲಿ ಸೇರಿಸ್ಕೊತದೆ. ಪಾಂಡವರ ವಂಶದಲ್ಲಿ ಬಂದಿರತಕ್ಕಂಥ ಪಾಂಡವೇಯ ಪಾಂಡ್ಯ ದೇಶದ ರಾಜ ರಹುಗಣ, ಆ ದ್ವಾಪರಾಂತ್ಯದಲ್ಲಿ ಕಪಿಲ ಮುನಿಗಳು ಸಿದ್ಧಾಶ್ರಮ ಬಂದಿದ್ದಾರೆ ಅಂತ ವಿಷಯ ಗೊತ್ತಾಯ್ತಂತ ಅವನಿಗೆ. ಅದಕ್ಕೆ ಅವನು ಅಲ್ಲಿಗೆ ಹೋಗ್ತಾ ಇದ್ದಂತೆ, ನಾನು ಉಪದೇಶ ಪಡಿಬೇಕು ಅವ್ರ ಹತ್ರ ಅಂತ ಕಪಿಲ ಮುನಿಗಳ ಹತ್ರ. ಅವಾಗ ಕಲಕ್ಕೆ ಪಲ್ಲಕ್ಕಿ ಹೊರುವಂಥವ್ರು ನಾಲ್ಕು ಜನ ಬರಬೇಕಾಗಿತ್ತು. ಮೂರು ಜನ ಬಂದರೂ ಅವನು ಬರಲಿಲ್ಲ. ಯಾರು ಪಲ್ಲಕ್ಕಿ ಹೊತ್ತು ಹೊರಲಿಕ್ಕಿದ್ದಾರೆ ಅಂತ ನೋಡ್ಕೊಂಬಂದ್ರಂತೆ ಈ ಭರತ ಕಂಡ. ಅಂದಾಗ ಬಾ ಅಪ್ಪ ಹಿಡ್ಕೊಂಬ ಪಲ್ಲಕ್ಕಿ ಅಂತ ರೀತಿಯಾಗಿ ಕರೆದ್ರು. ಕರೆದ್ರೆ ಅವನು ಪಲ್ಲಕ್ಕಿ ಹಿಡ್ಕೊಂಡ. ಹಿಡ್ಕೊಂಡ ಮೇಲೆ ಏನೇನಪ್ಪ ಅಂದರೆ ಇವನು ಹೋಗಿದ್ದೆ ದಾರಿ, ಆ ದಾರಿಯಲ್ಲಿ ಅವ ಹೆಂಗೆ ಹೋಗ್ತಾನೆ ಹೋಗು ಅಂತ ಹೇಳ್ತಾನೆ ಹಂಗಲ್ಲ, ಇವ ಹೆಂಗೆ ಹೋಗ್ತಾನೆ ಅದೇ ದಾರಿ ಆಗಬೇಕಾದ್ರೆ ಕೆಲವೊಂದ್ಸತಿ ವೇಗವಾಗಿ ಓಡ್ಬಿಡೋರು. ಅವ್ರು ಇವ್ ಓಡ್ತಾರಲ್ಲ ಅಂತ ಅವ್ರು ಓಡ್ಲಿಕ್ಕೆ ಶುರು ಮಾಡಿದ್ರೆ ತಕ್ಕನ ನಿಂತು ಬಿಡೋರು, ಅವರೆಲ್ಲ ಮತ್ತೆ ನಿಲ್ಲೋರು. ಈ ಒಳಗಿರುವಂತ ರಾಜ ಹೆಂಗಾಗೋಯ್ತು ಅಂತಂದ್ರೆ ಈ ಕೈಯಲ್ಲಿ ಬುಡುಬುಡಿಕೆ ಆಡಿಸ್ತಿರ್ತಾರಲ್ಲ ಹಂಗಾಗೋದು ನಮ್ಮ ಪರಿಸ್ಥಿತಿ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಆಗೋಯ್ತು ಅವ್ನು ಬುಡುಬುಡಿಕೆಯಾಗಿ. ರಾಜ ಹಂಗಾದ ಕೂಡಲೇ ಇವನು ಸಿಟ್ಟು ಬಂದಂತ ರಾಜಂಗೆ, ಹೊರಗೆ ಬಂದ ಯಾರು ಹಿಂಗೆ ಮಾಡ್ತಿರೋದು ಅಂತ ಕೇಳಿದಾಗ ದೂತ್ರ ಹೇಳಿದ್ರಂತ ಇವ ಮಾಡ್ತಿರೋ ಹೊಸದಾಗಿ ಬಂದಲ್ಲವ ಕೇಳಿದ್ದಂತೆ, ನೋಡ್ಲಿಕ್ಕಾಗೂ ಚೆನ್ನಾಗಿತ್ತು, ಯಾ ಬದುಕಬೇಕು ಅಂತ ಆಶೆ ನಿನಗೆ ಇದೆಯೋ ಇಲ್ಲೋ, ಹಂಗೆ ಹೆಂಗೆ ಮಾತಾಡಿದ್ದಂತ ಮಾತಾಡಿದ ಕೂಡ ಸುಮ್ಮನೆ ಇದ್ದ. ಮತ್ತು ಹಂಗೆ ಮಾಡಿದ, ಮತ್ತೆ ಹೊರಗೆ ಬಂದು ಎರಡನೇ ಸತಿ ಮಾತಾಡಿದ, ಮೂರನೇ ಸತಿ ನೀನು ಕೊಂದು ಬಿಡ್ತೀನಿ ನಾನು ರಾಜ ಏನು ತಿಳ್ಕೊಂಡಿದ್ಯಾ ಅಂತಂದಾಗ ಅವಾಗ ಬಾಯಿ ಬಿಟ್ಟಂತ, ಅಲ್ಲಿ ತನಕ ಹುಟ್ಟದಾಗಿಂದ ಬಾಯಿ ಬಿಟ್ಟಿರಲಿಲ್ಲ, ಈಗ ಬಾಯಿ ಬಿಟ್ಟ ಅಂತ. ಅಂದರೆ ಭಾಗವತದ ಸಂದೇಶ ಕೊಡ್ತಾರೆ ನಮಗೆ, ಯೋಗ್ಯ ಜ್ಞಾನಕ್ಕೆ ಉಪದೇಶ ಮಾಡ್ಲಿಕ್ಕೆ ಸಿಕ್ಕಾಗ ಮಾತಾಡದೆ ಸುಮ್ಮನೆ ಇರಬಾರ್ದು ಅಂತ. ಅಲ್ಲಿ ತನಕರೂ ಕೂಡ ಬೇರೆ ಕಾಳು ಹರಟೆ ಹೊಡಿಬಾರ್ದು, ಯೋಗ್ಯವಾದ ತತ್ವಜ್ಞಾನ ಬಂದಾಗ ಮಾತಾಡದೆ ಸುಮ್ಮನೆ ಇರಬಾರ್ದು, ಮಾತಾಡಬೇಕಾವಾಗ. ವಿಜಯದಾಸರು ಕೂಡ ಅದನ್ನೇ ಹೇಳಿದ್ರು, ಆಳು ಹರಟೆಗೆ ಹೋಗಬೇಡ, ಕಂಡ ಕೂಳುಗಳನ್ನೇ ತಿಂದು ಒಡಲೊಡೆಯಬೇಡ ಅಂತ ಈ ರೀತಿಯಾಗಿ ಅದನ್ನು ಹೇಳಿದ್ರು. ಆಳು ಹರಟೆಗೆ ಹೋಗಬಾರ್ದು, ತತ್ವಜ್ಞಾನ ಸಂದರ್ಭ ಬಂದಾಗ ಯೋಗ್ಯರಿದ್ದಾಗ ಬಾಯಿ ಮುಚ್ಚಿ ಸುಮ್ಮನೆ ಕೂಡಬಾರ್ದು, ಆಗ ಉಪದೇಶ ಮಾಡಬೇಕು ಅವರಿಗೆ. ಆ ತತ್ವಜ್ಞಾನ ಬೇಕು ಅಂತ ಹೋಗ್ತಾ ಇದ್ದಾನೆ ರಘುವಣರಾಜ. ಆದ್ರಿಂದ ಇವ ಹೇಳಿದ್ದಂತೆ, ಕೊಲ್ಲಿಕ್ಕೆ ನೀ ಯಾರು, ಸಾಲಿಕ್ಕೆ ನಾ ಯಾರು, ಹೊರಲಿಕ್ಕೆ ನಾ ಯಾರು, ಹೊರಸ್ಕೊಳ್ಳಿಕ್ಕೆ ನೀನ್ಯಾರು, ಎಲ್ಲರನ್ನೂ ಹೊತ್ತವ ಪೂರ್ವರಿಗೆ ಭಗವಂತ. ಆ ಭಗವಂತ ಕಳ ಹೊತ್ತಿದ್ದಕ್ಕೆ ವಾಯುದೇವರು ನಿಂತಿದ್ದಾರೆ, ವಾಯುದೇವರು ಹೊತ್ತಿದ್ದಕ್ಕೆ ಶೇಷದೇವರು ನಿಂತಿದ್ದಾರೆ, ಆ ಶೇಷದೇವ್ರ ಮೇಲೆ ಈ ಬ್ರಹ್ಮಾಂಡ, ಅದರಲ್ಲಿ ಈ ಭೂಮಂಡಲ, ಅದಕ್ಕೆಲ್ಲ ಒಂದು ತುಂಡು ಲಂಗೋಟ್ ಇಟ್ಟಿರುವಂತ ರಾಜ್ಯ, ಅದಕ್ಕೆ ನೀ ರಾಜ ಆಗಿದ್ದೀಯ, ಅದಕ್ಕೆ ಇಷ್ಟು ಮಾತಾಡ್ತಾ ಇದ್ದೀಯ ಅಂತ ನಾವು ಅಂದ್ಬಿಟ್ಟ. ಆ ಮಾತು ಕೇಳಿಸಿದಾಗೆ ಆ ರಘುವಣ ರಾಜನಿಗೆ ಈ ತತ್ವಜ್ಞಾನ ಬೇಕಾಗಿತ್ತು, ಸ್ವಲ್ಪ ಅರ್ಥ ಆಗಿತ್ತು ಅವನಿಗೆ, ಇಳಿದ್ಬಿಟ್ಟ ಪಲ್ಲಕ್ಕಿಯಿಂದ ಸಾಷ್ಟಾಂಗ ನಮಸ್ಕಾರ ಆಗಿದ. ನೀವು ಯಾರು ನನಗೆ ಗೊತ್ತಾಗಲಿಲ್ಲ, ಅವಧೂತ ವೇಷದಲ್ಲಿ ಇದ್ದೀರಿ, ನೀವು ಜ್ಞಾನಿಗಳು, ನನಗೆ ಯಾರಿಂದಲೂ ನನಗೆ ಭಯ ಇಲ್ಲ, ನತ್ರಕ್ಷ ಶೂಲ ನಯಮಸ್ಯ ದಂಡಾತ್ ಅಂತ ಅಂದ್ಬಿಟ್ಟ. ನಾಮಿಶಂಕೆ ಸುರರಾಜ ಭದ್ರಾತ್ ನತ್ರಕ್ಷ ಶೂಲ ನಯಮಸ್ಯ ದಂಡಾತ್ ನಾಗ್ನರ್ಕ ಸೋಮಾಜಲ ವಿತ್ತಭಾಸ್ತ್ರಾತ್ ಶಂಕೆ ವೃಷಂ ಬ್ರಹ್ಮ ಕುಲಾವಮಾನನಾಥ. ಅದರಿಂದ ನನಗೆ ಈ ಬ್ರಾಹ್ಮಣರನ್ನು ಅವಮಾನ ಮಾಡಿದಾಗ ನನಗೆ ಎಷ್ಟು ದುಃಖ ಆಗ್ತದೋ ಅಷ್ಟು ಭಯ, ಇದರಿಂದ ನನಗೆ ಆಗೋದಿಲ್ಲ, ನೀವು ಬ್ರಾಹ್ಮಣರು ಯಾರು ಏನು ನಮಗೆ ತಿಳಿಸಿ ಹೇಳಬೇಕು ಅಂತಂದಾಗ, ಆಗ
ನೋಡು ನೀ ರಾಜ ಅಂತ ಇಲ್ಲ ಗರ್ವ ಪಡ್ತಾ ಇದ್ದೀಯ, ಎಲ್ಲರಲ್ಲಿ ಮಾಡುವಂತಹ ಪಾಲನೆ ಮಾಡುವಂತಹ ಶ್ರೀಹರಿ ಅಂತ ರೀತಿಯಾಗಿ ಆಗ ಉಪದೇಶ ಮಾಡಿದ್ದಂತೆ ಜಡಭರತ ಅವನಿಗೆ ಭವಾಟವಿ ವರ್ಣನ ಅಂತ ರೀತಿಯಾಗಿ ಕರೀತಾರದನ್ನು. ಭವಾಟವಿ ದಶಾಸ್ಥಾನ ವರ್ಣ ನಮ್ಮ ಅಂತ ಹತ್ತು ಈ ಭವದಲ್ಲಿ ಸಂಸಾರದಲ್ಲಿ ಬರತಕ್ಕಂಥ ಸ್ಥಾನಗಳು, ಅಲ್ಲಲ್ಲಿ ನಾವು ಇದ್ದಾಗ ನಮ್ಮನ್ನು ನಾವು ಮರೆತು ಬಿಡ್ತೇವೆ, ಭಗವಂತನನ್ನು ಮರೆತು ಬಿಡ್ತೇವೆ, ಅದು ಯಾವುದು ಅಂತ ರೀತಿಯಾಗಿ ವರ್ಣನ ಮಾಡ್ತಾ ಇದ್ದಾರೆ. ಮೊದಲನೇದೇನಪ್ಪ ಅಂತಂದರೆ ಅಯೋಗ್ಯ ವಿಷಯಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸಬೇಕು, ಆಮೇಲೆ ಅದನ್ನು ಹೇಳ್ಕೊಂಡ್ಬಿಡ್ತದೆ, ಅದನ್ನು ಬಿಡೋದೇ ಇಲ್ಲ, ಒಂಥರ ಚಟ ಇದ್ದಂಗೆ ಅವೆಲ್ಲ. ಹೇಗೆ ಅಂತಂದರೆ ಒಂದು ಗಂಟೆ ಟಿ ವಿ ನೋಡ್ಕೊಂಡು ಹೋಗು ಸೀರಿಯಲ್ ಅಂತ ಏನಾದ್ರು ಕುಡಿಸ್ಬಿಟ್ರಿ ಜಪ ಮಾಡೋ ವ್ಯಕ್ತಿನ ಅಂತಂದರೆ ಆ ದಿನ ಆಮೇಲೆ ಶುರು ಮಾಡ್ಕೋತಾನೆ, ಜಪ ಮಾಡೋದೇ ಇಲ್ಲ. ಸೂರ್ಯಾಸ್ತ ಆದರೂ ಅಡ್ಡಿ ಇಲ್ಲ, ಕಲಸಿತ ಆದರೂ ಆಮೇಲೆ ಅಡ್ಗೆ ಕೊಡ್ತೀನಿ, ಈಗ ಸೀರಿಯಲ್ ನೋಡೇ ನೋಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾನೆ. ಸ್ವಲ್ಪ ಯೋಗ್ಯ ವಿಷಯದ ಆಸಕ್ತಿ ಕೊಟ್ಟರೆ ಅಂತಂದರೆ ಸಂಸಾರದಲ್ಲಿ ಸ್ಥಿರ ಆಯಿತು ಒಂದು ಮೆಟ್ಲು ಅಂತ ಅರ್ಥ. ಈ ಹತ್ತು ಸ್ಥಾನಗಳಿದೆ, ಅದಕ್ಕೆ ನಾವು ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಜಡಭರತರು ಹೇಳ್ತಾರೆ. ಆಮೇಲೆ ದುರ್ಭಾರತ ಇದೆಯಲ್ಲ, ಕೆಟ್ಟ ಕೆಟ್ಟ ಮಾತುಗಳನ್ನು ಮತ್ತೊಬ್ಬರ ಮನೆ ಸುದ್ದಿಗಳನ್ನು ಅವ್ರು ಹೆಂಗೆ ಇವ್ರು ಹೆಂಗೆ ಅಂತ ಹೇಳೋದು ಇವೆಲ್ಲ ಯಾವಾಗ ವಿಶೇಷ ಊಟ ಕೂತ ಬಂದಿರ್ತವೆ. ಯಾಕಂದ್ರೆ ಅವ್ರು ಬೇರೆ ಕೆಲಸ ಇರೋದಲ್ಲ, ಊಟ ಮಾಡೋ ಕಾಲಕ್ಕೆ ಅವ್ರು ಹೆಂಗೆ ಇವ್ರು ಹೆಂಗೆ ಮಾತ್ರ ಕೇಳ್ತಿರ್ತೀವಿ, ಅದನ್ನು ಮತ್ತೆ ತಪ್ಪಿಸ್ಕೋಬೇಕು ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿದ್ವಿ ಅಂತಂದರೆ ಅವರು ತಮ್ಮ ಜೀವನದ ಅನುಭವವನ್ನು ಅವನಿಗೆ ಉಪದೇಶ ಪಾಠ ಮಾಡ್ದಂಗಿದೆ. ಆ ಜಿಂಕೆಯಲ್ಲಿ ಸ್ವಲ್ಪ ಆಸಕ್ತಿ ಪಟ್ಟಿದ್ದಕ್ಕೆ ಈ ರೀತಿ ವ್ಯವಸ್ಥೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಯ್ತು. ಅವ್ರು ಹೇಳ್ತಾ ಇದ್ದಾರೆ ಅವನಿಗೆ ಭಗವನ್ ರಾಜನಿಗೆ, ನೀ ಯಾವ ದೇಶದ ರಾಜ ತುಂಡು ರಾಜ ನೀನು, ನಾನು ಅಹಂಪುರ ಭರತೋ ನಾಮರಾಜ ವಿಮುಕ್ತ ದೃಷ್ಟ ಸಂಘ ಬಂದ ಆರಾಧನಂ ಭಗವತ ಈಗ ಮಾನೋ ಮೃಗೋಹವನ್ ಮೃಗ ಸಂಘಾಸದಾರ್ಥ. ನಾನು ಮೃಗನಾಗಿಬಿಟ್ಟಿದ್ದೇನೆ ಅಂತ. ಆದರೆ ಕೃಷ್ಣಾರ್ಚನ ಪ್ರಭಾ ನೋಜಹಾತಿ ಅಂತ ಹೇಳಿದರು ನಮಗೆ. ಆ ಪೂರ್ವಜನ್ಮದ ಸ್ಮೃತಿ ಪರಮಾತ್ಮನ ಅರ್ಚನೆ ಮಾಡಿರೋ ಪ್ರಭಾವದಿಂದ ನನಗೆ ಬಿಟ್ಟಿಲ್ಲ ಅದೊಂದು ರೀತಿಯಾಗಿ ಅವನಿಗೆ ಉಪದೇಶ ಮಾಡೋ ಕಾಲ ಕೇಳ್ತಾ ಇದ್ದಾರೆ. ಹಾಗಾಗಿ ಅಯೋಗ್ಯ ವಿಷಯ ಆಸಕ್ತಿ ಎಂಬುದು ಸ್ವಲ್ಪ ಮಾಡಬಾರದು, ದುರ್ವಾರ್ತೆಗಳನ್ನು ಕೇಳಬಾರದು, ದುಷ್ಟ ಶಬ್ದಗಳನ್ನು ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಆಡಬಾರದು. ದುರ್ಜನರಿಗೆ ದುಷ್ಟ ಶಬ್ದ ಬಿಟ್ಟು ಬೇರೆ ಆಡಬಾರದು ಅಂತ. ದುರ್ಜನರಿಗೆ ದುಷ್ಟವಾದ ಶಬ್ದವನ್ನು ಬೈದಾಗಲೇ ಸಜ್ಜನ ಮಡಿ ಆಗ್ತಾನೆ ಅಂತ ವಾದರ ಸ್ವಾಮಿ ಹೇಳ್ಬಿಟ್ಟಿದ್ದಾರಲ್ಲ. ಕೇಳೋದು ಮಾಯಾವಾದಿ ಸಕಲ ಸ್ವರೂಪನು ಎಂದು ಸ್ವಲ್ಪ ಅಲ್ಲ ಅಂತ ಅದನ್ನೆಲ್ಲ ಬೈದ್ಬಿಟ್ಟು ಕಡೆಗೆ ದೇಹಗಳಲ್ಲಿ ನಾಮಗಳನ್ನು ಅರ್ಚಿಸಿ ಅಂದ್ಬಿಟ್ರು. ಅವ್ರು ನಾಮ ಮುದ್ರೆ ಹಾಕೋಬೇಕಾದ್ರೆ ಮೊದಲು ಇದನ್ನು ಹೇಳ್ರಿ ಅಂತ. ಹಂಗೆ ದುರ್ಜನರಿಗೆ ಬೈದು ಹೊರತು ಮಡಿ ಹುಟ್ಟೋದಿಲ್ಲ ಅಂತ ನಮ್ಮ ತಾಯಿ ನಿತ್ಯದಲ್ಲಿ ಇದನ್ನು ಬೈತಾ ಇದ್ರು ಅಂತ ಹೇಳ್ತಾ ಇದ್ರಂತ. ಪಾಪ ನಮ್ಮ ತಂದೆ ಅದನ್ನು ಕೇಳಲಿಕ್ಕೆ ಆಗಲಿಲ್ಲ ಅವರಿಗೆ, ದುಷ್ಟಶಬ್ದ ಎಲ್ಲ ಕೇಳೋ ಸ್ವಲ್ಪ ಭಾಳ ಅಭ್ಯಾಸ ಕಡಿಮೆ ಅವರಿಗೆ. ರಂಡಾಪುತ್ರಿಗೆ ಮಾಯಾವಾದಿಗೆ ರಂಡಾಪುತ್ರಿಗೆ ಮನೆಯನ ಜನಕ್ಕೆ ಅಂತೆಲ್ಲ ಬೈತಾ ಇದ್ರು ನಮ್ಮಮ್ಮ. ಅದನ್ನು ಕೇಳಿಬಿಟ್ಟು ಇದೆಲ್ಲ ಹೆಣ್ಮಕ್ಳು ಬರೋ ಮಾತಲ್ಲ ಅಂತ ಹೇಳ್ಬಿಟ್ಟು ಇವರು ನಮ್ಮ ತಾತ ಲಕ್ಷ್ಮೀಶ್ರೀತ್ರ ಸ್ವಾಮಿಗಳು ಇದ್ರು ಅಂತ ಸ್ವಾಮಿಗಳ ಹತ್ರ ಹೋಗಿ ದಿನ ಹೆಂಗೆ ಮಾಡ್ತಾಳೆ ಇವಳು, ನನಗೆ ಹಿಂಗೆ ತೊಂದರೆ ಆಗ್ತದೆ ಬುದ್ಧಿ ಹೇಳ್ರಿ ಅಂತ ಹೇಳಿದ್ರಂತ. ಏನು ಹೇಳ್ತಿದ್ಯಮ್ಮ ನೀನು ಅಂತ ನಮ್ಮ ತಾಯಿ ಕೇಳಿದ್ರಂತೆ. ಇಲ್ಲ ನಾ ಹಿಂಗೆ ರಾಜರು ಮಾಡಿದ್ದು ಇದು ಹೇಳ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಸ್ವಾಮಿಗಳು ಹೇಳಿದ್ರಂತೆ, ನಮ್ಮಪ್ಪನ ಕರೆದು ನೋಡು ನಿಜವಾಗ್ಲೂ ಕೂಡ ಮಡಿ ಹುಟ್ಟೋದೇ ಅವಳು ಬೈದ ಮೇಲೆ ನಿನಗೆ, ಅದಕ್ಕಾಗಿ ಬೈಲಿ ಬಿಡು ಅಂತಂದ್ರಂತ. ಈ ರೀತಿಯಾಗಿ ಆ ದುರ್ಜನರ ದುಶ್ಶಬ್ದವನ್ನು ಆಡದೆ ಬಿಡಬಾರದು, ಸಜ್ಜನರ ದುಶ್ಶಬ್ದ ಯಾವತ್ತು ಆಡಬಾರದು. ಆಮೇಲೆ ಚಾಂಚಲ್ಯ ಎಂಬುದು ಇದೆಯಲ್ಲ, ಇದನ್ನು ಮೊದಲು ನಾವು ಕಳ್ಕೋಬೇಕು. ಈ ಚಾಂಚಲ್ಯ ಇದ್ದಷ್ಟು ಏನಾಗುತ್ತೆ ಅಂತಂದ್ರೆ ನಮಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವುದೇ ಪರಮಾತ್ಮನ ಸೇವಾ ಮಾಡಲಿಕ್ಕೆ ಅಂತ ಹೋಗಲಿ, ಅಭಿಷೇಕ ಮಾಡಲಿಕ್ಕೆ ಅಂತ ಹೋದಾಗ ಅವನಿಗೆ ಅರ್ಚನೆ ನೆನಪಾಗ್ತದೆ, ಅರ್ಚನೆ ಮಾಡಲಿಕ್ಕೆ ಅಂತ ಹೋದಾಗ ಇನ್ಯೇನೋ ತೀರ್ಥ ಮಾಡೋದು ನೆನಪಾಗ್ತದೆ, ಗಂಧ ದೇವ ನೆನಪಾಗ್ತದೆ. ಒಂದು ಪೂಜಾ ಸ್ಥಾನಕ್ಕೆ ಅಂತ ಹೋದಾಗ ಒಂದು ಸ್ನಾನಕ್ಕೆ ಹೋಗ್ಬಿಡೋ ಅಂದ್ರೆ ಹತ್ತು ಕೆಲಸ ನೆನಪಾಗ್ತವೆ ಅವನಿಗೆ. ಮೊದಲು ಕಸ ಗುಡಿಸ್ಕೋಬೇಕು, ಉಪವರ್ಣ ತಿಕ್ಕೊಳ್ಬೇಕು, ಸ್ವಚ್ಛ ಮಾಡ್ಕೊಳ್ಬೇಕು, ಈ ಥರ ನೆನಪಾಗ್ತವೆ. ಅದು ಕ್ರಮವಾಗಿ ಪರ್ಯಾಯದಿಂದ ಸೇವನೆ ಮಾಡಲಿಲ್ಲ ಅಂತಂದರೆ ಈ ಚಾಂಚಲ್ಯ ಬರ್ತದೆ. ಕೆಲವೊಂದ್ಸರ್ತಿ ಪೂಜೆ ಮಾಡ್ತಾ ಕೂತಾಗ ಅನಿಸ್ತದೆ ಈ ಪೂಜೆ ಜಲಪ್ರತಿಮೆ ಇಲ್ಲಿ ಮಾಡ್ತಾ ಕೂತ್ಕೊಂಡು ಏನಾಗ್ತದ, ಶಾಸ್ತ್ರ ಓದಬೇಕು, ಅದಕ್ಕಲ್ಲಿ ಪ್ರಯತ್ನ ಮಾಡಬೇಕು, ಬುದ್ಧಿಯಲ್ಲಿ ತೊಡಗಿಸ್ಬೇಕು. ಪೂಜೆ ಬಿಟ್ಟೇ ಬಿಟ್ಟ, ಪೂಜೆನೂ ಇಲ್ಲ, ಶಾಸ್ತ್ರ ಓದಿ ಅಂತ ಇಲ್ಲಿ ಬಂದ ತಕ್ಷಣ ಇಲ್ಲಿ ಹೆಂಡತಿ ಮಕ್ಕಳು ಆಗಲ್ಲ ನಿಮ್ಮ ತಂದೆ ಆದರೆ ಬರ್ರಿ ಈ ಕಡೆ ಅಂತ ಹೇಳಿಬಿಟ್ರೆ ಶಾಸ್ತ್ರನ ಬಿಟ್ಟೆ ಬಿಟ್ಟ. ಹಿಂಗಾಗಿ ಒಂದು ಸಾಧನೆ ಆಗೋದಿಲ್ಲ. ಹಾಗಾಗಿ ಚಾಂಚಲ್ಯ ಇದೆಯಲ್ಲ, ಇದನ್ನು ಮೊದಲು ಕಳ್ಕೋಬೇಕು ಅಂತ ಹೇಳ್ತಾರೆ. ಪರ್ಯಾಯ ಕ್ರಮ ಇರಬೇಕು ಸರಿಯಾಗಿ, ಆ ಕ್ರಮದಲ್ಲಿ ಅನುಸರಣೆ ಮಾಡ್ತಾ ಮಾಡ್ತಾ ನಾವು ಮಾಡಲಿಕ್ಕೆ ಬಂದಾಗ ಅದು ಸಿದ್ಧಿ ಆಗ್ತದೆ ಅಂತ. ಆಮೇಲೆ ಆಶಾ ಎಂಬುದು ಮನುಷ್ಯನಿಗೆ ದೊಡ್ಡ ದೋಷ ಅಲ್ಲ, ಈ ದುರಾಶ ಇದೆಯಲ್ಲ ಇದು ಮಹಾ ದೊಡ್ಡ ದೋಷ. ಎಷ್ಟು ಕ್ಲುಪ್ತವಾಗಿದೆಯೋ ಆ ಕ್ಲುಪ್ತವನ್ನು ನಾವು ಸೇವಿಸಬೇಕು. ಅಕ್ಲುಪ್ತವಾದದ್ದು ಯಾವುದು ನಮಗೆ ಇರೋದಿಲ್ವೋ ಅದನ್ನು ಹಾನಿ ಆಗ್ತದೆ ಅಂತ ಗೊತ್ತಾಗದ ಕೂಡ ನಾವು ಬೇಕು ಅಂತ ಅಪೇಕ್ಷೆ ಪಟ್ಟ ಅದು ದುರಾಶೆ. ಈಗ ಪ್ರಕೃತಿಯಿಂದ ಮರಗಳನ್ನು ಕಡಿಬಾರ್ದು ಅಂತಲ್ಲ, ಮರಗಳಿಂದ ಕೆಲವೊಂದು ಒಣಗಿರತಕ್ಕಂಥದ್ದಕ್ಕೆ ಕಡಿದು ನಾವು ಉಪಯೋಗಿಸ್ಕೊಳ್ಬೇಕು ಅಂತಲೇ ಅದಕ್ಕೆ ಶಾಸ್ತ್ರ ನಿಯಮ ಇರೋದು. ಹಸಿ ಇರೋದನ್ನು ಕಡಿದು ಒಣಗಿಸ್ತೀನಿ ಅಂತಂದರೆ ದುರಾಶೆ. ಹಾಗಾಗಿ ಈ ಥರ ದುರಾಶೆಯನ್ನು ಮೊದಲು ಬಿಡಬೇಕು. ಆಮೇಲೆ ಕೆಲವು ಕಡೆ ಬುದ್ಧಿಯಲ್ಲಿ ದುಷ್ಟತನ ಹೊಕ್ಕಬಿಡ್ತದೆ, ಇನ್ನೊಬ್ಬರನ್ನ ಕಡಕೋದು ಮಾಡೋದು ಇಂಥ ಅದೆಲ್ಲ ತಮಾಷೆಗೋದು ಮಾಡಬಾರ್ದು ಅಂತ ರೀತಿಯಾಗಿ ಹೇಳ್ತಾರೆ. ಆಮೇಲೆ ಕೆಟ್ಟ ಕೆಟ್ಟ ಶಾಸ್ತ್ರಗಳು ಅಂತ ಬರ್ತಾವೆ ಜಗತ್ತಿನಲ್ಲಿ.
ಅವುಗಳನ್ನ ಯಾವ್ದನ್ನು ಕೂಡ ಅಪ್ಪಿ ತಪ್ಪಿ ಕೇಳಲಿಕ್ಕೆ ಹೋಗಬಾರ್ದು. ಒಂದೊಂದ್ಸರಿ ನಮ್ಗೆ ಸರಿ ಸರಿ ಅನಿಸ್ಬಿಡ್ತದೆ ಅದೇ, ಹಂಗಾಗಿ ಅದನ್ನ ಕೇಳಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಕೆಟ್ಟ ದುರ್ಮಾನ, ಅಭಿಮಾನ ಎಂಬುದು ಸರಿ, ಅದು ದುರ್ಮಾನ ಎಂಬುದು ಬಂತು ಅಂದರೆ ಸಜ್ಜನರಲ್ಲಿ ದ್ವೇಷ ಮಾಡೋ ಬುದ್ಧಿ ಹೊಡ್ತದೆ, ಅದರಿಂದ ಅಸಜ್ಜನರ ಸಹವಾಸ ಆಗ್ತದೆ. ದುರ್ಗಣ ಬರಬಾರದು, ಲೋಕವಾರ್ತಾ ಮಾತಾಡಬಾರದು, ಇವೆಲ್ಲ ಒಂದೊಂದು ಮೆಟ್ಟುಗಳು ಅಂತ ಹೇಳ್ತಾರೆ. ದುಸ್ಸಂಗ ಎಂಬುದನ್ನು ನಾವು ಯಾವತ್ತು ಮಾಡಬಾರ್ದು. ಅಗಮ್ಯ ಗಮನ ಅಂತ ಯಾವ ದೇಶಕ್ಕೆ ಹೋಗಬಾರ್ದು ಅಂತ ಇದೆಯೋ ಅಲ್ಲಿ ಹೋಗಬಾರ್ದು, ನಾವು ಅಲ್ಲೇ ಒಂದು ಚತುರ್ಮಾಸ ಕೊಡ್ತೀವಿ ಏನು ಮಾಡೋಣ. ಹಂಗಾಗಿ ಅದೆಲ್ಲ ಹೋಗಬಾರ್ದು ಅಂತ ಉಪದೇಶ ಮಾಡ್ತಾರೆ ದೊಡ್ಡಭರತರು. ದುಷ್ಕ್ರಿಯಾಗಳನ್ನು ಮಾಡಬಾರ್ದು, ಲೋಕಾಟನಗಳನ್ನು ಆದಷ್ಟು ನಮ್ಮ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಮಾಡಬೇಕೇ ಹೊರತು ಹರಿಪದ ಚಿತ್ತಸರ್ಪಣ ಇದೆಯೋ ಅದನ್ನು ಮಾಡಬೇಕೇ ಹೊರತು ದುಷ್ಟ ಲೋಕಾಟನ ಅಂತ ರೀತಿಯಾಗಿ ವಿತ್ತಾರ್ಜನೆ ಮಾಡಲಿಕ್ಕೆ ನಾವು ಹೋಗಬಾರದು. ಮತ್ತೊಬ್ಬರ ಸ್ತ್ರೀಯರನ್ನು ನೋಡಿ ಯಾವತ್ತೂ ಕೂಡ ಅವ್ರ ಹಂಗೆ ಹಿಂಗೆ ವಿವರ್ಷಣೆ ಮಾಡಲಿಕ್ಕೆ ಹೋಗಬಾರ್ದು. ಇದು ನೋಡಿ ಅವ್ರು ಉಪದೇಶ ಮಾಡಿದ್ರು. ಅಷ್ಟೇ, ಪರಸ್ತ್ರೀಯ ಅವಿವರ್ಷಣ ಇದೆಯಲ್ಲ, ಇದರಂತ ದೊಡ್ಡ ದೋಷ ಇನ್ಯಾವುದು ಇಲ್ಲ. ಅದಕ್ಕೆ ಟೀಕಾಕೃತ ಪರಸುದಾದಲ್ಲಿ ಹೇಳ್ತಾರೆ, ವಿಘ್ನ ನಿರ್ವಿಘ್ನ ಅಂತ ರೀತಿಯಾಗಿ ಬರಬೇಕು. ನಿರಂತರ ಅಂತ ಭಕ್ತಿಯ ಲಕ್ಷಣ ಹೇಳೋ ಕಾಲಕ್ಕೆ ಅನೇಕ ನಿರ್ಗುಣ ನಿಖಿಲ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮ್ಯ ಸಮಸ್ತ ವಸ್ತುಪ್ಯೂ ಅನೇಕ ಗುಣಾಧಿಕ ಅಂತರಾಯ ಸಹಸ್ರನಾಗ್ತದೆ. ಅಂತರಾಯ ಸಹಸ್ರ ಅಂದ್ರೆ 100 ವಿಘ್ನ ಬರ್ತವೆ, 100 ಸಾವಿರ ವಿಘ್ನ ಬರ್ತವೆ. ಯಾವುದು ವಿಘ್ನ ಅಂದ್ರೆ ಕಾಮಿನಿ ಜಿಜ್ಞಾಸ ಅಂತ ಹೇಳಿದ್ರು. ಹೆಣಮಕ್ಕಳ ಬಗ್ಗೆ ಪರಾಮರ್ಶೆ ಮಾಡೋ ಜಿಜ್ಞಾಸ ಇದೆಯಲ್ಲ, ಇದರಂತಹ ಭಟ್ಟ ವಿಘ್ನ ಇಲ್ಲಿ ಜಗತ್ತಲ್ಲಿ ಯಾವುದೂ ಇಲ್ಲ, ಅದಕ್ಕೆ ಆ ಪರಾಮರ್ಶೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಯಾರಾದ್ರೂ ಕೊಡ್ತಾರೆ ಸ್ಥಾನ ಅಂತ ತಕ್ಷಣ ತಕ್ಷಣ ಕೈ ಒಡ್ಡಿ ಕೊಡ್ರಿ ಅಂತ ಇಸ್ಕೊಳ್ಳಿಕ್ಕೆ ಹೋಗ್ಬಾರ್ದು, ವಿಚಾರ ಮಾಡಬೇಕು. ದುಷ್ಪ್ರತಿಗ್ರಹ ಆಗ್ಬಾರ್ದು. ಆ ಪ್ರತಿಗ್ರಹದಲ್ಲಿ ದುಷ್ಟತನ ಇತ್ತು ಅಂತಂದ್ರೆ ಅದು ನಮಗೆ ಸಾಧನಕ್ಕೆ ಪ್ರತಿಬಂಧಕ ಆಗ್ತದೆ. ದುಷ್ಪರ್ಶಗಳನ್ನು ಮಾಡಬಾರದು. ದುಷ್ಪರ್ಶ ಅಂದ್ರೆ ಅಸ್ಪೃಷ್ಟ ಸ್ಪರ್ಶ, ಶುಚಿತ್ವದಲ್ಲಿ ನಾವಿರ್ಬೇಕು, ಯಾವಾಗಿದ್ರು ಸದಾ ಮಡಿಯಲ್ಲಿರ್ಬೇಕು. ಆ ಶುಚಿತ್ವವನ್ನು ಬಿಟ್ಟು ದುಷ್ಪರ್ಶಗಳನ್ನು ಮಾಡ್ತಾ ಹೋದ್ವಿ, ಅಶುಚಿಗಳಾಗಿದ್ವಿ ಅಂತಂದ್ರೆ ಸಾಧನೆ ಆಗೋದಿಲ್ಲ. ಈ ರೀತಿಯಾಗಿ 10 ಸ್ಥಾನಗಳಲ್ಲಿ ನಾವು ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ಈ ಸಂಸಾರದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ, ಈಸಲಿಕ್ಕೆ ಸಾಧ್ಯ. ಸಂಸಾರದಲ್ಲಿ ಈಸಕಲತ ಅಂತ ಕರೀತಾರೆ ಅವನನ್ನು. ಈ 10 ಸ್ಥಾನದಲ್ಲಿ ಎಚ್ಚರಿಕೆ ಇದ್ದಾಗ ಈಸಕಲತ ಅಂತ, ಅವಾಗ ಈ ಭವಾಟವಿಯನ್ನ ನಾವು ದಾಟಲಿಕ್ಕೆ ಸಾಧ್ಯ ಎಂಬುವ ಉಪದೇಶವನ್ನ ಆ ರಘುವಣ್ಣನಿಗೆ ಭರತ್ ಚಕ್ರವರ್ತಿಗಳು ಮಾಡಿದ್ದಾರೆ. ಅದನ್ನು ಕೇಳಿದ, ಕೇಳಿ ಅವನಿಗೆ ನನಗೆ ಇದೇ ಉಪದೇಶ ಸಾಕು, ನಾನು ಅಲ್ಲಿ ಹೋಗಬೇಕು ಅಂತ ಮಾಡಿದ್ದೆ, ಆದರೆ ನನಗೆ LKG ABCDನೇ ಗೊತ್ತಿಲ್ಲ, ನಾನು PhD ಮಾಡಿ ಲೆವೆಲ್ಗೆ ಹೋಗ್ತಾ ಇದ್ದೆ, ಅದಕ್ಕೆ ಅದು ಬೇಕಾಗಿಲ್ಲ ಅಂತ ಬಿಟ್ಟು ಅಲ್ಲಿಂದ ನಮಸ್ಕಾರ ಮಾಡಿ ದೂತರನ್ನು ಕಳಿಸಿ ರಾಜ್ಯದಲ್ಲಿ ನನ್ನ ಮಗನ ಪಟ್ಟಾಭಿಷೇಕ ಮಾಡೋದು ಹೇಳಿಬಿಟ್ರಿ ಅಂತ ಹೇಳಿಬಿಟ್ಟು ಅಲ್ಲಿಂದೇ ಹೊನಕ್ಕೆ ಹೋದ. ಹೊನಕ್ಕೆ ಹೋಗಿ ತನ್ನ ಸ್ವರೂಪವನ್ನು ಉದ್ಧಾರ ಮಾಡಿಕೊಂಡಿದ್ದಾನೆ. ಈ ರೀತಿಯಾಗಿ ಜಡಭರತರಿಗೆ ಯೋಗ್ಯ ನಿಯತ ಶಿಷ್ಯ, ಅದಕ್ಕೆ ಬಾಯ್ಬಿಟ್ರು ಅವರು. ಯಾಕೆಂದ್ರೆ ನಿಯತ ಗುರುಗಳಿಗೆ ನೀತಿ ಶಿಷ್ಯ ಸಿಕ್ಕಾಗ ಬಾಯ್ ಬಿಡಲಿಲ್ಲ ಅಂತಂದ್ರೆ ಅವ್ರಿಗೂ ಮುಕ್ತಿ ಆಗೋದಿಲ್ಲ. ಯಾಕೆ ಅವ್ರು ಕರ್ಕೊಂಡು ಇವ್ರು ಹೋಗ್ಬೇಕು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ. ನಿಯತ ಶಿಷ್ಯ ನಿಯತ ಗುರುಗಳಿಗೆ ಇಬ್ಬರಿಗೂ ಒಟ್ಟಿಗೆ ಮುಕ್ತಿ, ನಿಯತ ಪತ್ನಿ ನಿಯತ ಪತಿಗೆ ಇಬ್ರು ಒಟ್ಟಿಗೆ ಮುಕ್ತಿ. ಹಾಗಾಗಿ ಅವರು ಮೋಕ್ಷಕ್ಕೆ ಹೋಗೋ ಕರ್ಕೊಂಡು ಹೋಗ್ಬೇಕು. ಆದ್ರಿಂದ ಉಪದೇಶ ಮಾಡಿದ್ದಾರೆ ಜಡಭರತರು. ಅದನ್ನು ಕೇಳ್ಕೊಂಡು ಅವನು ಹೋಗಿದ್ದಾನೆ. ಇದಾದ್ಮೇಲೆ ಅವನು ಪರೀಕ್ಷಿತ ರಾಜ ಕೇಳ್ದ, ಈ ಮುಂದಿನ ಇವರ ವಂಶ ವಿಸ್ತಾರವನ್ನು ಹೇಳ್ರಿ ಅಂತಂದಾಗ, ಇವರ ಈ ಜಡಭರತನ ವಂಶ ಇದೆಯಲ್ಲ, ಇವರು ಮೊದಲು ಭರತ ಚಕ್ರವರ್ತಿ ಆಗಿದ್ದಿಲ್ಲ, ಆ ಭರತ ಚಕ್ರವರ್ತಿ ಆದಾಗ ಇವ್ರದೊಂದು ವಂಶ ಬೆಳೆದಿದೆ. ಆ ವಂಶಗಳ ಬಗ್ಗೆ ಹೇಳ್ತಾರೆ. ಭರತನಿಂದ ಸುಮತಿ ಇಂತ ಒಂದು ವಂಶ. ಸುಮತಿ ರಾಜ, ಅವನು ದೇವಪಾದಿ, ಅವನ ಮಗ ದೇವದ್ಯುಮ್ನ, ಅವನ ಮಗ ಪರಮೇಷ್ಠಿ, ಅವನ ಮಗ ಸುವರ್ಚಲ, ಅವನ ಮಗ ಪ್ರತೀಹ ಪ್ರತಿಹರ್ತ, ಅವನ ಮಗ ವ್ಯೋಮ, ಅವನ ಮಗ ಉದ್ಗೀತ, ಅವನ ಮಗ ವಿಭು, ಅವನ ಮಗ ಪುರುಷೇಡ ಅಂತ, ಅವನ ಮಗ ನತ್ತ, ಅವನ ಮಗ ಗಯ. ಈ ಗಯ ಇದ್ದಾನಲ್ಲ, ಗಯನಲ್ಲಿ ವಿಶೇಷವಾದ ಭಗವಂತನ ಆವೇಶ ಇದೆ. ಇವನಿಂದ ಇಡೀ ಭೂಮಂಡಲಕ್ಕೆ ಆಗ ಬಂದಿರುವಂಥ ಆಪತ್ತು ತಪ್ಪಿದೆ ಅಂತ ರೀತಿಯಾಗಿ ಅವನ ಕಥಾವನ್ನು ಹೇಳಿದ್ದಾರೆ. ಗಯ ಚಕ್ರವರ್ತಿ ಎಂಬುವಂತಹ ಕಥಾ. ಈ ಗಯ ಚಕ್ರವರ್ತಿ ಈ ಚಕ್ರವರ್ತಿ ಜೊತೆಗೆ ಇನ್ನೊಬ್ಬ ಆಸರ ಸೇರಿಕೊಂಡಿದ್ದ ಗಯಾಸುರ ಅಂತ ಹೇಳಿ, ಭಗವಂತ ಅವನನ್ನು ಮೆಟ್ಟಿದ, ಈ ಗಯನಿಗೆ ವರ ಕೊಟ್ಟ. ವರ ಕೊಟ್ಟಿದ್ದಕ್ಕೋಸ್ಕರವಾಗಿ ಭಗವಂತ ತನ್ನ ಕಾಲ ಅಲ್ಲೇ ಇಟ್ಟಿದ್ದಾನೆ, ಕಲೆ ತೆಗದೇ ಇಲ್ಲ ಅವನು, ಹಸುರ ಅವರ ಹೊರ ಕೊಡ್ತಾನು ಅಂತ. ಆ ವಿಷ್ಣುಪಾದವನ್ನು ತಲೆ ಮಾಡಿಕೊಂಡಿರತಕ್ಕಂತಹ ಗಯ ಮಹಾನ್ ಭಕ್ತ ಅದ, ಹಾಗಾಗಿ ಅವನನ್ನು ಸ್ಮರಣೆ ಮಾಡಿಕೊಂಡು ವಿಷ್ಣುಪಾದದಲ್ಲಿ ಯಾರು ಪಿಂಡ ಆಗ್ತಾರೋ ಪಿತೃಗಳಿಗೆಲ್ಲರಿಗೂ ಕೂಡ ಮೋಕ್ಷವೇ ಆಗ್ತದೆ ಅಂತ ರೀತಿಯಾಗಿ ಕಳಿಸಿದ್ದಾರೆ ಅಂತಹ ಗಯ ಚಕ್ರವರ್ತಿ. ಅವನಾದ್ರೆ ಅವನ ಮಗ ಚಿತ್ರರಥ, ಅವನ ಮಗ ಸಮ್ರಾಟ್ ಅಂತ ರೀತಿಯಾಗಿ, ಅವನ ಮಗ ಮರೀಚಿ, ಬಿಂದುವಂತ, ವೀರವ್ರತ, ಭುವನ, ತ್ವಷ್ಟ, ವಿರಜ, ಕಡೆ ಶತಜಿತ್ ಎಂಬುವಂತಹ ಒಬ್ಬ ರಾಜ, ಪ್ರಯೋಗರಾಜನ ವಂಶದಲ್ಲಿ ಕಡೆಯಲ್ಲಿ ಬರತಕ್ಕಂತಹ ಸೃಷ್ಟಿ ವಿಸ್ತಾರ ಮಾಡಿರುವಂತಹ ರಾಜರೆಲ್ಲರೂ ಕೂಡ ಪದಸ್ಮರಣೀಯರು ಅಂತ ಇವ್ರ ಬಗ್ಗೆ ಹೇಳಿ, ಕಡೆಗೆ ಈ ಪ್ರಿಯವೃತ ರಾಜ ಏನು ಖಂಡವನ್ನು ವಿಭಾಗ ಮಾಡಿದ್ದಾನೆ, ಪಂಚಮಸ್ಕಂಧದಲ್ಲಿ ಬಹಳ ಮುಖ್ಯವಾದ ವಿಚಾರ ಇದೆ. ಅವನು ಖಂಡ ವಿಸ್ತಾರ ಮಾಡಿರತಕ್ಕಂಥದ್ದು ಅಂದ್ರೆ ಈ ಜಂಬೋದ್ವೀಪವನ್ನ, ಇದನ್ನ ಮತ್ತೆ ಜಂಬೋದ್ವೀಪ, ಲಕ್ಷದ್ವೀಪ, ಶಾಖಾದ್ವೀಪ, ಪುಷದ್ವೀಪ, ದ್ರೋಚದ್ವೀಪ ಅಂತ ಸತ್ತು ದ್ವೀಪಗಳನ್ನ ನಿರ್ಮಾಣ ಮಾಡಿದ. ಆ ದ್ವೀಪಗಳ ಬಗ್ಗೆ ವಿವರಣೆ ಕೊಡ್ರಿ, ಈ ಭೂಗೋಳ ಖಗೋಳದ ಬಗ್ಗೆ ವಿಸ್ತಾರ ಮಾಡಿ ನಂಗೆ ಹೇಳಬೇಕು ಅಂತ ಪರೀಕ್ಷಿತ ರಾಜ
ಶುಕಾಚಾರ್ಯನ ಪ್ರಶ್ನೆ ಮಾಡಿದಾಗ ಆಗ ಶುಕಾಚಾರ್ಯರು ಈ ದ್ವೀಪಗಳ ಬಗ್ಗೆ ಎಲ್ಲ ಹೇಳ್ತಾ ಬಂದಿದ್ದಾರೆ ಅವನಿಗೆ. ಅದೇನು ಹೇಳಿದ್ರು ಅದನ್ನು ಕೇಳ್ದ, ಅದರ ವಿಚಾರ ಎಲ್ಲವನ್ನು ಕೂಡ ಮತ್ತೆ ನಾಳೆ ತಿಳಿಸಿಕೊಳ್ಳೋಣ. ಶ್ರೀ ಕೃಷ್ಣಾರ್ಪಣ ವಸ್ತು ಹರೇ ನಮಃ ಪರಿಪಾಲಯಂತ ಅನ್ವಯ ವರ್ಗಣ ಓ ಬ್ರಾಹ್ಮಣೇ ಶಿವಮಸ್ತು.